सकलैश्वर्यविराजितम् श्रीमद्भास्करसाम्राज्यम् रविचित्रशुभस्करम् ಚಾಮುಂಡೇಶ್ವರಿನ ಪ್ರತಿನಿತ್ಯ ತ್ರಿಕರಣ ಶುದ್ಧಿಯಿಂದ ಪೂಜಿಸ್ತಿರೋ ನೀನು ತುಂಬಾ ಪುಣ್ಯವಂತೆ ಅಮ್ಮ. ಏನೋ ಶಾಸ್ತ್ರಿಗಳೇ, ಈ ಪುಣ್ಯ ಜನ್ಮ ಜನ್ಮಕ್ಕೂ ಸಿಕ್ಕಿದ್ರೆ ಸಾಕು, ಅದೇ ನನ್ನ ಭಾಗ್ಯ. ತಗೋಮ್ಮ ಪ್ರಸಾದ. ಚಾಮುಂಡೇಶ್ವರಿ ನನಗ್ ಗೊತ್ತಿರೋರು, ನನಗ್ ತಿಳಿದಿರೋರು ಎಲ್ಲರೂ ದಟ್ಟ ದರಿದ್ರ ಆಗ್ಬೇಕಮ್ಮ. ನನಗ್ ಒಂದಕ್ಕೆರಡಾಗಿ ಬಡ್ಡಿ ತತ್ತು ನಾನು ಕುಬೇರನಾಗ್ಬೇಕಮ್ಮ. ಆಶೀರ್ವಾದ ಮಾಡು. ಈಗ ಚೂಡಾರತ್ನ ಒಂದು ಪದ್ಯ ಹೇಳ್ತೇನೆ. ಲಕ್ಕ ಧನ ಮಿರಲು ಕೆಡಗುಂ ಚಿಕ್ಕಂದಿನ ವಿದ್ಯೆ ಪೊರಗುಂ. ಚೂಡಾರತ್ನ ಅಂದ್ರೆ ಲಕ್ಷಾಂತರ ಹಣ ಇದ್ರೆ ಅದು ಮನುಷ್ಯನನ್ನ ಹಾಳ್ ಮಾಡುತ್ತೆ, ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಕಲಿತ ವಿದ್ಯೆ ಅದು ಯಾವತ್ತೂ ಒಳ್ಳೇದು ಮಾಡುತ್ತೆ. ಆದ್ರಿಂದ ನೀವು ವಯಸ್ಸು ಬಂದ ಮೇಲೆ ಯಾವತ್ತೂ ಒಳ್ಳೆ ಕೆಲಸನೇ ಮಾಡಬೇಕು, ಕೆಟ್ಟದ್ದನ್ನ ಮಾಡಬಾರದು. ಹೋಯ್ತು ಹೋಯ್ತು, ನಿದ್ದೆ ಹಾಳಾಗಿ ಹೋಯ್ತು. ಅದೇ ನಿಮ್ಮನ್ನ ಕಾಪಾಡುತ್ತೆ. ಕಾಪಾಡಿದಕ್ಕೆ ನೀವು ಚಿಕ್ಕ ವಯಸ್ಸಿನ ಓದಿ ಓದಿ ಕುಚ್ಚುಬಟ್ಟನಾಗಿ ಕುಳಿತಿರೋದು.
ಮಕ್ಕಳಾಯ್ವು ಪಿಶಾಚಿಗಳು ಕಾಸು ಕೊಡ ಕೇಳಿಲ್ಲ ಬಿಟ್ಟಿ ಪಾಠ ಬೇರೆ ಕೇಳು ಅಲ್ವೇ ಯಾಕೆ ಓಡಿಸ್ತೀಯ ನೋಡೆ ದಾನಗಳೆಲ್ಲ ಶ್ರೇಷ್ಠವಾದ್ದು ವಿದ್ಯಾದಾನ ಕಣೆ ನಾವು ಕಲ್ತದ್ದನ್ನ ಬೇರೆಯವ್ರು ದಾನ ಮಾಡಿದ್ರೆ ಇಹಕ್ಕೂ ಪರಕ್ಕೂ ಪುಣ್ಯ ಕಣೆ ಪಾಪ ಪುಣ್ಯ ಅಂತ ಈ ಕಾಲದಲ್ಲಿ ನೋಡಕೋದ್ರೆ ನಮ್ ಕೈಗೆ ಬರುತ್ತೆ ತೆಂಗಿನಕಾಯಿ ಚಿಪ್ಪು ಏನೋ ನನ್ನ ತವರು ಮನೆ ಆಸ್ತಿನ ನಾನು ಜೋಪಾನ ಮಾಡಿದಕ್ಕೆ ಈಗ ನಾವು ನೆಮ್ಮದಿಯಾಗಿ ಉಸಿರಾಡ್ತಿರೋದು ಆಹಾ ಬಂದ್ರೆ ಸುಪ್ನಾತಿ ಸುಬ್ಬಿ ಇದೊಂದು ದಂಡಪಿಂಡ ಎಲ್ಲಾಗಿದ್ರೆ ಬಾರೆ ಇಲ್ಲಿ ಬೆಟ್ಟಕ್ಕೆ ಹೋಗಿ ಅಮ್ಮನ ಪೂಜೆ ಮಾಡಿಸ್ಕೊ ಬಂದೆ ಅಮ್ಮ ಏನೇ ಬೆಟ್ಟ ಗುಡ್ಡ ಪೂಜೆ ಪುನಸ್ಕಾರ ಅಂತ ಮಲಿತಿದ್ರೆ ಮನೆ ಕೆಲಸ ಯಾರೇ ಮಾಡೋದು ಇಲ್ರಿ ನಿಮ್ ಸಹಾಯ ಮಾಡ್ತಾನ ಇಲ್ಲಮ್ಮ ಬೆಳಿಗ್ಗೆ ಎದ್ದು ಬಟ್ಟೆ ಒಗೆದು ಪಾತ್ರೆ ತೊಳೆದು ಹಿಟ್ಟು ರುಬ್ಬಿ ನೀರು ತೋಡಿ ಒಲೆ ನೂರಿ ಹಾಕಿದ್ದೆಮ್ಮ ನಾನು ಯಾವಾಗ ಹೇಳ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ಉಜ್ಜಿಲ್ಲ ಮುಖ ತೊಳೆದಿಲ್ಲ ಹೋಯ್ತು ಸದ್ಯಲ್ಲ ಹಾಳಾಗಿ ಹೋಯ್ತು ಮನೆ ಹಾಳಿ ಮನೆ ಹಾಳಿ ಯಾಕೆ ಕಂಬ ನಿಂತಿದೆ ಹೋಗಿ ಬೆಶ್ ಪ್ರೆಷ್ಟ್ ತಗೊಂಡ್ಬಾ ಒಂದ್ ದಿವಸ ಆದ್ರೂ ಪಾರ್ವತಿ ಜೊತೆ ಪ್ರೀತಿನ ಮಾತಾಡಿದ್ಯಾ ಪ್ರೀತಿ ಮಾತಾಡಿದ್ರೆ ಬರುತ್ತಾ ಆರು ತಿಂಗಳು ಮಗುನ ಗುಡಿಲಿ ಸಿಕ್ತು ಅಂತ ತಂದು ಹಾಕಿದ್ರಲ್ಲ ಆವತ್ತಿಂದ ಹೊಟ್ಟೆ ಬಟ್ಟೆ ಕೊಟ್ಟು ಯಾರೇ ಸಾಕ್ತಿರೋದು ಇದೆಲ್ಲ ಪ್ರೀತಿ ಅಲ್ವಾ ಹಾಗಲ್ವೇ ಅಖಿಲ ಏನಂದ್ರೆ ಅಖಿಲ ನನ್ನ ಅಪ್ಪ ಅಮ್ಮ ಪ್ರೀತಿಯಿಂದ ಅಖಿಲಾಂಡೇಶ್ವರಿ ಅಂತ ಹೆಸರಿಟ್ಟಿದ್ದಾರೆ ಅದನ್ನ ಬಾಯಿ ತುಂಬಾ ಕರೆದ್ರೆ ನಿಮ್ ಬಾಯಿ ಬಿದ್ದು ಹೋಗುತ್ತಾ ಇಲ್ಲ ನೋಡಿ ಆಚಾರ್ಯ ಹತ್ರ ನನ್ನ ತವರು ಮನೆ ಒಡವೆನ ಪಾಲಿಸಿ ಕೊಟ್ಟಿದ್ದಾನೆ ಬರುವಾಗ ತಗೊಂಡು ಬನ್ನಿ ಆಯ್ತು ಸ್ಕೂಲಿಂದ ಬರೋ ಹೋಗ್ತಾ ಇರ್ತೇನೆ ಅಯ್ಯೋ ನಿಮ್ ಹಾಳಾಯ್ತು ಮೊದ್ಲು ಒಡವೆ ತಂದ್ಕೊಡಿ ಆಮೇಲೆ ಎಲ್ಲಾದ್ರೂ ಹಾಳಾಗಿ ಹೋಗಿ ನನ್ ಕರ್ಮ ಅಯ್ಯಯ್ಯೋ ಬಾರಪ್ಪ ಸುಮ್ನಿರ್ರಿ ಮದುವೆ ಮೊದ್ಲು ಹಿಂದೆ ಮುಂದೆ ನೋಡ್ತಾನೆ ನನ್ನ ಮದುವೆ ಮಾಡ್ಕೊಂಡು ಒಂದು ಲಾರಿ ಹೂ ಮುಡ್ಕೊಂಡು ಊರಗಲ ಕುಂಕುಮ ಇಟ್ಟುಕೊಂಡು ನನ್ನ ಮನೆ ಹಾಳು ಮಾಡ್ಬೇಕಿದ್ಯಾ ಈ ಮನೆಗೆ ಇಷ್ಟೊಂದು ಅಲಂಕಾರ ಮಾಡಿರುವಾಗ ನನ್ನ ಮನೆಗೆ ಅಲಂಕಾರ ಮಾಡ್ಕೊಂಡ್ರೆ ಏನ್ ತಪ್ಪು ಈ ಮನೆಗೆ ಅಲಂಕಾರ ಮಾಡಿರೋದು ಸ್ವಂತ ದುಡ್ಡಲ್ಲ ಕಣೆ ಬಂಕೆ ಹಸಲು ಬಡ್ಡಿ ಕೊಟ್ಟು ಚಕ್ಕರ್ ಬಡ್ಡಿ ಕೊಡ್ತಿದ್ದಾರೆ ಮನೆ ತಂದಿರೋ ಸಾಮಾನುಗಳು ಇವೆಲ್ಲ ಅದಕ್ಕೆ ನೋಡು ಒಂದೊಂದು ಒಂದೊಂದು ತರ ಇದೆ ಏ ಸ್ವಂತ ದುಡ್ಡಲ್ಲಿ ಯಾವಾಗ್ಲೂ ಅಲಂಕಾರ ಮಾಡ್ಕೋಬಾರ್ದು ಮುತ್ತೈದೆಗೆ ಹೂವು ಕುಂಕುಮನೆ ಭಾಗ್ಯ ಕಣ್ರಿ ಈ ಭಾಗ್ಯ ಯಾರಿಂದ ನಿಮ್ಮಿಂದ ನಾನೇ ಎದುರಿಬೇಕಾದ್ರೆ ಈ ಅಲಂಕಾರ ಯಾಕೆ ಬೇಕಿತ್ತು ಯಾಕೆ ನೋಡೇ ಅಳುಬೇಡ ಕಣೆ ಗೃಹಲಕ್ಷ್ಮಿ ನೀನ್ ಹತ್ರ ಧನಲಕ್ಷ್ಮಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಲಂಕಾರ ಮಾಡ್ಕೊಂಡ್ರೆ ನೀವೇನು ಹೇಳೋದಿಲ್ಲ ಅನ್ನೋವರೆಗೂ ಅಳ್ತಾನೆ ಇರ್ತೀನಿ ಆಯ್ತು ಕಣೆ ನೀನ್ ಅಳುಬೇಡ ನೋಡು ಇನ್ಮೇಲೆ ದಿನ ಅಲಂಕಾರ ಮಾಡ್ಕೊಂಡಿರು ಎಲ್ಲಿ ಸ್ವಲ್ಪ ನಗು ಈಗ 100 ರೂಪಾಯಿ 40 ರೂಪಾಯಿ ಬಡ್ಡಿ ಬಂದಂಗ ಆಯ್ತು ಇನ್ನು ಚಕ್ರ ಬಡ್ಡಿ ರಾತ್ರಿಗ ಭೀಮನ್ನರೇ ನನ್ ಕೆಲಸ ಮುಗೀತು ನಾ ಬರ್ತೀನಿ ಎಲ್ಲಿ ಕೈ ಮುಂದೆ ಮಾಡು ತಗೊಳ್ಳಯ್ಯ 100 ರೂಪಾಯಿ ಬೇಡಿ 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 ಇನ್ನೊಂದು 100 ರೂಪಾಯಿ ತಗೊಳ್ಳಯ್ಯ ಇದೆಲ್ಲ ಬೇಡಿ ನನ್ ಬೇಡಿ ಶಿವಯ್ಯ ಏನ್ರಿ ಅಲ್ರಿ ಕಾಸು ಕಾಸು ಚಕ್ರ ಬಡ್ಡಿ ಅಂತ ಕಾಸು ಕೂಡ ಹಾಕೋ ನೀವು ಆ ಶಿವಯ್ಯನಿಗೆ ಮಾತ್ರ 100 200 ಕೊಡ್ತಿರಲ್ಲ ಏನಿದ್ರ ಅರ್ಥ ನೀನೊಂದು ಹೆಣ್ಣ ಇಷ್ಟು ವರ್ಷ ಸಂಸಾರ ಮಾಡಿ ಇವತ್ ಯಾಕ್ರಿ ಈ ಅನುಮಾನ ನೋಡು ಬಂಗಾರಿ ಹೆಂಗಸರ ಹತ್ರ ಗುಟ್ಟಿ ಹೇಳೋದು ಮಡ್ಲಲ್ಲಿ ಬೆಂಕಿ ಕಟ್ಕೊಳ್ಳೋದು ಎರಡೂ ಒಂದೇ ಕಣೆ ನಾನ್ ನಿನ್ನ ಹತ್ರ ಯಾರು ಬಾಯ್ ಬಿಟ್ಟೆ ನೀವ್ ಹೊರಗಡೆ ಹೋಗಿ ಎಲ್ಲ ಸಾರ್ಕೊಂಬರ್ತ್ಯಾ ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ ನಂಬಿಕೆ ಪ್ರಶ್ನೆ ಅಲ್ಲ ಕಣೆ ನಾನ್ ಏನ್ ಮಾಡ್ಲಿ ನನ್ ತಪ್ಪಲ್ಲ ಧರ್ಮರಾಯನ ಶಾಪ ಲೇ ಬಂಗಾರಿ ಇಂತ ಚಿಲ್ರೆ ನನ್ ಮಕ್ಕಳು ರೋಜ್ ಜಾಸ್ತಿ ಆಗೋರೆ ಹುಷಾರಾಗಿರು ಬಿಡು ಶಿವಣ್ಣ ಇಂಥವ್ರನ್ನೆಲ್ಲ ತಿಗಣ ತಿಗಣ ವಾಸಿದಂಗ್ ವಾಸಕ ಹಾಕ್ತೀನಿ ನಾನಿನ್ ಬರ್ಲ ವಾಸಿ ತಡಿ ಈ ಹೂವ ತಕ ಹೋಗ್ ಈಟೊಂದ ಇಲ್ಲಿ ಬರೋಲ್ಲ ದುಡ್ಡು ಕೊಟ್ಟು ದೇವ್ರಿಗೂ ಹಾಕ್ತಾರೆ ನಾನ್ ಮಾತ್ರ ನಿಂತ ದುಡ್ಡು ತಗೊಳಕಿಲ್ಲ ದೇವ್ರಿಗೂ ಹಾಕು ಆಯ್ತು ಹೇಳು ನನ್ ತಂಗಿ ಕೊಟ್ರೆ ಬೇಡ ಅಂತೀನ ತಗೊಂಡೋಯ್ತು ಸರ್ ನಿಮ್ಮನ್ನ ಯಾರೋ ಕರೀತಾ ಇದಾರೆ ಒಬ್ಬರ ಕೈಯಿಂದ ಕಿತ್ಕೊಳ್ಳೋದು ಅಪರಾಧ ಕಣ್ರಯ್ಯ ಕೊಟ್ಬಿಡ್ರಯ್ಯ ಕೊಡ್ಬೇಕಾ ಇದು ನನ್ ಪಾಲು ಇದು ನಿನ್ ಪಾಲು ಇದು ಏನಯ್ಯ ಇನ್ನೊಂದ್ ಕೈ ಇರ್ತೀಯಾ ನನ್ನ
ಅಲ್ಲಯ್ಯ, ಇದು ನಂದು. ಯಾರೋ ನೀನು? ನೀವು ಕದ್ದಿರೋದನ್ನ ನೋಡಿರೋ ನಾನ್ ಕಂಡ್ರಯ್ಯ, ನಾ ಗಪ್ಚಿಪ್ ಅಂತ ಇರ್ಬೇಕು ಅಂದ್ರೆ ನನಗೂ ಪಾಲ್ ಕೊಡಿ. ಪಾಲ್ ಬೇಕಾ? ಕೊಡದೆ ಹೋದ್ರೆ ನಾನೇ ತಗತೀನಿ. ಇನ್ಯಾಕಾದ್ರೂ ಮನಸ್ಸಾಗಿ ಬದುಕಿ. ಮೆಟ್ರೆ, ನಿಮ್ಮನ್ನ ಇಲ್ಲೇ ಇರಿ ಅಂತ ಹೇಳಿದ್ದೆ, ನೀವು ನಿಂತಿದ್ದೀರ. ನಾ ಒಡವೆ ತಕೊಂಬತ್ತೀನಿ ಅಂತ ಹೇಳಿದ್ದೆ, ತಂದಿದ್ದೀನಿ, ತಗೊಳ್ಳಿ. ತುಂಬಾ ಧನ್ಯವಾದಗಳು. ಬರ್ತೀನಿ. ಮರಿ ಮರಿ ತಗೋ. ಮೆಟ್ರೆ, ಇದಕ್ಕೂ ನನಗೂ ತುಂಬಾ ದೂರ. ಬರ್ತೀನಿ ಬರ್ತೀನಿ ಬರ್ತೀನಿ. ಶಿವಯ್ಯ, 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 ಏನಿದು ಮೈಲ ಸುಡ್ತಾ ಇದೆಯಲ್ಲ? ಪಾರ್ವತಿ, ನೀ ಯಾಕೆ ಇಲ್ಲಿಗೆ ಬಂದೆ? ಇದಕ್ಕೇನ ಗುಡಿ ಗಂಟೆ ಹೊಡೆಯಕ್ ಬರ್ಲಿಲ್ಲ? ಬನ್ನಿ, ಡಾಕ್ಟರ್ ಹತ್ರ ಹೋಗೋಣ. ನಾ ಬರಕಿಲ್ಲ. ಸರಿ, ನಿಮ್ಮವರು ಅಂತ ಯಾರು ನಿಮ್ಗಿಲ್ಲ, ನಾನು ಕೂಡ ನಿಮ್ಗೇನು ಅಲ್ಲ ಅಲ್ವಾ? ನಮ್ಮವ್ರ ಅಂತ ನಂಗೆ ಯಾಕೆ ಯಾರು ಇಲ್ಲ? ನಾಲ್ಕು ಜನ ಇದ್ದಾರೆ. ಯಾರು? ಮೊದಲನೇದು ಗುಡಿಲಿರೋ ಚಾಮುಂಡಿ, ಎರಡನೇದು ನಾ ದಿವಸ ಬಾರಿಸೋ ಗಂಟೆ, ಮೂರನೇದು ಪೂಜಾರಪ್ಪ, ನಾಲ್ಕನೇದು ನಾಲ್ಕನೇದು ಯಾರು? ನಾಲ್ಕನೇದು ನನ್ನ ಪ್ರಾಣ. ಪಾರ್ವತಿ, ಈಗ ನನ್ನ ಪ್ರಾಣ ನನ್ನ ಎದೆ ಒಳಗಿಲ್ಲ, ನನ್ನ ಎದುರು ಕುಂತೈತೆ. ಹಾ ಪಾರ್ವತಿ, ಪಾರ್ವತಿ, ನಿಜ ಹೇಳ್ಬಿಡ್ತೀನಿ, ನೀ ಬಂದಾಗ ನನಗೆ ಹೊಸ ಜೀವ ಬಂದಂಗಾಯ್ತದೆ. ನೀವು ಹೊಂಟೋದ್ರೆ ನನ್ನ ಜೀವನೇ ಹೊಂಟೋದಂಗಾಯ್ತದೆ. ಹಾ ಪಾರ್ವತಿ, ಈಗ ನೀ ಬಂದೆ ನನ್ನ ಜ್ವರ ಎಲ್ಲ ಹೊಂಟೋಯ್ತು. ಏನಿದು ರಕ್ತ? ಏನಿಲ್ಲ. ಏನ್ ಮಾಡ್ಕೊಂಡ್ರಿ? ಇದು ನಮ್ಮ ಕನ್ನಡ ಪಂಡಿತರು ರಸ್ತೆಯಾಗಿ ಬರ್ತಾ ಇದ್ರು, ನಾವು ಊರೊಳಗೆ ಬತ್ತಿದ್ದಾಗ ಯಾರೋ ಅವ್ರ ಚಿನ್ನದ ಒಡವೆ ಎಲ್ಲ ಕಿತ್ಕೊಂಡು ಹೋಯ್ತಾ ಇದ್ರು, ಅವ್ರು ನಟಿಸ್ಕೊಂಡೋಗಿ ನಾಲ್ಕು ದನ್ ದನ್ ಅಂತ ಹೊಡೆದೆ, ಆ ಗಲಾಟಿಲ್ ಸ್ವಲ್ಪ ಕಾಲಿಗೆ ಏಟ್ ಬಿತ್ತು ಅಷ್ಟೇ. ಶಿವಯ್ಯ, ಇನ್ನು ಮಾತಾಡಿ ಸಾಕು, ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ನಾ ಬರಕಿಲ್ಲ. ಬರಲ್ಲ? ಕುಡಿತಾವ್, ನನಗೆ ತುಂಬಾ ಕೆಲಸ ಐತೆ, ನಾನು ಡಾಕ್ಟರ್ ಹತ್ರ ಬರಕಿಲ್ಲ. ಹಾಗಾದ್ರೆ ಇನ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡಲ್ಲ. ನನ್ನ ಜೀವನ ಉಂಟೈತದೆ. ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ಅಲ್ಲಿ ಚುಚ್ಚಕ್ಕಿಲ್ವಾ? ಚುಚ್ಚಲ್ಲ, ಅಂಗಾರ ನಡಿ ಬರ್ತೀನಿ. ಇದ್ರಲ್ಲಿ ಬರೆದಿರೋ ಮಾತ್ರೆಗಳನ್ನ ದಿನಕ್ಕೆ ಮೂರು ಹೊತ್ತು ತಗೊಳ್ಳಿ, ಜ್ವರ ಇಳಿದು ಹೋಗುತ್ತೆ. ಡಾಕ್ಟ್ರೆ, ಫೀಸ್ ಎಷ್ಟು? 5 ರೂಪಾಯಿ. ಡಾಕ್ಟ್ರೆ, ಈ ಔಷಧಿಗೆ ಎಷ್ಟಾಯ್ತದೆ? 6 ರೂಪಾಯಿ ಆಗುತ್ತೆ. 5, 6, 11. ತರಕಾರಿಗಳಿಂದ ಹಣ ಕೊಟ್ರೆ ಇಷ್ಟ ಬಂದ ಖರ್ಚು ಮಾಡ್ತೀಯಾ? ನಿಮ್ಮ ಅಪ್ಪನ ಮನೆ ಗಂಟು ಅನ್ಕೊಂಡಿದ್ದೀನಿ, ಸ್ವಲ್ಪ ಏ ಮಾಡಿದ್ರೆ ಸಾಕು, ಮನೇನೆ ಮುಳುಸ್ಬಿಡ್ತೀಯ. ಅಪ್ಪ, ಇದೊಂದ್ ಸಲ ಕ್ಷಮಿಸ್ಬಿಡಿ, ಮೈನ್ ಮೇಲೆ ಮಾಡಿ ಮಾಡಿ ತಪ್ಪಿಗೆ ಇವತ್ತೆಲ್ಲ ಉಪವಾಸ ಇರ್ಬಿಟ್ಟು ಆಗ್ಲೇ ನಿನ್ ಕೊಬ್ಬ ಅಡಗೋದು, ಕದ್ದಿಗೆ ತಿಂದೆ ಬಿಡ್ತೀನಿ ಗೊತ್ತಾ? ಅಲ್ಲ ಶಿವಯ್ಯ,
ಬರೀ 11 ರೂಪಾಯಿ ಕೇಳಕ್ ಬಂದಿದ್ಯಲ್ಲ, ನಮ್ಮ ಯಜಮಾನ್ರು 100 200 ಅಂತ ಕೊಡಕ್ ಬಂದಾಗ್ಲೆಲ್ಲ ಅದನ್ನ ತಗೊಂಡ್ ಸೇರ್ಸಿ ಇಟ್ಕೊಂಡಿದ್ರೆ ಇಷ್ಟೊತ್ತಿ 1000 ರೂಪಾಯಿ ಸೇರಿರೋದು ನಿನ್ನ ಹತ್ರ. ಹೋಗ್ಲಿ ತಗೋ, 100 ರೂಪಾಯಿ ನನಗ್ ಬ್ಯಾಡಿ, 11 ರೂಪಾಯಿ ಕೊಡಿ ಸಾಕು. ಪರವಾಗಿಲ್ಲ ತಗೋ, 11 ಕೊಡಿ ಸಾಕು. ಅವ್ರೇನಾದ್ರು ತಿಳ್ಕೊಳ್ತಾರೆ ಅಂತನಾ, ಅವರು ತುಂಬಾ ಸಂತೋಷ ಪಡ್ತಾರೆ. ತಗೋ. ಅಯ್ಯೋ 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 ಅಯ್ಯೋ, 100 ರೂಪಾಯಿ ನನ್ನ ಮನೆ ಹಾಳು ಮಾಡ್ಬೇಕು ಅಂತಿದೀಯನಿ? ಅದಕ್ಕಲ್ರಿ ಪಾಪ, ಶಿವನಿಗೆ ಜ್ವರ ಅಂತೆ, 11 ರೂಪಾಯಿ ಕೇಳ್ದ. ಹೇಗಿದ್ರು ಅವ್ನ್ ಬಂದಾಗ್ಲೆಲ್ಲ ನೀವು 100 200 ಕೊಡ್ತಿದ್ರಲ್ಲ? ನಾ ಕೊಡ್ತಿದ್ದೆ, ಅವ್ನ್ ತಗೋತಿದ್ದ? ಇಲ್ಲ. ಅದಕ್ಕೆ ನಾ ಕೊಡ್ತಿದ್ದೆ, ಇವನೇನಾರ ಹಣ ತಗೊಳೋದಾಗಿದ್ರೆ ಈ ಮನೆಗಲ್ಲ ಈ ಬೀದಿಗೆ ಬರಕ್ ಬಿಡ್ತಿರಲ್ಲ ನಾನು. ಏ ಶಿವಯ್ಯ, ಇನ್ನೊಂದ್ಸಾರಿ ಏನಾರ ಹಣ ಕೇಳಕ್ ನೀನೇನಾರ ಈ ಮನೆಗೆ ಬಂದೆ, ಆಮೇಲೆ ಮನುಷ್ಯ ಉಳಿಯಲ್ಲ ನೋಡು. ಯೋ ಭೀಮಯ್ಯ, ಎಂಜಲ್ ಕೈನಾಗೆ ಕಾಗೇನೂ ಓಡಿಸ್ದೇ ಇರುವಂತ ಕಂಜೂಸ್ ನನ್ನ ಮಗ ನೀನು ಅಂತ ಇವತ್ತೇ ಗೊತ್ತಾಗಿದೆ. ಏಯ್ ನನಗೆ ಅರ್ಥ ಇದೇನೋ, ಹಲ್ಲು ಒಂದು ಗುದ್ದು ಗುದ್ದಿದ್ರೆ ಅರ್ಧದಲ್ಲೇ ಗೊಟಕ್ ಅನ್ಬಿಡ್ಬೇಕು. ಅಮ್ಮವ್ರ ಮಕ ನೋಡ್ಕೊಂಡು ಸುಮ್ಕಿದೀನಿ, ನಿನ್ ಯಾಸಕ್ಕೆ ಸದ್ಯ ಒಳ್ಳೆ ಹುಡುಗ ಆಗಿರೋದು ನಿಮ್ಮನ್ನ ಹಾಗೆ ಬಿಟ್ಟ. ಒಂದ್ ಮಾತ್ ಮಾತ್ರ ಜ್ಞಾಪ್ತಿ ಮಾಡಿಕೊ, ಆಸೆ ಮನಸ್ಸನ್ನ ಬಾಲ್ಸತ್, ದುರಾಸೆ ಮನಸ್ಸನ್ನ ಸರ್ವನಾಶ ಮಾಡ್ತದೆ. ಜ್ಞಾಪ್ತಿಲಿ ಇಟ್ಕೋ. ಅವನು ಉಪದೇಶ ಮಾಡಲ ಅಂತ ದೊಡ್ಡ ಗೀತೋಪದೇಶ ಮಾಡ್ಬಿಟ್ಟೇನು, ನಾನು ಮಕ್ಕಳಲ್ಲಿ ಹೆಂಗ್ ಉಪದೇಶ ಮಾಡೋದಕ್ಕೆ ದರಿದ್ರಾಗಿರೋದು? ಅಲ್ರಿ, ಜ್ವರ ಅಂತ ಬಂದವನ್ಗೆ ದುಡ್ಡು ಕೊಡದೆ ಕಳ್ಸ್ಬಿಟ್ರಲ್ಲ ಪಾಪ. ಪಾಪ ಆ ಪಾಪ ನೋಡದಿರೋದಕ್ಕೆ ನಾವು ಹೀಗಿರೋದು. ನೋಡು ಬಂಗಾರಿ, ನಾನು ಒಂದು ಸತ್ಯ ಹೇಳ್ತಾ ಇದ್ದೀನಿ, ಈ ಪ್ರಪಂಚದಲ್ಲಿ ಇಷ್ಟೊಂದು ಜನ ಬಡವರಾಗಿರೋದಕ್ಕೆ ಕಾರಣವೇನು? ದೈವ ಶಾಪ. ಅದನ್ನ ನೋಡಿ ನಾವು ಪಾಪ ಅಂತ ಸಹಾಯ ಮಾಡಕ್ ಹೋದ್ರೆ ದೈವ ದ್ರೋಹವಾದಿತ್ತು, ಆಮೇಲೆ ನಾವು ದಟ್ಟ ದರಿದ್ರಾಗ್ತೀವಿ. ಹೌದಾ? ಅಷ್ಟು ದೊಡ್ಡ ಬಾಯಿ ಬಿಡ್ಬೇಡವೆ, ಹಾಗೆ ನಿಂತ್ಕೊಂಡ್ಬಿಟ್ಟ ಆಸ್ಪತ್ರೆ ಖರ್ಚು ಬೇರೆ ಬಂದ, ಮುಚ್ಚು ಬಾಯಿ. ನಡಿ ನಡಿ ನಡಿ. ಪಾರ್ವತಿ, ತಾಳು ತಾಳು. ಅಯ್ಯೋ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನೀವು ಉಪವಾಸ ಇದೆಯಲ್ಲ, ಅದಕ್ಕೆ ಅನ್ನ ತಂದಿವಿನಿ, ತಿನ್. ನಾನು ಉಪವಾಸ ಇರೋದು ನಿಮ್ಗೆ ಗೊತ್ತು? ಅದನ್ನ ಆಮೇಲೆ ಹೇಳ್ತೀನಿ, ನೀ ಮೊದಲು ತಗೊಂಡು ಊಟ ಮಾಡು. ಅಯ್ಯೋ, ಇಷ್ಟೊತ್ತಲ್ಲಿ ಹೀಗೆಲ್ಲ ಬರಬಾರ್ದು, ಯಾರೋ ನೋಡಿದ್ರೆ ಏನ್ ಗತಿ? ಮೊದಲಿಂದ ಹೋಗಿ ಸರ್, ನಾವು ಹೊಂಟ ಇದ್ದೀನಿ, ನೀ ತಗೊಂಡು ಊಟ ಮಾಡು. ಅಯ್ಯೋ, ಬೇಗ ತಗೊಂಡು ಊಟ ಮಾಡು, ಊಟ ಮಾಡು ಅಂದ್ರೆ. ಏನೇ ಸ್ವಾಗತ ಮಾಡಿ, ಯಾವಾಗ್ನಿಂದ ಪ್ರಾರಂಭ ಆಯ್ತು ಈ ಪ್ರೇಮದ ಕಾಯಿಲೆ? ಅಮ್ಮ ಇವರು ಹುಚ್ಚಬಾಯಿ, ದಿನ ಗುಣಿನ ಪಾಯಿ ಯಾಕೆ ಹೋಗ್ತಾ ಇದೆ ಅಂತ ಈಗ ಅರ್ಥವಾಗ್ತಾ ಇದೆ. ಅಯ್ಯೋ, ಅಂಥದ್ದೇನು ನಡೆದಿಲ್ಲ ಅಮ್ಮ, ಆ ಚಾಮುಂಡೇಶ್ವರಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ, ಸುಮ್ನೆ ನನ್ನ ಮೇಲೆ ಅಪ್ಪೋದು ಹೊರಿಸ್ಬೇಡಿಮ್ಮ. ಮಳ್ಳಿ ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ ಮೂರು ಮತ್ತೊಂದು ಅಂದ್ಲಂತೆ, ಮಾಡೋದೆಲ್ಲ ಮಾಡ್ಬಿಟ್ಟು ಅಪ್ಪೋದು ಹೊರಿಸ್ಬೇಡಿ ಅಂತ ನಾಟಕ ಆಡ್ತಾ ಇದ್ದೀನಿ, ಇದನ್ನ ಸುಳಗೆ ಅನ್ಕೊಂಡಿದ್ಯಾ? ಏನೇ ಗಲಾಟೆ? ಯಾರು? ಶಿವಯ್ಯನ? ನಾನೇ. ಇವ್ ನಿಮ್ಗೆ ಮೊದ್ಲೇ ಗೊತ್ತಾ? ಗೊತ್ತ ಏನ್ ಬಂತೆ, ನಿಮ್ ತೌರ್ ಮನೆ ಒಡವೇನ ಕಳ್ಳ್ರ ಜೊತೆ ಧರ್ಮ ಯುದ್ಧ ಮಾಡಿ ಕಾಪಾಡಿದ ವೀರ ಕಣೆ ಇವನು. ಅದಕ್ಕೆ ವೀರಾವೇಶದಿಂದ ಮನೆವರೆಗೂ ಬಂದ್ಬಿಟ್ಟಿದ್ದಾನೆ. ಮುಚ್ಚ್ರಿ ಬಾಯಿ, ವಯಸ್ಸಿಗೆ ಬಂದ ಹುಡುಗಿ ಒಂದು ಹುಡುಗನ ಜೊತೆ, ಅದು ರಾತ್ರಿ ಹೊತ್ತಿನಲ್ಲಿ, ಅಯ್ಯೋ 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 ಮನೆ ಮರ್ಯಾದೆ ಹಾಳಾಗ್ಬಿಟ್ಟು. ನರ ಇಲ್ಲ ಅಂತ ಬಾಯಿ ಬಂದಂಗ್ ಮಾತಾಡ್ಬೇಡ. ಐನೋರ ನಡೆದಿದ್ದಿಷ್ಟು ಹೇಳ್ತೀನಿ ಕೇಳಿ. ಅವತ್ತು ಹೊರದಾಡ್ದಾಗೆ ನನಗೆ ಏಟ್ ಬಿದ್ದು ಜ್ವರ ಬಂತು, ಅದಕ್ಕೆ ನಾ ಬೇಡ ಅಂದ್ರೂ ಪಾರ್ವತಿ ಬಲಂತ ಮಾಡಿ ಆ ಡಾಕ್ಟರ್ಗೆ 5 ರೂಪಾಯಿ ಕೊಟ್ಟು ನಂಗೆ ಔಷಧಿ ಕೊಡ್ಸಿದ್ಲು. ಆ 5 ರೂಪಾಯಿನ ವಾಪಸ್ ಕೊಟ್ಬಿಡುವ ಅಂತ ನಾ ಗುಡಿತಾವ ಪಾರ್ವತಿ ಕಾಯ್ಕೊಂಡು ಕೂತಿದ್ದೆ, ಅವಳು ಬರಲೇ ಇಲ್ಲ, ಯಾಕಪ್ಪ ನೋಡೋಣ ಅಂತ ಮನೆಗೆ ಬಂದೆ. ಅಷ್ಟರಲ್ಲಿ ಅಮ್ಮ ಪಾರ್ವತಿ ಹಣ ಹಾಳು ಮಾಡ್ಬಿಟ್ಟವಳೆ ಅಂತ ಅವಳನ್ನ ಹೊಡೆದು ಬಡ್ದು ಬೈದು, ನೀವು ಉಪವಾಸ ಬಿದ್ದಿರು ನಿನ್ಗೆ ಊಟ ಹಾಕಿಲ್ಲ ಅಂತ ದಬಾಯಿಸ್ತಾ ಇದ್ಲು. ನನಗೂ ಮನಸ್ಸು ತಡೀಲಿಲ್ಲ, ಹೋಗಿ ಅನ್ನ ತಂದೆ ತಿನ್ನು ಪಾರ್ವತಿ ಅಂತ ಕೇಳ್ಕೊಂಡೆ. ಅಷ್ಟರಲ್ಲಿ ಅಮ್ಮ ಬಂದು ಗಲಾಟೆ ಮಾಡಿದ್ರು, ಅನ್ನ ಎಲ್ಲ ನೆಲ್ಸಮ ಆಗೋಯ್ತು. ಮಾ ಪಾರ್ವತಿ, ಶಿವಯ್ಯ ಎಷ್ಟು ದಿವಸದಲ್ಲಿ ಗೊತ್ತಮ್ಮ? ಬಹಳ ದಿವಸದಿಂದ ಗೊತ್ತು ಐನೋರ, ಗುಡಿಯಾಗೆ ಒಬ್ರನ್ನೊಬ್ರು ನೋಡ್ತಾ ಇದ್ವು ನೋಡ್ತಾ ಇದ್ವು ನೋಡ್ಕೋತಾನೇ ಇದ್ವು ನೋಡ್ತಾ ಇದ್ವು. ಇವತ್ತೇ ಮೊದಲನೇ ಕಿತ ನಾನು ಇವಳು ಮಾತಾಡಿದ್ದು. ಅಯ್ಯೋ, ನಿನ್ ಬಾಯ್ ಸೇದೋಗ, ಕಟ್ಟ ಕತೆನ ಕಣ್ಣಾರ ಕಂಡ ಹೇಳ್ತಾ ಇದ್ದಿಲ್ಲ? ವಯಸ್ಸಿ ಬಂದ ಹುಡುಗಿಗೆ ಆಸೆ ತೋರಿಸಿ ಮೋಸ ಮಾಡ್ತಿರೋದಲ್ದೆ ಸುಳ್ಳು ಬಗಳ್ತಿದ್ಯೇನೋ? ಸುಳ್ಳೇಲೋ ಕರ್ಮ, ನಂಗೇನ್ ಬಂದಿಲ್ಲ ಮಾವು, ಆ ಚಾಮುಂಡಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನಾ ಪಾರ್ವತಿ ನಮ್ಮ ಮನ್ಸಾರ ಪ್ರೀತಿಸ್ತಾ ಇದ್ದೀನಿ, ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನಾ ಮನಸ್ಸು ಮಾಡಿದ್ರೆ ಇವಳನ್ನ ಈಗಿಂದ ಈಗಲೇ ಹೇಳ್ಕೊಂಡು ಹೋಗಿ ಗುಡಿಲಿ ತಾಳಿ ಕಟ್ಬಿಡ್ತೀನಿ.
ಪಾರ್ವತಿ ಮನಸ್ಸಿನಾಗ ಏನೈತೆ ಅಂತ ತಿಳ್ಕೊಳ್ಳದೆ ಹಂಗೆಲ್ಲ ದುಡುಕಬಾರ್ದು ಅಂತ ಸುಮ್ಮನಾದೆ. ಪಾರ್ವತಿ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸುಳ್ಳು ಅಂದ್ರೆ ಏನು ಅಂತ ಅರ್ಥನೇ ಗೊತ್ತಿಲ್ಲದಿರೋ ನಿನ್ನ ಮಾತನ್ನು ಕೇಳಿದ ಮೇಲೆ, ಪಾರ್ವತಿ ಕಣ್ಣಲ್ಲಿರೋ ಆ ನಿರ್ಮಲತ್ವ ನೋಡಿದ ಮೇಲೆ ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ. ನಿಮ್ಗೆಲ್ಲೇ ಬಂದು ಕೇಳು. ಏನೇ ಪಾರ್ವತಿ, ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ್ಮೇಲೆ ಈಗ ಮದುವೆ ಮಾಡ್ಕೊಂಡು ನಾನು ಈ ಮನೆಯನ್ನು ಬಿಟ್ಟು ಇವನ ಜೊತೆ ಹೋಗ್ತೀನಿ? ಇಲ್ಲಮ್ಮ ಇಲ್ಲ, ನಿಮ್ಮಿಂದ ದೂರ ಮಾಡೋ ಈ ಮದುವೆ ನನಗೆ ಖಂಡಿತ ಬೇಡಮ್ಮ, ಖಂಡಿತ ಬೇಡ. ಅಪ್ಪ ನಿಮ್ಮನ್ನ ಬಿಟ್ಟು ನಾನು ನಿಜಕ್ಕೂ ಬದುಕಿರಲ್ಲ. ಬೇಡಪ್ಪ ಈ ಮದುವೆ ನನಗೆ ಬೇಡ. ನೋಡ್ತೀಯಾನೆ, ಮಮಕಾರನ್ ಮರೆಯೋಕ್ಕಾಗಿ ಹಾಗೆ ವಿಲಿ ವಿಲಿ ಒದ್ದಾಡ್ತಿದ್ದಾಳೆ. ನಿನ್ನ ಹೋಟೆಲ್ ಹುಟ್ಟಿದ ಮಗಳಾಗಿದ್ರೆ ಇಷ್ಟೇ ಕಠಿಣವಾಗಿ ನಡ್ಕೋತಿದ್ಯೇನೆ? ನಾನು ಇಷ್ಟು ವರ್ಷ ಇವಳು ಮನೆಯಲ್ಲಿದ್ದರೂ ಇವಳು ಮದುವೆ ಬಗ್ಗೆ ಯೋಚನೆ ಮಾಡದೆ ಹಾಗೆ ಸುಮ್ಮನಿದ್ದುಬಿಟ್ಟೆ. ಆದ್ರೆ ಬೆಟ್ಟದ ತಾಯಿ ಇವರಿಬ್ಬರನ್ನು ಒಂದಾಗಿ ಸೇರಿಸಿ ಮದುವೆ ಮಾಡು ಅಂತ ನನ್ನ ಕಣ್ಣು ತೆರೆಸಿದಾಳೆ. ಏನೇ ಆಗಲಿ ನಾನು ಇವರಿಬ್ಬರು ಮದುವೆ ಮಾಡೇ ಮಾಡ್ತೇನೆ. ಹಾ, ನಮ್ಮ ತಂದೆ ಮನೆಯಲ್ಲಿ ಇವ್ರು ಸಂಸಾರ ಹುಡಿಸ್ತೇನೆ. ಅದು ಹೇಗೆ ನಡೆಸ್ತೀರೋ ನಾನು ನೋಡ್ತೀನಿ. ಅಖಿಲ, ನಾನು ಮೇಷ್ಟ್ರಿ ಆಗಿದ್ರು ಇಷ್ಟು ದಿವಸ ಒಂದು ಹುಡುಗನ ಮೇಲೆ ಕೈ ಮಾಡಿಲ್ಲ. ನೀನೇನಾದ್ರೂ ಈ ಮದುವೆ ಗಡ್ಡಿ ಬಂದ್ಯೋ ಕೈಗೆ ದೊಣ್ಣೆ ತಗೊಂಡು ನಿನ್ನ ಮೈ ಮೇಲೆ ಧೂಳ ಬಸ್ಕೊಂಡೆ. ಪಾರ್ವತಿ ಅಪ್ಪಾಜಿ, ಏಟ್ ಬೇಗ ನನ್ ನನ್ಸಾಯ್ತದೆ ಅಂತ ನಾನು ಅನ್ಕಂಡೇ ಇರಲಿಲ್ಲ. ನಾನು ಅಷ್ಟೇ, ಒಂಟಿಯಾಗಿದ್ದ ನನಗೆ ನಿಮ್ಮ ಸಮೇತ ಆ ತಾಯಿ ಪೂಜೆ ಮಾಡೋ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾಳೆ. ಪಾರ್ವತಿ ಪಾರ್ವತಿ ಮೊದ್ಲೇ ಹೇಳ್ದೆ ಈ ಬಸರಿಗೆ ಅಂತ, ನನ್ ಮಾತು ಕೇಳ್ದ್ಯಾ? ನೀನೇ ಒಂದು ದರಿದ್ರ, ನಿನಗೂ ಒಂದು ದರಿದ್ರ ಬೇಕಾಗಿತ್ತ? ಪಾರ್ವತಿ, ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಿಸ್ಕೋ, ಸರ್ಕಾರದವರು ಹಣ ಕೊಡ್ತಾರೆ, ಸೀರೆ ಕೊಡ್ತಾರೆ, ದೇಶಕ್ಕೂ ಒಳ್ಳೇದಾಗುತ್ತೆ ಅಂತ ಬಡ್ಕೊಂಡೆ. ನನ್ ಮಾತು ಕೇಳ್ದ್ಯಾ? ಈಗ ಅಯ್ಯೋ ಅಮ್ಮ ಅಂದ್ರೆ ಏನ್ ಮಾಡ್ಕಂತೆ ಅನ್ಬೋಸು? ಏನ್ ಮಾತಾಡ್ತಾ ಇದೀಯ? ಏನಂದ್ರೆ ನಿನಗಂತೂ ಮಕ್ಕಳು ಹೇರೋ ಯೋಗ್ಯತೆ ಇಲ್ಲ. ನಮಗೆ ಮಕ್ಕಳ? ಏ, ನೀನು ಒಂದು ಹೆಣ್ಣೇನೆ, ದಿನ ತುಂಬಿರೋ ಗರ್ಭಿಣಿ ಕೈ ದುಡಿಸ್ಕೋತಾ ಇದ್ದೀಯ, ನಿನ್ನ ಮನ್ಸಿಗೆ ಏನೋ ಅನ್ಸೋಲ್ವೇನೆ? ಪಾರ್ವತಿ, ನೀನು ಹೋಗಮ್ಮ, ನೀನು ಹೋಗಪ್ಪ. ಬೇಡಪ್ಪ, ನಿನ್ನ ಕೆಲಸ ನಾನು ಮಾಡ್ತೀನಮ್ಮ, ನೀನು ಹೋಗ. ನನಗೇನು ಕಷ್ಟ ಇಲ್ಲ, ನಾನು ಮಾಡ್ತೀನಿ. ನೋಡು, ಮೊದಲು ನೀನು ಇಲ್ಲಿಂದ ಹೋಗು. ಹೋಗ್ತೀನಿ, ಈ ಮನೇನು ಈ ಕೆಲಸನೂ ಬಿಟ್ಟು ಶಾಶ್ವತವಾಗಿ ಹೊಟ್ಟೋಗ್ತೀನಿ, ಆಮೇಲೆ ಎಲ್ಲ ಕೆಲಸನೂ ನೀವೇ ಮಾಡ್ಕೊಳ್ಳಿ. ಹಾ ಪಾರ್ವತಿ, ಏನಮ್ಮ ನಿನ್ನ ಮಾತಿನ ನನ್ನ ಬಾಯಿ ಕಟ್ಟಿ ಹಾಕ್ಬಿಟ್ಟಿಯಲ್ಲೇ ತಾಯಿ, ನೀನ್ ಪಡೋ ಕಷ್ಟ ನೋಡ್ಲಾರ್ದೆ ನನ್ ಕರ್ಳ ಕಿತ್ತು ಬಂತು, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ ಅಮ್ಮ. ಇಷ್ಟ ಏನ್ ನೋಡ್ತಾ ಇದ್ಯಾ? ಹೋಗಿಯೇ. ಅಮ್ಮ, ಅಯ್ಯೋ ಅಯ್ಯೋ ಚಾಮುಂಡಿ ಅಮ್ಮ, ತಾಯಿ, ಅಯ್ಯೋ ಚಾಮುಂಡಿ, ಅಯ್ಯೋ ನನ್ ಕೆಲ್ ತಡೆಯೋ ಕಂತಿಲ್ಲ ನಾವನ. ಪಾರ್ವತಿ, ಏನಾಯ್ತಾ ಇದೆ ಪಾರ್ವತಿ? ಏನಂದ್ರೆ, ಅಯ್ಯೋ ಹೇಳು ಪಾರ್ವತಿ. ಏನಂದ್ರೆ ಅನ್ಪೂರ್ಣ ತಿನ ಕರ್ಕೊಂಬನಿ, ಈಗಲೇ ಕರ್ಕೊಂಬತ್ತೀನಿ, ಈಗಲೇ ಕರ್ಕೊಂಬತ್ತೀನಿ. ಅಮ್ಮರೇ, ಶಾಸ್ತ್ರಿಗಳೇ. ಏನು ಶಿವಯ್ಯ, ಯಾಕೋ ಗಾಬರಿ ಆಗಿದೆ? ಪಾರ್ವತಿ ಪಾರ್ವತಿ ಹೊಟ್ಟೆ ಇಟ್ಕೊಂಡು ನೋವು ನೋವು ಅಂತ ನರಳ್ತಾವಳೆ. ಹಾಗ ಹೆರಿಗೆ ನೋವು ಕಂಡಿರ್ಬೇಕು, ನೀ ಹೋಗಿ ಡಾಕ್ಟರ್ ಕರ್ಕೊಂಬಾ. ಡಾಕ್ಟ್ರ ನಡಿಯ, ನೀನು ನಡಿಯ, ನಡಿ.
ಸಮಾಧಾನ ಮಾಡ್ಕೊಂಡು ಎದ್ರಕೋ ಬೇಡಮ್ಮ. ಡಾಕ್ಟ್ರೇ ಡಾಕ್ಟ್ರೇ ಡಾಕ್ಟರ್ ಅಲ್ಲಿ ಡಾಕ್ಟರ್ ಊರಿಗೆ ಹೋಗಿದ್ದಾರೆ. ಊರ್ಗ ಹೌದು ನೋಡಪ್ಪ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಕಣ್ಣೇ ಕಾಣಲ್ಲ ಅನ್ನತ್ತೆ ಬೇರೆ ಡಾಕ್ಟರ್ ನೋಡ್ಕೋ ಹೋಗು. ಹಾಕನ್ಬೇಡಿ ಡಾಕ್ಟ್ರೆ ದಯವಿಟ್ಟು ಬನ್ನಿ ತುಂಬಾ ನೆರಳ್ತಾವಳೆ. ಅರೆ ಹೋಗಯ್ಯ ಅಂದ್ರೆ ಡಾಕ್ಟ್ರೆ ನಿಮ್ಮ ಕೈ ಮುಗಿದ್ ಕೇಳ್ಕತ್ತೀನಿ ದಯವಿಟ್ಟು ಬನ್ನಿ. ಹೇಳದ್ ಮತ್ ಕೇಳಲ್ಲ ನನ್ ತಲೆ ತಿನ್ಬೇಡ ಹೋಗ. ಇನ್ನೂ ಬರ್ಲಿಲ್ವಲ್ಲ ತಾಯಿ ಚಾಮುಂಡಿ ಇದುವರೆಗೂ ನಾನು ನಿನ್ನೇನು ಕೇಳಿಲ್ಲ ತಾಯಿ ಇವತ್ತು ಕೇಳ್ತಾ ಇದ್ದೀನಿ. ಚಿಕ್ಕನ್ನಿಂದ ನಿನ್ನ ನಂಬಿಕೊಂಡಿದ್ದಕ್ಕೆ ನಮ್ದವ್ರ ಕೈ ಬಿಡೋದಿಲ್ಲ ಅಂತ ನಿರೂಪಿಸು. ನನ್ನ ಪಾರ್ವತಿನ ಕಾಪಾಡು ನನ್ನ ಪಾರ್ವತಿನ ಕಾಪಾಡು ತಾಯಿ. ದೇವತೆ ಹಾಗೆ ಬಂದು ಕಾಪಾಡಿದ್ರು. ಶಿವಯ್ಯ ಸಮಯಕ್ಕೆ ಸರಿಯಾಗಿ ಡಾಕ್ಟಮ್ಮ ಬಂದು ನಿನ್ ಹೆಂಡತಿ ಮಗುನ್ ಕಾಪಾಡಿದ್ರಪ್ಪ. ಅಮ್ಮ ಅವ್ರು ಒಳ್ಳೇದ್ ಮಾಡ್ಲವ ನಿಂಗೆ? ಅಯ್ಯೋ ನಂಗೆ ಒಳ್ಳೇದಾಗೋದಕ್ಕೆ ನೀನು ಕೊಟ್ಟಿದ್ದು, ನಿಂಗೂ ಒಳ್ಳೇದಾಗ್ಲಿ, ದೇವ್ರ ಒಳ್ಳೇದ್ ಮಾಡ್ತಾವಾಗು. ಏ ಮಲ್ಲಿ ಬಾಯಿಲಿ. ಓಹೋ ಭೀಮಯ್ಯನವರು, ಏನ್ ಸಮಾಚಾರ? ಇಷ್ಟತ್ತದ ಮಹಿಷಾಸುರ ಪಕ್ಕದಾಗ ನಿಂತು ನನ್ನೇ ಸಮಾಚಾರ ಕೇಳ್ತೀಯಲ್ಲ ನಿಮ್ಗೆ? ನನಗೆ ನಾಕ್ ಮಾಳ ಹೂ ಕೊಡು. ನಾಕ್ ಮಾಳನ? ಹಾ ತಗ ನಾಕಾಣಿ. ಹಾ ನಾಕಾಣಿಗೆ ನಾಕ್ ಮಾಳನ? ಏ ಮತ್ತೆ ಆ ಮುದುಕನ್ ಕೊಟ್ಟಿಯಲ್ಲ ಈಗ? ಅವನು ಗತಿ ಇಲ್ಲ ಕೊಟ್ಟೆ, ನಿನಗೇನ್ ಬಂದೆ ಕೇಳು. ಊರಿಗೆ ದುಡ್ಡಿರೋ ದೊಡ್ಡ ಮನ್ಸ ನಾಚ್ಕೇಳವ ನಿಂಗೆ? ಏ ಹೂವಿಲ್ದೆ ನಮಸ್ಕಾರ ಮಾಡ ದೇವ್ರು ಬೇಡ ಆಗ್ತದೇನು? ಹೋಗ್ಬಿಟ್ಟಿ ನಮಸ್ಕಾರ ಹಾಕು, ದಟ್ಟ ದರಿದ್ರ ಮಾಡ್ತಾಳಿ. ನೀನ ಶಾಪ ಹಾಕ್ಬೇಡ, ನಾಳೆ ಹಾಕ್ಬೇಡ ಹೂ ಕೊಡು. ಹಂಗ ಬಾರಿಗೆ ಪರವಾಗಿಲ್ಲ ಇಟ್ಕೋ, ನಾನು ಕುಬೇರ ಆಗ್ಬೇಕು ಅಂತ ಆಶೀರ್ವಾದ ಮಾಡು ಸಾಕು. ಕುಬೇರ ಆಗ್ಬೇಕಂತ ಕುಬೇರ ನನ್ನ ಮಗನೇ. ಬಾಯ್ಲಿ 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 ಸರಿಯಾಗಿ ಹೇಳ, ಆ ವೈನ್ ಮಕ್ಕದಾಗೆ ನೀರು ಇಳಿಸ್ತೇ ಬಿಡು. ವ್ಯಾಪಾರ ಮಾಡೋರು ಇಂತ ಮಾತನ್ನ ಕಲ್ತಿರ್ಬೇಕು. ನೀನ್ ಹೇಳೋದು ಒಂಥರದಾಗ ಸರಿಯೇನು? ಏನಾಗಿ ಬಟ್ಟೆ ಹೊಲಸು ಬೇಡ ಬಿಡು. ನಿನ್ ಸ್ವಂತ ತಂಗಿ ಆದ್ರೆ ತಗತ್ತಾ ಇದ್ದೆ, ನಾನ್ ನಿನ್ ತಂಗಿ ಅಲ್ವಲ್ಲ, ಬೇರೆ ತಾನೆ. ಆಯ್ತು ತಗತ್ತೀನಿ ಬಿಡು, ಕೋಪಿಸ್ಕೋಬೇಡ.
ಅಲ್ಲ ಹಿಂಗ್ ಕೊಟ್ಬಿಟ್ರೆ ನಿಂಗೆ ಹೆಂಗೆ? ನೀನ್ ಅಣ್ಣ ಇದ್ದಂಗಲ್ವಾ? ಆಯ್ತು ಬಿಡು, ವ್ಯಾಪಾರ ಮಾಡೋಗು, ಹುಷಾರು. ನಂಗೇನ್ ಪರವಾಗಿಲ್ಲ. ಸಾಮಾನ್ಯವ ಕನ್ಕಾಂಬ್ರವ ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ ಆಶ್ಚರ್ಯೋ ಭಕ್ತ ಅನ್ನಪೂರ್ಣ. ಹಾಲು ಕೊಡದೆ ಹೋದ್ರೆ ಮಕ್ಕಳು ಅಳೋದನ್ನ ನೋಡಿದ್ದೀವಿ, ಲಾಲಿ ಹಾಡೋದನ್ನ ನಿಲ್ಲಿಸ್ಬಿಟ್ರೆ ಮಕ್ಕಳು ಅಳೋದನ್ನ ನೋಡಿದ್ದೀವಿ, ವೇದಗಾನ ನಿಲ್ಲಿಸ್ಬಿಟ್ರೆ ಮಕ್ಕಳು ಅಳೋದನ್ನ ನೋಡಿದ್ಯಾ? ಇದೇನು ಆಶ್ಚರ್ಯ ಅಮ್ಮ ಚಾಮುಂಡಿ, ನಿನ್ನ ಪೂರ್ವ ಜನ್ಮದ ಸುಕೃತ ಎಷ್ಟು ದೊಡ್ಡದು ಅಂತ ನನಗೆ ಅರ್ಥವಾಯ್ತಮ್ಮ. ಅಳಬೇಡ ಕಂದ, ಹೇಳ್ತೀನಮ್ಮ ಹೇಳ್ತೀನಿ. ಆಶ್ಚರ್ಯೋ ಭಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ ವೇದೋದಧಿ ಪ್ರಮಥಿತಂ ವಾಸುದೇವ ಸಮುದ್ರತಂ ಅಕ್ಷರಗಳನ್ನು ಎಷ್ಟು ಸ್ಪಷ್ಟವಾಗಿ ಹೇಳಿದೆಯಮ್ಮ. ಶಿವಯ್ಯ, ಎಂಥ ಅಪರೂಪದ ಮಗನು ಪಡೆದಿದ್ದೀರಾ, ನಿಜಕ್ಕೂ ನಿಮ್ಮ ಪುಣ್ಯ. ಎಲ್ಲ ಬೆಟ್ಟ ತಾಯಿ ಅನುಗ್ರಹ ಪೂಜಾರಪ್ಪನವರ. ಒಳ್ಳೇದಾಗಲಿ ಚಾಮುಂಡಿ, ಬರ್ತೀಯಮ್ಮ ಸ್ಕೂಲ್ಗೆ ಹೋಗುವಂತೆ? ತಾತ ಬರ್ತೀನಿ. ಚಾಮುಂಡಿ ನನಗೆ ಮಾಮೂಲಿ. ಅನ್ನಪೂರ್ಣ, ಇದೇ ನೀವು ಹೇಳೋ ವೇದನ? ಮುದ್ದು ಮುದ್ದಾಗಿ ನಮ್ಮ ಮಗು ಬಾಯಿಂದ ಕೇಳೋ ಅದೃಷ್ಟ ನಾನ್ ಪಡ್ಕೊಂಡ್ ಬರ್ಲಿಲ್ವಲ್ಲ ಅಂತ. ಚಾಮುಂಡಿ ಬಾಯಿಂದ ಆದ್ರೂ ಕೇಳೋ ಅದೃಷ್ಟ ಸಿಕ್ಕಿದೆಯಲ್ಲ, ಅದಕ್ಕೆ ಸಂತೋಷ ಪಡು. ಹೆಗ್ಗಣ ದೇವನ ಕೋಟೆ ಕಂದಕದ ಬಳಿ ಗುಪ್ತ ನಿಧಿ ಪತ್ತೆ. ನಿಧಿ ಸಿಕ್ತಾ? ಹಾ, ಅಯ್ಯೋ, ಆ ನಿಧಿ ನನಗಾರು ಸಿಗಬಾರ್ದಾಗಿತ್ತೆ. ಹಾ, ಸಿಕ್ಕಿದ ಗುಪ್ತ ನಿಧಿಯನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿದರು. ಅಯ್ಯೋ ಮುಂಡೆ ಮಗನೇ, ಗುಪ್ತ ನಿಧಿ ಸಿಕ್ತಾ ಗುಟ್ಟಾಗಿ ಇಟ್ಕೊಳ್ಳೋದು ಬಿಟ್ಟು ರಟ್ಟು ಮಾಡಿದಾನಲ್ಲ, ಅಯ್ಯೋ ಎಷ್ಟೊಂದು ಬಂಗಾರ ಆಯ್ತು, ಎಷ್ಟು ಬಂಗಾರ ಆಯ್ತು, ಅದರಲ್ಲಿ ಎಷ್ಟು ಬಂಗಾರ ಹೋಯ್ತು, ಬಂಗಾರ ಬಂಗಾರ. ಅಯ್ಯೋ ಬಂದೆ ಬಂದೆ ರೀ ಬಂದೆ ರೀ. ಏನೇ ಇದು? ಅಯ್ಯೋ ಅಯ್ಯೋ ಅಯ್ಯೋ, ತೆಂಗಿನಕಾಯಿ ಬಾಳೆಹಣ್ಣು ಕರ್ಪೂರ ಗಂಧದ ಕಡ್ಡಿ 15 ರೂಪಾಯಿ ಆಗೋಯ್ತಲ್ಲೇ, ಇದನ್ನೆಲ್ಲ ಹೊತ್ಕೊಂಡು ಎಲ್ಲಿ ಹೋಗ್ತಿದ್ಯಾ? ನಾನು ಅಗ್ನಿನೇತ್ರ ನನ್ನ ಸ್ವಾಮಿಗಳ ದರ್ಶನ ಮಾಡ್ಕೊಂಡು ಬರ್ತೀನಿ. ಏನು ನಿತ್ಯ ಆನಂದ ನೀಡೋ ಸ್ವಾಮಿ ನಾ ಇಲ್ಲೇ ಇದ್ದೀನಿ. ಅವನೇ ಅವನೇ ಅವನು ಅಗ್ನಿನೇತ್ರ ಸ್ವಾಮಿ. ಯಾರ ಮನೆ ಸುಳ್ಳಿಗೆ ಬಂದ ನಾನು ಮಗ? ಅಯ್ಯೋ ತಪ್ಪು 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 ತಪ್ಪು, ಹಾಗೆಲ್ಲ ಹೇಳ್ಬಾರ್ದು. ಅವನು ಇವನು ಅಂತಂದ್ರೆ ಕಣ್ಣು ಹೋಗ್ಬಿಡುತ್ತೆ. ಏಯ್, ನನ್ನ ಸೊತ್ತೆಲ್ಲ ಹೊತ್ಕೊಂಡು ಹೋಗೋದು ನೋಡಿ ನನ್ನ ಕಣ್ಣೆಲ್ಲ ಉರಿಯತ್ತೆ. ಅವನೇನು ಉಪಮೂರ್ತಿ ಏನು? ಅಲ್ಲ ರೀ, ದೇಶ ಸಂಚಾರಿ. ಅವನೇನು ಮೊಬೈಲ್ ಸ್ವಾಮಿನ? ಅಯ್ಯೋ ಸತ್ಯವಾದ ಸ್ವಾಮಿ. ಈಗ ಈ ಊರಿಗೆ ಬಂದಿದಾರಂತೆ. ಅವ್ರ ಮಹಿಮೆನ್ ಕೇಳ್ತಾ ಇದ್ರೆ ಆ ದೇವ್ರೇ ಭೂಮಿಗಿಳಿದ್ ಬಂದೇನೋ ಅನ್ಸುತ್ತೆ. ನಾನು ದೇವರಲ್ಲ, ಮನುಷ್ಯ, ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ. ಅಗ್ನಿನೇತ್ರಾನಂದ ಸ್ವಾಮಿಗೆ ಜೈ ಜೈ ಜೈ. ಅಗ್ನಿನೇತ್ರಾನಂದ ಸ್ವಾಮಿಗೆ ಜೈ ಜೈ ಜೈ. ಸ್ವಾಮಿ, ದೇಶ ಸಂಚಾರಿ ಸ್ವಾಮಿ, ನನ್ನ ಮೇಲೆ ದಯ ತೋರಿ ಸ್ವಾಮಿ. ನಿನ್ನ ಹೆಸರು ಬಂಗಾರಿ ತಾನೆ? ಹೌದು ಸ್ವಾಮಿ, ನಿಮ್ಮನೆಗೂ ನನ್ನ ಹೆಸರು ಅದೇ. ನಿನ್ನ ಗಂಡ ಕಾಸಿಗೆ ದಾಸ ಅಲ್ವೇ? ಹೌದು ಹೌದು, ನಿಮ್ಮನೆಗೂ ನಿಜ. ಕೂತ್ಕೋಮ್ಮ ಕೂತ್ಕೋ. ಸ್ವಾಮಿ ನನ್ಗೇನು ಹೇಳಲ್ವಾ? ನಿನಗಿನ್ನೂ ಕಾಲ ಕೂಡಿ ಬಂದಿಲ್ಲ ಮಗಳೇ, ಕೂತ್ಕೋ.
ಆ ಎದುರಿನಲ್ಲಿ ಕುಳಿತಿರುವವಳು ಅಖಿಲಾಂಡೇಶ್ವರಿ ತಾನೆ? ಹೌದು ಸ್ವಾಮಿ, ತಾವು ತ್ರಿಕಾಲಜ್ಞಾನಿಗಳು, ಸರ್ವಾಂತರ್ಯಾಮಿ, ನನ್ನನ್ನು ಕರುಣಿಸಿ ಸ್ವಾಮಿ. ಓಂ ಹರಿಹರ. ಈ ಫೋಟೋನ ಪ್ರತಿನಿತ್ಯ ಭಕ್ತಿಯಿಂದ ಪೂಜೆ ಮಾಡಿ, ನಂತರ ನನ್ನ ಮಹಿಮೆಯನ್ನು ತೋರಿಸಿ. ಆಗ್ಲಿ ಸ್ವಾಮಿ. ಕೃಷ್ಣಯ್ಯ. ಚಿತ್ತ ಸ್ವಾಮಿ. ಓಂ ಹರಿಹರ. ಈ ಹಣದಿಂದ ನಿನ್ನ ಮಗಳ ಮದುವೆ ಮಾಡಿ ಪುಣ್ಯ ಕಟ್ಕೊ. ಸಂತೋಷ ಸ್ವಾಮಿ. ಸರೋಜ. ಸ್ವಾಮಿ, ನನ್ನ ಮೇಲೆ ದಯೆ ತೋರಿಸಿದ್ರ? ಹಾ, ತೋರಿಸ್ದೆ. ನಿನ್ನ ಆವೇದನೆ ನೋಡಿದೆ, ನಿನಗೆ ತಾಯಿ ಭಾಗ್ಯ ಕರುಣಿಸಬೇಕು ಅಂತ ತೀರ್ಮಾನಿಸ್ದೆ. ಧನ್ಯವಾದ ಸ್ವಾಮಿ. ಓಂ ಹರಿಹರ. ಮುಗ್ಧೆ, ಸೂರ್ಯಾಸ್ತವಾದ ಮೇಲೆ ಈ ಫಲಾನ ಸೇವಿಸಿ ಇಲ್ಲಿಗೆ ಬಾ. ನಿನ್ನ ಇಷ್ಟ ದೈವವನ್ನು ಪ್ರಾರ್ಥನೆ ಮಾಡು, ಆ ದೈವ ಪ್ರತ್ಯಕ್ಷನಾಗಿ ನಿನಗೆ ಸಂತಾನ ಫಲ ಕೊಡ್ತಾನೆ. ತಗೋ. ಮಹಾಪ್ರಸಾದ ಸ್ವಾಮಿ. ಭಕ್ತರೇ, ದೇವಾದಿ ದೇವತೆಗಳು ನನ್ನ ಪೂಜಾ ಮಂದಿರದಲ್ಲಿ ತೀರ್ಥ ಪ್ರಸಾದಕ್ಕೋಸ್ಕರ ಕಾದಿದ್ದಾರೆ. ಮತ್ತೆ ನನ್ನ ದರ್ಶನ ನಾಳೆ. ಓಂ ಹರಿಹರ. ಶಿಷ್ಯ. ಸ್ವಾಮಿ. ಅಮ್ಮ ಚಾಮುಂಡೇಶ್ವರಿ, ಅಪ್ಪ ಅಮ್ಮನ ಕಷ್ಟ ನೀಗ್ಸಿ ಕೈ ತುಂಬಾ ದುಡ್ಸಿ ಹಾಗ್ ಮಾಡಮ್ಮ. ಚಾಮುಂಡಿ, ಏನಮ್ಮ ಹಾಕ್ ಕೇಳ್ತಾ ಇದೀಯಾ? ನಮ್ಗೇನ್ ಕಮ್ಮಿಯಾಗಿದೆ ಅಂತ ಬಂಗಾರ? ಈಗ ನಾವು ಸುಖವಾಗಿಲ್ವೇ? ಸುಖವಾಗಿದ್ದಿದ್ರೆ ರಾತ್ರಿ ನೀನು ಅಪ್ಪ ಊಟನು ಮಾಡ್ದೆ ನೀರ್ ಕುದ್ದಿ ಯಾಕೆ ಮಲ್ಕೊಂಡ್ರೆ? ಚಾಮುಂಡಿ, ಅದು ಬಂಗಾರ. ವಾರಕ್ಕೊಂದ್ ದಿವಸ ಊಟ ಬಿಟ್ರೆ ಆರೋಗ್ಯ ತುಂಬಾ ಒಳ್ಳೇದು. ಆದ್ರೆ ನಿನ್ನಂತ ಮಕ್ಕಳು ಮಾತ್ರ ಎರಡು ಹೊತ್ತು ಚೆನ್ನಾಗ್ ಊಟ ಮಾಡ್ಬೇಕು. ಯಾಕೆ ಹೇಳು, ಬೆಳೆಯ ವಯಸ್ಸು ನೋಡು. ಅದಕ್ಕೆ ಬಾ. ಹೌದು, ಮನೆನೆಲ್ಲ ಗುಡ್ಸಿ ಸಾರ್ಸಿ ರಂಗೋಲಿ ಇಟ್ಟಿದ್ಯಲ್ಲ, ಪಾತ್ರೆನೂ ತೊಳೆದಿದ್ದೀನಮ್ಮ. ಈ ಕೆಲ್ಸನೆಲ್ಲ ಮಾಡುಂತ ಯಾರು ಹೇಳಿದ್ರು ನಿಂಗೆ? ಆ ಮೇಷ್ಟ್ರ ಮನೇಲಿ ನೀನ್ ಯಾಕೆ ಮಾಡ್ತಾ ಇದೀಯಾ? ನನಗೆಲ್ಲ ಗೊತ್ತಮ್ಮ, ನಿನ್ನ ಸಾಕಿ ಸಲಹಿ ದೊಡ್ಡಳಾಗ್ ಮಾಡಿದಕ್ಕೆ ನಿನ್ನಲ್ಲಿ ಎಲ್ಲಾ ಕೆಲ್ಸನೂ ಮಾಡ್ತಾ ಇದೀಯಾ ಅಲ್ವೇನಮ್ಮ? ಹಾಗೆ ನನ್ನ ಹೆತ್ತು ಹೊತ್ತು ಸಾಕಿದೀಯಾ, ಅದಕ್ಕೆ ಮಾಡ್ತಾ ಇದ್ದೀನಿ. ಚಾಮುಂಡಿ, ಚಾಮುಂಡಿ, ಚಾಮುಂಡಿ. ಏನಪ್ಪ ತಪ್ಪ? ಇಲ್ಲಮ್ಮ, ನನ್ನ ತಾಯಿ ನಿನ್ ಮಾತು ಕೇಳ್ತಿದ್ರು, ನನ್ನ ಹೊಟ್ಟೆ ತುಂಬೋಗ್ತದೆ. ಬನ್ನಿ ಊಟ ಮಾಡೋಣ. ಆ ಬಂಗಾರದ ನಾಣ್ಯಗಳು, ಬಂಗಾರದ ಒಡವೆಗಳು ನನಗಾದ್ರೂ ಸಿಗಬಾರ್ದ? ತಾಯಿ ಮಹಾಲಕ್ಷ್ಮಿ ಕ್ಷೀರ ಸಮುದ್ರ ರಾಜತನಯ್ಯ, ಈ ಭಕ್ತನ ಮೇಲೆ ಯಾಕಮ್ಮ ಇಷ್ಟೊಂದು ಕೋಪ? ಕನಸಿನಲ್ಲಿ ಗುಪ್ತ ನಿಧಿಯಾಗಿ ಬಂದು ನನ್ನ ಯಾಕಮ್ಮ ಇಷ್ಟು ಕಾಡಿಸ್ತೀಯಾ? ಯಾಕೆ ಕಾಡಿಸ್ತೀಯಮ್ಮ? ನನ್ನ ಹೆಂಡತಿ ಕಾಲಿನಲ್ಲಿ ಗೆಜ್ಜೆ ಇಲ್ಲ, ಗೆಜ್ಜೆ ಶಬ್ದ ಎಲ್ಲಿಂದ ಬರ್ತಿದೆ? ಅಮ್ಮ, ಹೌದೌದು, ಇಲ್ಲಿಂದಲೇ ಇಲ್ಲಿಂದಲೇ. ಏಯ್, ಎಲ್ಲ ಪಿಟ್ಟಿ, ನಿನ್ನ ಸಮಾಸ ಬೇಡ ನನಗೆ. ಹಾ, ಸಾಕ್ಷಾತ್ ಲಕ್ಷ್ಮಿ ನನ್ನ ಮನೆಗೆ ಬಂದಿರುವಾಗ ಅಮ್ಮ. Oh.
అమ్మా 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 మహాలక్ష్మి ఇల్లి వందు నెలసిబెట్టి అమ్మా 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 నిన్న తోడి తెగదు బంగారదలి మంటప కట్టి దినా పూజ మార్తినమ్మా దినా పూజ మార్తినమ్మా ಬಂಗಾರ ಅಂತ ಹೆಸರಿಟ್ಕೊಂಡ್ರೆ ಹೆಂಡತಿನ ಮದುವೆ ಮಾಡ್ಕೊಂಡ್ ಬಂದಿದ್ಯಾ ಇದುವರೆಗೂ ನಿನ್ನ ಮನೇಲಿ ಬಂಗಾರ ಯಾಕೆ ತುಂಬಿಲ್ಲ ಅಂತ ಕೇಳಿದ್ರು ಅದೇ ಯಾಕೆ ಅಂತ ನಾ ಕೇಳಿದೆ ಅದಕ್ಕೆ ಅವ್ರು ಅಂದ್ರು ನಿಮ್ಮ ಮನೆ ಹಿತ್ತಲಲ್ಲಿ ಮರದ ಕೆಳಗೆ ಉರುಳೆಗಳು ಊತು ಬಿಟ್ಟಿದ್ದಾರೆ ಅದನ್ನು ತೋಡ್ ತೆಗೆದು ಎಸ್ತು ಬಿಡು ಅಂದ್ರು ಆಗ ಬಂಗಾರ ತುಂಬುತ್ತೆ ನಿನ್ನ ಮನೆಯಲ್ಲಿ ಅಂದ್ರು ಅಯ್ಯೋ ನಿಮ್ ಬುರುಡೆ ಮನೆ ಹಾಳಾಗೋಗ ಇದನ್ನ ಯಾಕೆ ಮೊದಲೇ ಹೇಳಿಲ್ಲ ನನಗೆ ನೋಡೇ ನೀ ನನ್ನ ಮುದ್ದೆ ಹೆಂಡತಿ ಅಲ್ವೇನೆ ನೀನ್ ಚೆನ್ನಾಗಿ ನಿದ್ದೆ ಮಾಡ್ಲಿ ನಿನಗೆ ಯಾಕೆ ತೊಂದರೆ ಕೊಡಬೇಕು ಅಂತ ನಾನೇ ಗುದ್ದಲಿ ಹಾರೆ ತಂದು ಅಗಿತ ಆಗಿದ್ದೀನಿ ಚೆನ್ನಾಗಿದೆ ಏನೇ ಕೆಲಸ ಮಾಡಬೇಕಂದ್ರೂ ಗಂಡ ಹೆಂಡತಿ ಜೊತೆಯಾಗಿ ಆನಂದವಾಗಿ ಮಾಡ್ರೆ ಚೆನ್ನಾಗಿರುತ್ತೆ ಅದ್ ಸರಿ ನೀ ಬೇಜಾರು ಮಾಡ್ಕೋಬೇಡ ನಾನು ತೋರ್ತೀನಿ ಈ ಮಣ್ಣೆಲ್ಲ ಎತ್ತಾಕ ಸರಿ ಎಷ್ಟೊತ್ತಾಗಿ ಬೇಕೋ ಏನು ಅಯ್ಯೋ ಅಯ್ಯೋ ಸೊಂಟ ಹೋಯ್ತು ನಿದ್ರೆ ಮಾಡ್ತಿದ್ದೀರಾ ಬಿಟ್ಬಿಡ್ಬೇಡ್ರಿ ಅಯ್ಯೋ ಗಟ್ಟಿಯಾಗಿ ಇಟ್ಕೊಳ್ರಿ ಅಮ್ಮ ಅಯ್ಯೋ ಬಾರೆ ಚಾಮುಂಡಿ ಬಾ ಅಮ್ಮ ಇದೆಲ್ಲ ಅಜ್ಜಿ ಹೋಗಿದ್ದಾಳೆ ಕೂತ್ಕೋ ಏನೇ ಕೂತ್ಕೋ ಅಂದ್ರೆ ಮಹಾರಾಣಿಯಾಗಿ ಪಕ್ಕದಲ್ಲಿ ಬಂದು ಕೂತ್ಕೊಳ್ತೀಯಾ ಏನೇ ಮಿಕ್ಕ ಮಿಕ್ಕ ನೋಡ್ತಾ ಇದೀಯಾ ಒತ್ತೆ ಕಾಲು ಏನೇ ನೋಡ್ತಾ ಇದೀಯಾ ಮತ್ತೆ ಅಯ್ಯೋ ಮೆತ್ತಿಗೊತ್ತೆ ಚಾಮುಂಡಿ ಏನೇ ಇರ್ಲಿ ನಿಮ್ಮ ಅಮ್ಮನ ಕೈ ಅಡಿಗೆ ಅಮೃತ ಕಣೆ ಏ ಪಾರ್ವತಿ ತಂದೆ ಅಮ್ಮ ಪಕೋಡ ಮುಗ್ದಾಯ್ತು ಬೇಗ ತಗೊಂಡ್ ಬಾ ಏನೇ ಹಾಗೆ ನೋಡ್ತಾ ಇದೀಯಾ ಹಾಕೆ ಆಗೋಯ್ತಾ ಇನ್ನೂ ಇದೆಯಾ ಇನ್ನೊಂದು ಒಬ್ಬೆ ಆಗುತ್ತೆ ಅದನ್ನು ತಂದಾಕು ಮತ್ತೆ ಗೊತ್ತು ಏನು ಹೇಳಿ ಬತ್ತ ಬತ್ತ ಪಾರ್ವತಿ ಯಾಕ ಸೋಂಬೇರಿ ಆಗ್ಬಿಟ್ಟಿದ್ದಾಳೆ ಮನೆ ಕೆಲಸನೇ ಸರಿಯಾಗಿ ಮಾಡ್ತಾ ಇಲ್ಲ ನೀನೇ ಇತ್ತಿಗೆ ಹೋಗಿ ಹಂಡೆ ತುಂಬಾ ನೀರ್ ಸೇದಾಕು ನಾನಾ ಇಲ್ಲ ನಿಮ್ಮ ಅಜ್ಜಿ ದೊಡ್ಡ ದರ್ಶನಿ ಮಗಳು ನಾನಾ ಅಂತ ಕೇಳ್ತಾರೆ ಏನೇ ರೋಗ ನಿನ್ಗೆ ಎಳೆ ಮೇಲೆ ಬಾ ಇವತ್ತು ನೀನು ಕೊಪ್ಪಡಿಸ್ತೀನಿ ಬಾರಿ ಅಮ್ಮ ನಾನೇ ಸೇರ್ತೀನಮ್ಮ ಏನಂದೆ ನೀನ್ ನೀರ್ ಸೇತಿಯಾ ಶುದ್ಧ ಸೋಮೇಲೆ ನೀನು ಬರೋದೇ ಲೇಟ್ ಆಗಿ ಬರ್ತೀಯಾ ಮನೆ ಕೆಲಸ ಯಾರೇ ಮಾಡೋದು ಕಸ ಬಿಡಿಸ್ಬೇಕು ಬಟ್ಟೆ ಒಗಿಬೇಕು ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕು ಯಾರು ಮಾಡ್ತಾರೆ ಅದಲ್ಲಮ್ಮ
ಮಗುಗ್ ಸ್ಕೂಲ್ ಹೊತ್ತಾಗುತ್ತೆ. ಏನಂದೆ? ಇವಳ ಸ್ಕೂಲ್ಗೆ ಹೋಗ್ಬೇಕಾ? ಇವಳು ಸ್ಕೂಲ್ಗೆ ಹೋಗಿ ಯಾವ ರಾಜ್ಯ ಸಂಪಾದನೆ ಮಾಡ್ಬೇಕಮ್ಮ? ಹೆಣ್ಮಕ್ಳು ಯಾಕೆ ಓದ್ಬೇಕು? ಹೋಗೆ. ಅಯ್ಯೋ ಪಕೊಳ ಚಿದಾಯ್ತು, ಹೋಗು ಬೇಗ ತಗೊಂಡ್ ಬಾ. ಬಾರಿ ನೀನು. ಎಳೆ ಮೇಲೆ ನೀರ್ ಸೇದಿ ನನ್ನ ತುಂಬಿಸು. ಹುರುಳಿ ಚಟ್ನಿ ಚೆನ್ನಾಗಿದೆ. ಚಾಮುಂಡಿ ಕಲ್ಸ್ಕೋವಾ? ಕಲ್ಸ್ಕೋ. ಚಾಮುಂಡಿ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ಯಾ? ಕಲ್ಸ್ಕೋಮ್ಮ. ನನಗೆ ಗೊತ್ತಾಗೋಯ್ತು ಇವತ್ತು ನೀನು ಕೋಸ್ಗೆಡ್ಡೆ ಪಲ್ಯ ಮಾಡಿಲ್ಲ ಅದಕ್ಕೆಯ. ಅದಕ್ಕೆ ಏನೇ ಅಲ್ಲ. ಮತ್ ಕಲ್ಸ್ಕೋವಾ? ಕಲ್ಸ್ಕೊಳ್ಳೋದಿಕ್ಕೆ ಏನಾಯ್ತವಾ? ಏನ್ ಮಾಡ್ಕೊಂಡೆಮ್ಮ? ಪಾರ್ವತಿ ಏನಾಯ್ತು ಮಗುಗೆ ಹೇಳ್ತೀಯಲ್ವ? ಅದು ರೀ, ದಿನ ಹೊತ್ತು ಮುಂಚೆ ನಾನೇ ಹೋಗಿ ಅಮ್ಮನ ಮನೇಲಿ ನೀರು ಸೇದಿ ತುಂಬಿಡ್ತಿದ್ದೆ. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ಅಷ್ಟರೊಳಗೆ ಚಾಮುಂಡಿ ಅಲ್ಲಿಗೆ ಬಂದ್ಲು. ಅವಳ ಕೈನಲ್ಲೇ ನೀರು ಸೇರಿಸಿದ್ರು ರೀ. ಚಾಮುಂಡಿ ನೀರು ಸೇದದ್ಲ? ಪಾರ್ವತಿ ಚಾಮುಂಡಿ ನನ್ನ ಕಂದ, ನಿನ್ನ ಕಣ್ಣಲ್ಲಿ ಕಣ್ಣಾಗಿಟ್ಕೊಂಡು ಸಾಕಿದ್ನಲ್ಲವ, ನೀರ್ ಸೇದೋದಕ್ಕೆ ಎಷ್ಟು ಕಷ್ಟಪಟ್ಟ್ಯವ. ಅಪ್ಪ, ತಾಯಿಗೆ ಮಗಳು ಸಹಾಯ ಮಾಡಿದ್ರೆ ತಪ್ಪ? ತಪ್ಪಲ್ಲಮ್ಮ, ತಪ್ಪಲ್ಲ. ನಿಮ್ಮಿಬ್ಬರನ್ನ ಸುಖವಾಗಿಟ್ಕೊಳ್ಳೋ ಅದೃಷ್ಟ ನಾ ಕೇಳ್ಕೊಂಡು ಬರಲಿಲ್ಲ. ಅದು ನನ್ನ ತಪ್ಪಮ್ಮ, ನನ್ನ ತಪ್ಪು. ಚಾಮುಂಡಿ ನೋಡ್ತಾ ಇರು, ನಿಮ್ಮಿಬ್ರು ಸುಖವಾಗಿಡೋಕೆ ಹಣನ ನಾ ಸಂಪಾದನೆ ಮಾಡ್ತೀನಿ, ನಾ ಸಂಪಾದನೆ ಮಾಡ್ತೀನಿ, ಸಂಪಾದನೆ ಮಾಡ್ತೀನಿ. ಸಂಪಾದನೆ ಮಾಡ್ತೀನಿ. ಅಮ್ಮ, ಅಯ್ಯೋ ಅಪ್ಪ, ಸಾಕಾಗೋಗ್ಬಿಡ್ತು ರೀ. ಸಿಕ್ಬಿಡ್ತು ಕಣೆ, ಸಿಕ್ಬಿಡ್ತು. ಬೇಗ ಅರ್ಶನ ಕುಂಕುಮ ತಗೋಬಾರೆ. ಅರ್ಶನ ಕುಂಕುಮ ಅದ್ಯಾಕ್ರಿ? ಯಾ ದೈವ ನೋಡಿದ ಕೂಡಲೇ ಪೂಜೆ ಮಾಡ್ಬೇಕು ಕಣೆ. ಇರಿ ನಾನು ತರ್ತೀನಿ. ಇವಳು ಬರೋದೊಳಗೆ ಹಾಕಿ ಈ ಬಿಂದಿಗೆನೆಲ್ಲ ತೆಗೆದು ಬೇರೆ ಕಡೆಗೆ ಇಟ್ಬಿಡ್ತೀನಿ. ಸಿಕ್ಬಿಡ್ತು, ನನ್ನ ಕೈಗೆ ಸಿಕ್ಬಿಡ್ತು ಬಂಗಾರ ಬಿಂದಿಗೆ. ತೋರಿದಕ್ಕೆ ನನ್ನ ಆಸೆ ಎಲ್ಲ ಅಡ್ಡಿ ಆಗೋಯ್ತಲ್ಲಿ. ಅಯ್ಯಯ್ಯೋ ಅಲ್ರಿ, ಇದಕ್ಕೋಸ್ಕರ ತಾನೇ ನಾವು ಎರಡು ದಿವಸದಿಂದ ತೋರ್ತಾ ಇದ್ದಿದ್ದು. ಅಲ್ಲ ಕಡೆ, ಬಂಗಾರದ ಬಿಂದಿಗೆ ಏನದು? ಬಂಗಾರ ಬಿಂದಿಗೆನಾ? ಬಂಗಾರ ಬಿಂದಿಗೆ ನನ್ನ ಎತ್ತೆ ಮೇಲೆ ಕೆತ್ತೆ. ಬನ್ರಿ ಗಟ್ಟಿಗೆ ಮೇಲೆ. ಅಯ್ಯೋ, ನಿಮ್ಮನ್ನ ಎಳ್ಯಕ್ ಹೋಗಿ ನನ್ ಸೊಂಟ ಬಿದ್ದೋಯ್ತು. ಅಲ್ರಿ ಬಂಗಾರ ಬಿಂದಿಗೆ ಅಂದ್ರಲ್ಲ. ಬಂಗಾರದ ಬಿಂದಿಗೆ ಕಣೆ, ನಾನೇ ಕಣ್ಣಾರೆ ನೋಡಿದೆ. ನೀವು ನೋಡಿದ್ರ? ನನಗೆ ಹೇಳಿಲ್ಲ. ನಿನಗೆ ಹೇಳಿದ್ರೆ ಕನ್ನಡ ಪ್ರಭಕ್ಕೆ ಸುದ್ದಿ ಹಾಕಿದಾಗೆ ಊರಿಗೆಲ್ಲ ಗೊತ್ತಾಗತ್ತೆ ಅಂತ ಬುರುಡೆ ಇದೆ ಅಂದೆ. ಅದೇ ಇದೆಯಲ್ಲಿ. ಅಚ್ಚರಿ ಇಲ್ಲೇನು ಇದೀನಿ ಅಂತ ನಿಮ್ಗೆ ಹ್ಯಾ ಗೊತ್ತು? ನಿನ್ನೆ ರಾತ್ರಿ ಘಲ್ ಘಲ್ ಅಂತ ಶಬ್ದ ಆಯ್ತು, ಏನು ಅಂತ ನೋಡ್ತೀನಿ, ಸಾಕ್ಷಾತ್ ಲಕ್ಷ್ಮಿ, ಲಕ್ಷ್ಮಿ ಕಡೆ ಬಾ ಬಾ ಅಂತ ಕರಲು. ನಾನು ಇಲ್ಲಿ ನೆಲೆಸಿದ್ದೀನಿ, ನನ್ನ ತಗೋ ತಗೋ ಅಂತ. ಅದಕ್ಕೇನಾಗ ತೋಡದೆ. ಅಯ್ಯೋ ಅಯ್ಯಯ್ಯೋ, ಇದಕ್ಕಾಗಿ ನೀವು ಇಷ್ಟು ಯೋಚನೆ ಮಾಡ್ತೀರಾ? ನಾನೊಂದು ಉಪಾಯ ಹೇಳ. ಈ ತರ ಅಪಾಯ ಆಗಲ್ಲ. ಅಯ್ಯೋ ಏನು ಇಲ್ಲ ರೀ, ನೋಡಿ ಅಗ್ನಿ ನೇತ್ರ ನನ್ನ ಸ್ವಾಮಿಗಳ ಹತ್ರ ಹೋಗಿ
ನಾವು ಕೇಳ್ಕೊಂಡ್ರೆ ಅವರು ತಗೊಂಡ್ಬಿಡ್ತಾರೆ. ಕುದುರೆ ಮತ್ತು ನನ್ನ ಅನುಮಾನ ದ್ವೇಷಿಸುವರು ಈ ಊರಲ್ಲಿ ಬಹಳ ಜನ ಇದ್ದಾರೆ, ಅದು ನಿಮಗೆಲ್ರಿಗೂ ಗೊತ್ತೇ ಇದೆ. ನಾನು ಯಾವ ಮಾಯಾ ಮಂತ್ರನೂ ಮಾಡೋನಲ್ಲ, ನಿಮಗೆಲ್ರಿಗೂ ಒಳ್ಳೇದಾಗಬೇಕು ಅಂತ ಆ ದೇವರನ್ನ ಪ್ರಾರ್ಥಿಸ್ತಿದ್ದೀನಿ. ನಿಮ್ಮ ಕೋರಿಕೆನ ನಾನು ತೀರಿಸ್ತಾನೆ ಇದ್ದೀನಿ. ಸುಳ್ಳು, ನೀನ್ ಮಾಡೋದೆಲ್ಲ ಮೋಸ. ಮೋಸ? ಆ ಮಾತಿನ ಅರ್ಥ ಏನು ಅಂತ ನನಗೆ ಗೊತ್ತಿಲ್ಲ ಮಗು. ಮಗು ಅಂತೆ ಮಗು, ನೀನೊಬ್ಬ ಕಳ್ಳ ಕದೀಮ. ನೀವ್ಯಾರು ಇವನ್ ನಂಬೇಡಿ, ಇವನೊಬ್ಬ ಕಳ್ಳ ಸನ್ಯಾಸಿ. ಓಂ ಹರಿಹರ. ಅಯ್ಯೋ ಪಾಪ. ಓಂ ಹರಿಹರ. ಸ್ವಾಮಿ, ಸ್ವಾಮಿ, ಸ್ವಾಮಿ! ಕಣ್ಮುಂದಿದ್ದ ಪ್ರತ್ಯಕ್ಷ ದೇವರನ್ನೇ ಮರೆತು ಬಾಯಿ ಬಂದ ಹಾಗೆ ಬೈದ್ಬಿಟ್ಟೆ. ನೀವೇ ನನ್ನ ಪ್ರತ್ಯಕ್ಷ ದೇವರು, ನನ್ನ ತಪ್ಪನ್ನು ಕ್ಷಮಿಸಿ, ಕಾಪಾಡಿ ಕಾಪಾಡಿ ಸ್ವಾಮಿ, ಕಾಪಾಡಿ. ಮಗು, ಸಿಕ್ಕಿದ್ರೆ ಸಾಕು ಜುಟ್ಟು ಹಿಡಿಬೇಕು ಅನ್ನೋ ಪ್ರತಿಯೊಬ್ಬರು ಒಂದಲ್ಲ ಒಂದ್ ದಿವಸ ಕಾಲ್ ಹಿಡಿದೆ ಹಿಡಿಬೇಕು. ನಿನ್ನ ಅಹಂಕಾರನ ಬಿಟ್ಟು ದೇವ್ರನ್ನ ಪೂಜೆ ಮಾಡು. ನೀವೇ ನನ್ನ ದೇವ್ರು, ನಾನ್ ಮಾಡಿದ ತಪ್ಪಿಗೆ ಸಾಯೋವರೆಗೂ ನಿಮ್ ಪಾದ ಸೇವೆ ಮಾಡ್ಕೊಂಡಿರ್ತೀನಿ. ನನ್ನ ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಸ್ವಾಮಿ. ಸಂತೋಷ, ಹೋಗಿ ನನ್ನ ಶಿಷ್ಯರಲ್ಲಿ ಸೇರ್ಕೋ. ಧನ್ಯ ಸ್ವಾಮಿ, ಧನ್ಯ. ಸ್ವಾಮಿ, ಸ್ವಾಮಿ, ಸ್ವಾಮಿ! ನಮ್ಮ ತಾತ ಸೋಮಣ್ಣ, ನಮ್ಮಪ್ಪ ರಾಮಣ್ಣ, ನನ್ನ ಹೆಸರು ಭೀಮಣ್ಣ, ಅಗಸ್ತ್ಯ ಹೋತ್ರ, ಪೂರ್ವಭಾದ್ರ ನಕ್ಷತ್ರ. ಮಗು, ಇದನ್ನೆಲ್ಲ ದೇವಸ್ಥಾನದಲ್ಲಿ ಹೇಳಪ್ಪ, ಅರ್ಚನೆ ಮಾಡ್ತಾರೆ. ಅರ್ಚನೆ ಅಲ್ಲ ಸ್ವಾಮಿ, ಪ್ರಾರ್ಥನೆ. ತಮ್ಮ ಹತ್ರ ಏಕಾಂತವಾಗಿ ಮಾತಾಡಬೇಕು. ಶಿಷ್ಯ ಬಂದೆ ಸ್ವಾಮಿ. ಈತ ಸೇಡಿ ಅಲ್ಲ ತಾನೆ? ಅಲ್ಲ ಸ್ವಾಮಿ. ಶಿಷ್ಯ ಸ್ವಾಮಿ, ಈತನನ್ನು ನಮ್ಮ ವಿಶ್ರಾಂತಿ ಗೃಹಕ್ಕೆ ಕರೆದುಕೊಂಡು ಹೋಗು. ಚಿತ್ತ ಸ್ವಾಮಿ. ಹೋಗು, ಹೋಗು, ಬನ್ನಿ. ಬನ್ನಿ. ಓಂ ಹರಿಹರ. ನಮಸ್ಕಾರ ಗುರುದೇವ. ಗುರುಪಾದ ಮೆತ್ತಿಗೆ ಮೆತ್ತಿಗೆ ಒಳ್ಳೆ ಹತ್ತಿ ಇದ್ದಾಗಿದೆ. ನಿನ್ನ ಭಜನೆ ಸಾಕು, ನನ್ನನ್ನ ಏಕಾಂತಕ್ಕೆ ಕರೆದ ಕಾರಣ ಹೇಳು. ಗುರುವೇ, ನನ್ನ ಮನೆಯ ಅಂಗಳದಲ್ಲಿ ಎರಡು ಬಂಗಾರದ ಬಿಂದಿಗೆಗಳು ಸಿಕ್ಕಾಕೊಂಡಿದೆ. ಅದು ನನ್ನ ತಗೋ 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 ಅಂತ ಕಾಡಿಸ್ತಾ ಇದೆ. ಅದು ನನಗೆ ಸಿಗುವಾಗ ಮಾಡಿ ಗುರುವೇ. ಮಗು, ಗುರುವೇ, ನಿಧಿ ನಿಕ್ಷೇಪಗಳನ್ನು ಹೊರಗೆ ತೆಗಿಬೇಕಾದ್ರೆ ಮೊದಲು ರಕ್ತ ತರ್ಪಣ ಆಗಬೇಕು. ನಿಮ್ ಭಕ್ತ ಗುರುವೇ. ನಿನ್ನ ರಕ್ತವಲ್ಲವೋ ಮೂರ್ಖ. ಹಾಗಾದ್ರೆ ಬಿಡಿ, ಕುರಿ ಕೋಳಿ ಕೋಣ ಕಡದ್ರೆ ಬೇಕಾದಷ್ಟು ಸಿಗತ್ತೆ. ಚಚೆ, ಪ್ರಾಣಿಗಳ ರಕ್ತವಲ್ಲವೋ ಪ್ರಾರಬ್ಧವೇ. ಮತ್ತೆ ನನ್ನ ಮಂತ್ರ ಶಕ್ತಿಯಿಂದ ನಿಧಿಯನ್ನು ಹೊರಗೆ ತೆಗಿಬೇಕಾದ್ರೆ ಪ್ರಾಯ ತುಂಬದ ಬಾಲಕಿಯ ರಕ್ತ ಬೇಕು. ಬಾಲಕಿಯದೆ? ಹೌದು. ಆ ಬಾಲಕಿ 5 ವರ್ಷದ ಮೇಲೆ 10 ವರ್ಷದ ಒಳಗಿರಬೇಕು. ತಂದೆ ತಾಯಿಗಳಿಗೆ ಒಬ್ಬಳೇ ಪುತ್ರಿಯಾಗಿರಬೇಕು. ಅವಳಿಗೆ ಅನಾರೋಗ್ಯವಾಗಲಿ ಅಂಗವಿಕಲವಾಗಲಿ ಇರಕೂಡುದು. ಅಂತ ಬಾಲಕಿ ಎಲ್ಲಿ ಸಿಗ್ತಾಳೆ ಗುರುದೇವ? ನಿನಗೆ ನಿಧಿ ಸಿಗಬೇಕು ಅಂದ್ರೆ ನೀನು ಬೀದಿ ತಿರುಗಲೇಬೇಕು. ಗುರುದೇವ, ನೀವು ಕೋಪ ಮಾಡ್ಕೊಳ್ಳೋದ್ರೆ ಒಂದು ಮಾತು ಕೇಳ. ಏನದು? ಆ ನಿಧಿ ತೆಗೆಯೋದಕ್ಕೆ ಬೇರೆ ಮಾರ್ಗವೇ ಇಲ್ವೇ? ಇಲ್ಲ. ಹಾಗೊಂದು ವೇಳೆ ನೀನು ತೆಗಿಬೇಕು ಅಂತ ಮನಸ್ಸು ಮಾಡಿದ್ರೆ ಆ ನಿಧಿ ಸುತ್ತ ಆವರಿಸಿರೋ ಕ್ಷುದ್ರ ದೇವತೆಗಳು ನಿನ್ನ ನಿನ್ನ ಹೆಂಡತಿನ ಬಲಿ ತಗೋತವೆ. ನಮ್ಮ ಪ್ರಾಣಕ್ಕೆ ಬಂತ. ಆಗಲಿ ಗುರುದೇವ, ಆ ಬಾಲಕಿ ಎಲ್ಲಿದ್ರೂ ಹುಡುಕಿ ತರ್ತೀನಿ. ಆಶೀರ್ವಾದ ಮಾಡಿ ಗುರುವೇ. ಹೋಗಬಾ, ಒಳ್ಳೇದಾಗ್ಲಿ. ನಿಕ್ಷೇಪ, ನಿಕ್ಷೇಪ! ಇಂದು ನಾನು ಕಲಿತ ವಿದ್ಯೆಗೆ ಇಂದು ಫಲ ಸಿಗ್ತಾ ಇದೆ. ಶಾಂತಮ್ಮ,
ನೀವು ನಮ್ಮ ರಾಮಣ್ಣವ್ರ ಹೆಂಡತಿ ಅಲ್ವೇ? ಹೌದು. ಮಗು ನಿಮ್ದೇನ? ಏನಮ್ಮ ಮಗು ನಿನ್ನ ಹೆಸರು? ಲಕ್ಷ್ಮಿ. ಲಕ್ಷ್ಮಿ, ಸಾಕ್ಷಾತ್ ಲಕ್ಷ್ಮಿ ಕಡೆ ತುಂಬಿ ತುಳುಕಾಡ್ತೀವಿ. ಲಕ್ಷ್ಮಿ 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 ಲಕ್ಷ್ಮಿ. ಒಬ್ಬಳೇ ಮಗಳ? ಇಲ್ಲ, ಮೂರನೇ ಮಗಳು. ಮೂರನೇ ಮಗಳ? ಎಲ್ಲಿ ಕೇಳಿದ್ರು ಮೂರು ನಾಲ್ಕು ಐದು ಹೀಗೆ ಹೆಚ್ಚಾಗಿ ಹೇಳ್ತಾ ಬರ್ತಾ ಇದಾರಲ್ಲ, ಅದಕ್ಕೆ ನಮ್ ಜನಸಂಖ್ಯೆ ಹೆಚ್ಚಾಗಿರೋದು. ಇಲ್ಲೇ ಬರ್ತಾವಳಿ, ಇವಳೇ ಕೇಳ್ಬಿಡಲ್ಲ. ಭಾರತಿ, ನನ್ನ ಹೆಸರು ಆರ್ತಿನೂ ಅಲ್ಲ ಭಾರತಿನೂ ಅಲ್ಲ, ಮಲ್ಲಿ ಮರ್ತು ಬಿಟ್ಟ. ಮಲ್ಲಿ ಮಲ್ಲಿ, ಬುಟ್ಟಿಲಿರೋದು ಮಲ್ಲಿಗೆ, ನಿನಗೆ ಇಟ್ಟಿರೋ ಹೆಸರು ಮಲ್ಲಿಗೆ. ಮಲ್ಲಿ, ನಿನ್ನ ಹುಡುಕೊಂಡು ನಾನು ಎಲ್ಲಿ ಎಲ್ಲಿ ತಿರುಗಿದೆ ಗೊತ್ತಾ, ಗಲ್ಲಿ ಗಲ್ಲಿ. ಅಯ್ಯಯ್ಯೋ, ಈ ಹೂ ಮರಕ್ಕೆ ನಾನು ಸುತ್ತಬೇಕು ಗಲ್ಲಿ ಗಲ್ಲಿ. ನೀನ್ ಸುತ್ತಿದ್ಯಾ ಮಲ್ಲಿ ಮಲ್ಲಿ ಅಂತ? ಹೌದು, ಇದೇನಿದು ಹೊಸ ವರ್ಷೆ? ಇಲ್ಲ, ಇದುವರೆಗೂ ದೇವಸ್ಥಾನ ಮುಂದೆ ವ್ಯಾಪಾರ ಮಾಡ್ತಿದ್ದೆ, ಈಗ ಮನೆ ಮನೆಗೂ ನುಗ್ಗಿ ವ್ಯಾಪಾರ ಮಾಡ್ತಿದ್ಯಾ. ಕುಟುಂಬ ದೊಡ್ಡದಾಯ್ತು ಅಂತ ಕಾಣತ್ತೆ. ಮಕ್ಳು ಎಷ್ಟು? ಮಕ್ಳ ನನಗ ಆ ದಪ್ಪ ಮಾತು. ಯಾವ ನಿನಗ್ ಮಕ್ಳು ಬೇಕು ತಾನೆ? ನನ್ನ ಮದುವೆ ಮಾಡ್ಕೋ. ಹೊಂದಿ ಹಂಗೆ ಹೊತ್ತು ಹೊತ್ತು ಪರವಾಗಿಲ್ಲ, ಮದ್ವೆ ಆಗ್ತಾ ಇರೋ ನನ್ನ ಮಕ್ಳು ಕೇಳಕ್ ಬಂದ ಯಾಂದಳ್ಳಿ ನನ್ನ ಮಗನ್ ತಂದು. ಏ ಸರಿಗ ನೀರ ಅಲ್ಲಿ ಚಪ್ರ ಏನಪ್ಪ ರಘುರಾಮ ರೆಡ್ಡಿ? ಭೀಮೇಗಾರು ಅವ್ಳು ಹೇಳೋ ಹಾಗಿಲ್ಲ ಭೀಮೇಗಾರು. ಯಾಕೆ? ಅವ್ಳಿಗೆ ಪೋಲಿಯೋ ಅಟ್ಯಾಕ್ ಆಗಿದೆ ಅಂಡೆ. ಅಯ್ಯೋ, ಇದು ಪೋಲಿಯೋ ಕೇಸ? ಮುಂದೆ ಏನೇನ್ ಕೇಸ್ ಸಿಗುತ್ತೋ ಗೊತ್ತಿಲ್ವಲ್ಲ. ಅದು ಶೆಟ್ಟಿ ಸಾಲ ಕೊಡಲ್ಲ ಅನ್ಬಿಟ್ಟ. ನೀವ್ 2 ರೂಪಾಯಿ ತಗೊಂಡ್ ಹೋಗಿದ್ರಲ್ಲ. ಅದು ಅದು ಚಾಮುಂಡಿನ ಸುಖವಾಗಿಟ್ಟಿರ್ಬೇಕು ಅನ್ನೋ ಉದ್ದೇಶದಿಂದ ಹೆಂಗಿದ್ರು ಶೆಟ್ಟಿ ಸಾಲ ಕೊಡ್ತಾನಲ್ಲ ಅಂತ 2 ರೂಪಾಯಿಗೆ ಈ ಲಾಟ್ರಿ ಟಿಕೆಟ್ ತಗೊಂಡ್ಬಂದ್ಬಿಟ್ಟೆ. ತಪ್ಪು ಮಾಡ್ಬಿಟ್ಟೆ ಪಾರ್ವತಿ. ಏನ್ರಿ, ಎಂಥ ಕೆಲ್ಸ ಮಾಡಿದ್ರಿ? ಈಗೇನ್ ಮಾಡೋದು? ಮಗುನ ಉಪವಾಸ ಕೆಡುವದ? ಅಮ್ಮ, ವಾರಕ್ಕೆ 9 ಉಪವಾಸ ಇರೋದು ಆರೋಗ್ಯಕ್ಕೆ ಒಳ್ಳೇದು ಅಂತ ನೀವೇ ಹೇಳ್ತಾ ಇದ್ರಿ. ಚಾಮುಂಡಿ, ನಿಮ್ಮ ಹಾಗೆ ಉಪವಾಸ ಇರೋದನ್ನ ನಾನು ಕಲ್ತ್ಕೋತೀನಿ, ತಪ್ಪ? ಚಾಮುಂಡಿ ಚಾಮುಂಡಿ, ನಾವು ಮಾಡಿದ ತಪ್ಪಿಗೆ ನೀನು ಉಪವಾಸ ಇರ್ಬೇಕಾಯ್ತಲ್ಲಮ್ಮ. ಅಯ್ಯೋ ದೇವ್ರೆ. ಪಾರ್ವತಿ ಪಾರ್ವತಿ. ಚಾಮುಂಡಿ ಹಾಗಿದ್ದೀಯಮ್ಮ. ಅಮ್ಮ ಪಾರ್ವತಿ, ನಾಳೆಯಿಂದ 3-4 ದಿವಸ ಸ್ಕೂಲ್ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗೋಣ ಅಂತಿದ್ದೀನಿ, ಅದು ನಿಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇದು ನಿನಗೆ. ಇದೆಲ್ಲ ಏನಪ್ಪಾಜಿ? ಇಲ್ಲಿ ಇಟ್ಕೋ. ಇದು ನಮ್ ಶಿವಗೆ, ಇದು ಸ್ಪೆಷಲ್ ನಮ್ ಚಾಮುಂಡಿ. ಇದೆಲ್ಲ ಯಾಕೆ ತರಕೋದ್ರಿ ಐನೋರ? ಡೇ, ನಾಳೆ ಏನ್ ಹೇಳು? ನಾಳೆ ನಾಳೆ ಹಾ, ಅಮ್ಮನವ್ರ ಗುಡಿಯಾಗೆ ಸತರುದ್ರಾಭಿಷೇಕ. ಲೋ ಶಿವು, ನೀನ್ ಹೀಗೆ ಹೇಳ್ತೀಯಾ ನನಗೆ ಗೊತ್ತು ಕಣೋ. ಕ್ಷಣ ಕ್ಷಣಕ್ಕೂ ಊಸರು ಬಳ್ಳಿ ಹಾಗೆ ಬದಲಾಗ್ತಿರೋ ಈ ಜನಗಳ ಮಧ್ಯೆ ಕಳ್ಳತನ ವಂಚನೆ ಮೋಸ ಯಾವುದೂ ಇಲ್ಲದೆ ನಿರ್ಮಲವಾದ ಮನಸ್ಸಿಂದ ಬದುಕ್ತಿದ್ದೀರಿ. ನಿನಗೋ 24 ಗಂಟೆನೂ ಆ ಗುಡಿ ಯೋಚನೆ ಆದ್ರೆ ನಿನ್ ಹೆಂಡತಿ ಪಾರ್ವತಿಗೆ ಆ ದೇವಿ ಪೂಜೆ ತಪ್ಪಿದ್ರೆ ನಮ್ಮನೆ ಕೆಲಸದ ಯೋಚನೆ. ಇವುಗಳ ಮಧ್ಯೆ ನಿಮ್ ಸ್ವಂತ ವಿಷಯದ ಬಗ್ಗೆ ನಿಮ್ಗೆ ಏನೋ ಗೊತ್ತಾಗುತ್ತೋ. ಸ್ವಂತ ವಿಷಯ? ನಾಳೆ ನೀವ್ ಮದುವೆ ಆದ ದಿನ ಅಲ್ವೇ? ಏನು ಇದು? ಏನಿಲ್ಲ ಏನಿಲ್ಲ, ಅದು ಅಪರೂಪಕ್ಕೆ ನೀವು ಬಂದಿದ್ದೀರಲ್ಲ, ಮರವಾದೆ ಕೊಡೋಣ ಅಂತ. ನನಗೆ ನನ್ನ ಮೇಲೆ ಇಷ್ಟೊಂದು ಮಮಕಾರ ಪ್ರೀತಿನೋ? ನಿನ್ನ ಋಣ ತೀರ್ಸೋಕೆ ನಾನು ಎಷ್ಟು ಜನ್ಮ ಎತ್ತಬೇಕು ಅಲ್ವೋ?
ನನಗೆ ಗೌರವ ತೋರಿಸೋದಕ್ಕೋಸ್ಕರ ನಿನ್ನ ಕಾಲನ ರಕ್ತನ ಧಾರೆ ಎರೆದಿದ್ದೀಯಲ್ಲ ಇದೆಲ್ಲ ಏನಿಲ್ಲ ಬಿಡಿ ಐನೋರ ನೋಡಿ ಅಮ್ಮನವರ ಅರಶಿನ ಹಚ್ಚಾಯ್ತು ಕಾಲ ಸರಿ ಹೋಯ್ತು ನೋಡಿ 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 ಅಯ್ಯ ನೀನ ದೇವಿ ಮೇಲೆ ಇಟ್ಟಿರೋ ನಂಬಿಕೆನೇ ನಿಮ್ಮನ್ನು ಈ ರೀತಿ ಕಾಪಾಡ್ತಾ ಇದೆ ಅಮ್ಮ ನನಗೆ ಟ್ರೈನ್ ಟೈಮ್ ಆಯ್ತು ನಾನು ಬರ್ತೀನಮ್ಮ ಸರಿ ಪಾಜಿ ಅಮ್ಮ ಚಾಮುಂಡಿ ನಾನು ಬರ್ತೀನಮ್ಮ ಏನ್ರಿ ಏನಿಲ್ಲ ಅಮ್ಮ ಪಾರ್ವತಿ ಏನಪ್ಪ ಏನಿಲ್ಲಮ್ಮ ನಿನಗೆ ನಿಮ್ಮ ತಾಯಿ ವಿಷಯ ಗೊತ್ತೇ ಇದೆ ಅವಳಿಗೆ ಆ ಬಟ್ಟೆ ವಿಷಯ ಅದು ಇದು ಏನ್ರಿ ಇದು ಅಪ್ಪಾಜಿ ದುಡ್ಡನ್ನ ಮರ್ತೋಗ್ಬಿಟ್ಟಿದ್ದಾರೆ ಮರ್ತೋಗಿದ್ದಲ್ಲಮ್ಮ ಕೊಟ್ಟೋಗಿದ್ದು ಚಾಮುಂಡಿ ಹೌದಮ್ಮ ನಾವು ಉಪವಾಸ ಇದ್ದೀವಲ್ಲ ಅಂತ ಬೆಟ್ಟ ತಾಯಿ ತಾತನ ರೂಪದಲ್ಲಿ ನಮಗೆ ಕೊಟ್ಟೋಗಿದ್ದು ಇರಬಹುದು ರೀ ಅಮ್ಮ ತಾಯಿ ಚಾಮುಂಡಿ ನಮ್ಮ ಅಪ್ಪಾಜಿನ ಅಮ್ಮನ್ನ ಸುಖವಾಗಿಡಮ್ಮ ಅಮ್ಮ ತಾಯಿ ಚಾಮುಂಡಿ ನಮ್ಮ ಅಪ್ಪಾಜಿನ ಅಮ್ಮನ್ನ ಸುಖವಾಗಿಡಮ್ಮ ವಿಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರ್ದೋಪಶಮ ಚಾಮುಂಡೇಶ್ವರಿ ಪಾದೋದಕಂ ಪಾವನಂ ಶುಭಂ ನಮಸ್ಕಾರ ಒಳ್ಳೆ ಗುರು ಸವಾಸ ಮಾಡಿದ್ನಲ್ಲಪ್ಪ ನಾನು ಅಂಗವಿಕಲಾಗಿರಬಾರ್ದು ಆರೋಗ್ಯವಂತಳಾಗಿರಬೇಕು ಅಂತ ಹುಡುಗಿನ ಊರೆಲ್ಲ ಹುಡುಕಿ ಹುಡುಕಿ ನಾನು ಹೆಣವಾಗೋದಕ್ಕಿಂತ ನಾನೇ ಒಬ್ಬನ ಮದುವೆ ಮಾಡ್ಕೊಂಡು ಒಂದು ಹೆಣ್ಣನ್ನ ಎತ್ತು ಬಿಡೋದು ವಾಸಿ ಅಂತ ಕಾಣುತ್ತೆ ಅಯ್ಯೋ ಸಿಕ್ಬಿಟ್ಲು ಸಿಕ್ಬಿಟ್ಲು ಇರ್ತೀವಯ್ಯ ದೇವರು ಬಂದಿದ್ಯಾ ಒಳ್ಳೆ ಪುಣ್ಯವಂತ ಕಣೆ ಯಾನೇನು ಮದುವೆನೂ ಮಾಡ್ಕೊಂಡೆ ದುಡಿಯೋದಕ್ಕೂ ಶುರು ಮಾಡ್ಕೊಂಡೆ ಲಕ್ಷ್ಮೀ ತಾಗಿದೆಯಲ್ಲಮ್ಮ ಚೆನ್ನಾಗಿದೆ 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 ನೀನು ಮಗಳ ಚಿಕ್ಕವಳು ದೊಡ್ಡವಳು ದೊಡ್ಡವಳು ಚಿಕ್ಕವಳು ಎಲ್ಲ ಹೌದಾ ಒಬ್ಬಳೇನಾ ವಯಸ್ಸೆಷ್ಟಮ್ಮ ಏಳು ತುಂಬಿ ಎಂಟಕ್ಕೆ ಬಿದ್ದಿದೆ ಓ ನಿನ್ನ ಹೆಸರೇನಮ್ಮ ಚಾಮುಂಡಿ ಚಾಮುಂಡಿನ ಸನ್ನಿಧಾನದ ಹೆಸರೇ ಆ ಸ್ವಾಮಿ ಹೇಳಿದ ಎಲ್ಲ ಲಕ್ಷಣವೂ ತುಂಬಿದೆ ಭೀಮಯ್ಯ ನಿನ್ನ ಅದೃಷ್ಟ ಕುಲಾಯಿಸ್ತೋ ಏನ್ ಭೀಮಯ್ಯನವ್ರೆ ಯೋಚನೆ ಮಾಡ್ತಿದ್ದೀರಿ ಅದು ಯಾಕೆ ಹೇಳ್ತೀಯ ಶಿವಯ್ಯ ನಾನು ಪಜೀತಿನ ದೇವರು ಕರಗದಂತ ಆಸ್ತಿ ಕೊಟ್ಟ ಮುದ್ದಾಡಕ್ಕಿಂತ ಒಂದು ಮಗು ಕೊಡದೆ ಹೋಗ್ಬಿಟ್ಟಲ್ಲ ಅದಕ್ಕೆ ಶಿವಯ್ಯ ನೀವೇನು ತಿಳ್ಕೊಳ್ಳದ ಹೋದ್ರೆ ಈ ಮಗುವನ್ನ ನಮಗೆ ದತ್ತು ಕೊಟ್ಟು ಬಿಡಿ ನಾನು ನನ್ನ ನೆಮ್ಮದೇ ಆಗಿದ್ದು ಬಿಡ್ತೀವಿ ಅಷ್ಟು ಉಪಕಾರ ಮಾಡಿಯಪ್ಪ ನೋಡಿ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಆದ್ರೆ ನಮ್ ಚಾಮುಂಡೇನ್ ಮಾತ್ರ ನಾವು ಕೊಡಲ್ಲ ಇವೇನು ಬೇಜಾರು ಮಾಡ್ಕೋಬೇಡಿಯಪ್ಪ ನಿಮ್ ಮಗು ನಿಮ್ಮ ಹತ್ರನೇ ಇರ್ಲಿ ನನಗೆ ಬೇಕಾದಾಗ ನಾನೇ ನಿಮ್ಮನೆಗೆ ಬಂದು ಈ ಮಗು ಜೊತೆಲಿ ಆಟ ಆಡಿ ಮಾತಾಡಿ ಮಗು ಇಲ್ದಿರೋ ನನ್ನ ಬೇಸರನ ಕಳ್ಕೊಂಡು ಹೋಗ್ತೀನಿ ಅದಕ್ಕೇನು ಅಭ್ಯಂತರ ಇಲ್ಲವಲ್ಲ ಏನು ಇಲ್ಲ ಅಮ್ಮ ಪಪ್ಪರ್ಮೆಂಟು ಇದು ಚಾಕ್ಲೇಟು ನೋಡು ಇಲ್ಲಿಟ್ಟಿದ್ದೀನಿ ಬಿಸ್ಕಟ್ಟು ನಿನಗೇನು ಬೇಕು ಅದನ್ನೆಲ್ಲ ತಗೋ 100 ರೂಪಾಯಿ ತಗೋ ಏನು ಭೀಮಯ್ಯನವ್ರೆ ನಿಮ್ ಕೈಯಿಂದ 100 ರೂಪಾಯಿ ಕೊಡ್ತಿದ್ದೀರಾ ಇದು ನಕಲಿ ಅಲ್ಲ ತಾನೆ ಮಗು ದೊಡ್ಡದೋ ಇದು ದೊಡ್ಡದೋ ಮೊದಲು ಮಗು ಚೆನ್ನಾಗಿರಬೇಕು ಮಗುನ ಜೋಪಾನ ನೋಡ್ಕೊಡಿ ಕಾಲ ಕೆಟ್ಟೋಗಿದೆ ನಾನಿನ್ ಬರ್ತೀನಿ ಬರ್ತೀನಮ್ಮ ಬಂಗಾರ ಬರ್ತೀನಿ ಅಲ್ಲ ಶಿವಯ್ಯನಿಗೆ ಹೇಳಿ ಮಾಡಿಸ್ದಾಗಿಂತ ಹುಡುಗಿ ಇದಾಳೆ ಅನ್ನೋದೇ ನಂಗೆ ಗೊತ್ತಿಲ್ವಲ್ಲ ಅಯ್ಯೋ ದುಡ್ಡೊಂದಿದ್ರೆ ಸಾಲ್ದೋ ಭೀಮಾ ಇರಬೇಕೋ ಬುದ್ಧಿ ದಿನಾ ಹೋಗ್ತೀನಿ ಅವಳನ್ನ ಹೊತ್ಕೊಂಡ್ ಬರ್ತೀನಿ ಬಂಗಾರದ ಬಿಂದಿಗೆನ ತಗೊಂಡೇ ತಗೋತೀನಿ ಬಿಟ್ಟು ಬಿಡ್ತೀನಾ ಗುರುವೇ ನೀ ನನ್ನ ಮಗಳಿದ್ದಾಗಮ್ಮ ತಿನ್ನಮ್ಮ ಚಾಮುಂಡಿ ನೀನು ಎಷ್ಟು ತಿಂದ್ರು ನನಗೆ 1 ಗೆ 10 ರಷ್ಟು ಲಾಭ ದಕ್ಕೇ ದಕ್ಕುತ್ತಮ್ಮ ತಿನ್ನಮ್ಮ ತಿನ್ನಮ್ಮ ತಿನ್ನು 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 ಬಂಗಾರ ಬಿಸ್ಕೆಟ್ ಮಾಮ ನಂಗೆ ಬಟ್ಟೆ ಕೊಡಿಸ್ತೀನಿ ಎಂದೆ ಬಟ್ಟೆಗೇನಮ್ಮ ಕಮ್ಮಿ ಬಣ್ಣ ಬಣ್ಣದ ಬಟ್ಟೆ ಅಂಗಡಿನೇ ಕೊಡಿಸ್ತೀನಿ ನಿಜನಾ ಬಾಮ್ಮ ಅಪ್ಪ ಬಾ ಕಣ್ಣ ಪಾರ್ವತಮ್ಮ
ನಮಸ್ಕಾರ. ತಗೊಳ್ಳಿ, ಇದರಲ್ಲಿ ಹಣ್ಣಿದೆ, ಇದರಲ್ಲಿ ಆಟ ಸಾಮಾನ ಇದೆ, ಆಮೇಲೆ ಇದರಲ್ಲಿ ಬಟ್ಟೆಗಳಿದೆ. ಇದನ್ನೆಲ್ಲ ಮಗುಗೆ ಹಾಕ್ಬಿಡಿ ಅಮ್ಮ. ಅಯ್ಯೋ, ಅದರಲ್ಲಿರೋ ಹಣ್ಣೆಲ್ಲ ನೀವು ತಿಂದು ಬಿಟ್ಟಿಲ್ಲ, ಮಗು ಕೊಡಿ. ಹಾ, ತಗೊಳಮ್ಮ ಚಾಮುಂಡಿ. ಅಂತೂ ಹೇಳಿದ ಪ್ರಕಾರ ಮಗುವನ್ನ ಕಂಡು ಹಿಡಿದೇ ಬಿಟ್ಟೆ. ಮಗು ಏನೋ ಕಂಡಿಡಿದ್ ಬಿಟ್ಟೆ ಗುರುವೆ. ಆದ್ರೆ ಯಾಕೆ ಎದ್ವಾದ್ವಾ ತಿನ್ನುವುದು ನೋಡಿದ್ರೆ ನನಗೆ ಭಯವಾಗುತ್ತೆ. ಇನ್ನು ಮುಂದೆ ಅವಳ ಮೇಲೆ ಬಂಡವಾಳ ಹಾಕಿ ನನಗೆ ಸಾಧ್ಯವಾಗಲ್ಲ ಗುರುವೆ. ಬೇಗ ಪೂಜೆಗೆ ಏರ್ಪಾಡು ಮಾಡಿಬಿಡಿ. ಮಾಡ್ತೀನಿ, ಈ ರಾತ್ರಿನೇ ಮಾಡ್ತೀನಿ. ಭೀಮಯ್ಯ, ನಿನ್ನ ಮನೆಯಲ್ಲಿ ಯಾರು ಇಲ್ದೇರೋ ಹಾಗೆ ನೋಡ್ಕೊ. ಆಯ್ತು, ಕತ್ತಲಾದ ತಕ್ಷಣ ಮನೆಗೆ ಬರ್ತೀನಿ. ಆಗುತ್ತೆ. ಹಾ, ಪೂಜೆಗೆ ಬೇಕಾದ ಸಾಮಾನುಗಳನ್ನ ಸಿದ್ಧ ಮಾಡು. ಏರ್ಪಾಡು ಮಾಡಿ ಗುರುವೆ. ಇದೇನು ಸಾಮಾನದ ಪಟ್ಟಿಯ? ಹನುಮಂತನ ಬಾಲ ಇಡೀ ಅಂಗಡಿನೇ ಇದ್ರಲ್ಲಿ ತುಂಬಿದೆಯಲ್ಲ ಗುರುದೇವ. ನೀವು ಸ್ವಲ್ಪ ಇದಕ್ಕೆ ಬಂಡವಾಳ ಹಾಕಿದ್ರೆ? ಹಾಕ್ತೀನಿ ಹಾಕ್ತೀನಿ, ನಾನೇ ಬಂಡವಾಳ ಹಾಕ್ತೀನಿ. ತುಂಬಾ ಸಂತೋಷ. ಬಿಂದಿಗೇನು ನಾನೇ ತಗೋತೀನಿ. ಅಯ್ಯಪ್ಪ ಬೇಡಿ ಗುರುವೆ, ದಯವಿಟ್ಟು ಹಾಗೆ ಮಾಡಬೇಡಿ. ಎಲ್ಲ ನಾನೇ ಹಾಕ್ತೀನಿ. ನೀವು ಬಂದು ಪೂಜೆ ಸಾಂಗವಾಗಿ ಮಾಡಿಬಿಡಿ. ಹಲೋ ಹಲೋ ಹಲೋ, ಬಂದೆ ಬಂದೆ ಬಂದೆ. ಯೋ, ಯಾಕೆ ಬರ್ತಿದ್ಯಾ? ಹಲೋ ಹಲೋ, ಆ ನಾನೇ ಬಂಗಾರಪೇಟೆ ಬಂಗಾರಿ ಮಾತಾಡ್ತಿರೋದು. ಅಯ್ಯೋ, ಅವಳೆ ಮಾತಾಡ್ತಾ ಇದ್ದಾಳಲ್ಲ ಅಮ್ಮ. ನಿಮ್ಮ ಅಪ್ಪನಿಗೆ ಏನೇ ಹೊಡೆದು ಹೋಗ್ಬಿಟ್ಟಿದೆ ಅಂತೆ, ಆಸ್ಪತ್ರೆ ಸೇರಿಸಿದಾರಂತೆ. ಈಗಲೂ ಆಗಲೋ ಸಾಯೋ ಸ್ಥಿತಿ, ನಾನು ಬೇಗ ಬನ್ನಿ. ಅಯ್ಯೋ ಮುಂದಿನ ಗತಿ ಈಗಿಂದ ಈಗಲೇ. ಅದು ಯಾವ ಗಾಡಿ ಸಿಕ್ಕರು ಬೇಗ ಹೊರಟು ಬಾ. ಹೊತ್ತಾಗ ಬಂದ್ಮೇಲೆ ಆಮೇಲೆ ಈ ಹೆಣ ಕೂಡ ಸಿಗಲ್ಲ ನೋಡಕ್ಕೆ. ಬರ್ತೀನಿ ಬರ್ತೀನಿ. ಈಗಿಂದ ಈಗಲೇ ಹೋಗಿ ಅವಳ ಈ ಗಾಡಿಗೆ ಹೊರಡ್ತೀನಿ. ಇಷ್ಟೊತ್ತಾದ್ರೂ ಇನ್ನೂ ಇವ್ರು ಬರ್ಲಿಲ್ಲ. ನಮ್ಮ ಅಪ್ಪನ ಗತಿ ಏನಾಗಿದೆಯೋ ಏನೋ. ಅಯ್ಯೋ, ಮನೆ ಯಾಕೆ ಕಣ್ಣೀರ್ ಹಾಕ್ತಾ ಇದ್ಯಾ? ನಿನ್ ಗಡ್ಡ ನಾನು ಇನ್ನು ಗುಂಡು ಕಲ್ಲಿದ್ದಂಗೆ ಇದೀರಲ್ಲಿ. ಬಿಡ್ತನ್ರಿ, ಹಾಗನ್ಬೇಡಿ. ನಮ್ಮ ಅಪ್ಪ ಅಲ್ಲ, ಅವ್ರಿಗೆ ಎದೆ ಹೊಡೆದು ಆಸ್ಪತ್ರೆಗೆ ಸೇರಿಸಿದಾರಂತೆ. ಈಗ್ಲೂ ಆಗ್ಲೂ ಅನ್ಕೊಂಡಿದಾರಂತೆ. ಇಂತ ವಿಷಯ ಕೇಳಿ ಇನ್ನು ಇಲ್ಲೇ ಇದೆಯಲ್ಲೇ. ಬೇಗ ಹೊರಳೆ, ರೈಲ್ ಹೊತ್ತಾಯ್ತು, ಹೊರಳೆ. ಮನೆ ಗತಿ ಮನೆ ನಾ ನೋಡ್ಕೋತೀನಿ. ಹೋಗಿ ನೀನು ತಗೊಳೆ, ಖರ್ಚು ಇಟ್ಕೊಳೆ. ಇನ್ನು ತಗೊಳೆ, ಇನ್ನು ಇಟ್ಕೊಳೆ, ಇನ್ನೊಂದು ಇನ್ನೂರು. ಬೇಗ ಹೊರಡು. ಈ ಪೆಟ್ಟಿಗೆ ಇಲ್ಲೇ ಬಿಟ್ಟು ಹೋಗ್ತಿದ್ದಾರ. ತಗೋ ಹೊತ್ಕೊಂಡು ಬೇಗ ಹೊರಡು, ಹೊರಡೆ ಬೇಗ ಹೊರಡು. ಮನೆ ಊತವಾಗ ಆಗಲಿ ಇರ್ತೀನಿ. ನೀನು ಹೊರಡೇ, ನೀನು ಮೊದಲು ಹೊತ್ತಾಗತ್ತೆ, ಹೊರಡು. ಅಯ್ಯೋರಿ, ಹಾಲು ಕೆಲಸಗಳು ಬರ್ತಾಳೆ, ನೋಡ್ಕೊಳ್ಳಿ. ಅವ್ರನ್ನೆಲ್ಲ ನಾನು ನೋಡ್ಕೋತೀನಿ, ಹೊರಡೆ. ಬರ್ತೀನಿ. ಬಂಗಾರಿ ಊರಿಗೆ ಹೋದ್ಲು, ಇನ್ನು ಬಂಗಾರದ ಬಿಂದಿಗೆ ನಮಗೆ. ಚಾಮುಂಡಿ, ಇದ್ದಿದ್ದೆ ಒಂಚೂರು ಕರ್ಪೂರ, ಅದನ್ನೇ ಹಚ್ಬಿಟ್ಟಿಯಾ? ಅಮ್ಮ ನಮಸ್ಕಾರ ಮಾಡಕ್ಕೆ ಅಂತ ಬಂದೆ, ಕರ್ಪೂರ ಕಣ್ಣಕ್ ಬಿತ್ತು, ಆತಿ ಎತ್ಬಿಟ್ಟೆ ಅಮ್ಮ, ತಪ್ಪ? ಅಯ್ಯಯ್ಯೋ ಇಲ್ಲಮ್ಮ, ಆ ತಾಯಿಗೆ ಎಷ್ಟು ಸಾರಿ ಆತಿ ಎತ್ತಿದ್ರು ತಪ್ಪಲ್ಲ. ಇಲ್ಲಿ ನೋಡು, ಬೇಗ ಅಂಗಡಿಗೆ ಹೋಗಿ ಬಂಗಾರ, ಒಂದ್ ಎಂಟಾಣಿ ಕರ್ಪೂರ ತಗೊಂಬಂದ್ಬಿಡ್ತೀಯಮ್ಮ. ಸರಿ ಅಮ್ಮ, ತಗೋ ಬೇಗ ಬಾ. ಓಂ ಮಹಾಕಾಳೇ ನಮಃ, ಓಂ ಶಕ್ತಿಯೇ ನಮಃ, ಓಂ ಭದ್ರಕಾಳಿಯೇ ನಮಃ, ಓಂ ಮಹಾಶಕ್ತಿ, ಓಂ ಪ್ರಸನ್ನ. ಬಿಸ್ಕಿಟ್ ಮಾಮ, ಹಿತ್ತಲೇನೋ ಮಂತ್ರ ಕೇಳಿಸ್ತಾ ಇದೆಯಲ್ಲ. ಅದಮ್ಮ, ನಾನು ಸ್ವಾಮಿಗಳು ಕರೆಸಿದ್ರಮ್ಮ, ಅವರು ಪೂಜೆ ಮಾಡ್ತಾ ಇದ್ದಾರೆ. ಕೂತ್ಕೋ ಕೂತ್ಕೋ ನೋಡು, ಆ ಸ್ವಾಮಿಗಳು ನಿಮ್ಗೊಂದು ಗಿರ ಕೊಡ್ತಾರೆ, ಅದು ದುಡ್ಡಿನ ಸಸಿಯಮ್ಮ. ಆ ಸಸಿನ ತಗೊಂಡು ನಿಮ್ಮ ಮನೆ ನಟ್ಟು ಬಿಟ್ರೆ ಅದು ಗೊಂಚಲು ಗೊಂಚಲಾಗಿ ದುಡ್ಡು ಬಿಡುತ್ತೆ. ಅಷ್ಟು ದುಡ್ಡು ನೀನ್ ತಗೊಂಡು ಸುಖವಾಗಿರಬಹುದು. ನಿಜನೇ ಬಿಸ್ಕಿಟ್ ಮಾಮ, ನೀನ್ ಸುಳ್ಳು ಹೇಳ್ತೀನ? ನನ್ ಕಂದ, ನನ್ ಲಕ್ಷ್ಮಿ, ನೀ ಇಲ್ಲೇ ಕೂತಿರು, ನಾ ಈಗಲೇ ಬಂದು ಬಿಡ್ತೀನಿ. ಸಸಿ, ದುಡ್ಡಿನ ಸಸಿ. ಪಾರ್ವತಿ, ದಾರಿ ಚಾಮುಂಡಿ ಕಣ್ಣಿಗೆ ಬಿದ್ಲಾ? ಇಲ್ಲ, ಎಲ್ಲಿಗೆ ಕಳಿಸ್ದೆ?
ಕರ್ಪೂರ ತಗೊಂಡ್ ಬಂದ್ ಕಳಿಸಿ ಒಂದ್ ಗಂಟೆ ಆಯ್ತ್ರಿ, ಇನ್ನೂ ಬರ್ಲೇ ಇಲ್ಲ. ಅಂಗಡಿ ನಾನೇ ಹೋಗಿ ಕೇಳಿದೆ, ಅಲ್ಲಿ ಬಂದೇ ಇಲ್ಲ ಅಂದ್ರು. ಅನ್ಪೂರ್ಣತೆ ಮನೇಲೂ ಇಲ್ಲ ರೀ. ಕತ್ತಲಾದ್ಮೇಲೆ ಮಗು ನಮ್ಮ ಮನೆಯಿಂದ ಆಚೆ ಕಳಿಸ್ಬೇಡ ಅಂತ ನಾನು ನಿಮ್ಗೆ ಎರಡು ಸಾರಿ ಹೇಳಿಲ್ಲ. ಅದು ನಾ ಮನೆಗೆ ಬಂದಾಗ ಮಗು ನನ್ನ ಕಣ್ಣಿಗೆ ಬೀಳ್ದಾರೆ, ನಂಗೆ ಎಷ್ಟು ಸಂಕಟ ಇದೆ ನಿಮ್ಗೆ ಗೊತ್ತಿಲ್ಲ. ಕರ್ಪೂರ ಇಲ್ಲಿ ಸರಿ ಹೋಗಿ ಅನಂತಯ್ಯನವ್ರ ಮನೇಲಿ ವಿಚಾರಿಸ್ಕೊಂಬ, ನಾನು ಅಂಗಡಿ ಬಿದ್ದು ಸುತ್ಕೊಂಬತ್ತೀನಿ ಹೋಗು. ಬಾಬಾ ಕತ್ತಲಾದ್ಮೇಲೆ ಮಗು ಎಲ್ಲಿ ಹೋಗೋದು, ಏನ್ ಕಥೆಯೋ, ಏನ್ ಕಷ್ಟ ಪಡ್ತದ. ಓಂ ಶ್ರೀಮನ್ ಮಹಾಕಾಳಿ ಚಂಡ ಪ್ರಚಂಡಿ ಲಯಾರಂಭ ಮೂರ್ತಿ ಶಕ್ತಿ ಸ್ವರೂಪಿಣಿ ಕಾಳ ಮೃತ್ಯುಗ್ರ ರೂಪಿಣಿ ಪ್ರಚಂಡ ಅಟ್ಟಹಾಸಿನಿ ಕಂಕಾಳ ಮಾತಾ ವಿಭೂಷಿಣಿ ಮಹಾಘೋರ ರೂಪಿಣಿ ಪ್ರಸನ್ನ ಪ್ರಸನ್ನ ಪರಿಗ್ರಹ ನಿಧಿಂ ದೇಹಿ ಸ್ವಾಮಿ. ಬಾಲೆ ಸಿದ್ಧವಾಗಿದ್ದಾಳೆ, ಸರ್ವಲಕ್ಷಣ ಸಂಪನ್ನಳು ತಾನೆ? ಹೌದು ಸ್ವಾಮಿ. ಬಾಲೆ ಇಲ್ಲಿಗೆ ಬಾ ಅಮ್ಮ. ಓ ಭಯಪಡಬೇಡ, ಇಲ್ಲಿಗೆ ಬಂದು ಮೊಣಕಾಲೂರಿ ನಿನ್ನ ತಲೆಯನ್ನು ಈ ಕಲ್ಲಿನ ಮೇಲಿಟ್ಟು ದೇವಿಗೆ ನಮಸ್ಕಾರ ಮಾಡು. ಅಯ್ಯನ ನೋಡು, ನಿನಗೆ ದುಡ್ಡಿನ ಸೂಜಿ ಕಡೆ ಕರೀತಾ ಇದ್ದಾರೆ, ಅವ್ರು ಹೇಳ್ದ ಕೇಳ್ಕೊಂಡು ಮೆತ್ತಗೆ ಅದನ್ನ ಇಸ್ಕೊಂಡ್ ಬಂದ್ಬಿಡು. ಹೋಗು ಹೋಗು ಹೋಗಮ್ಮ. ಓಂ ಪವಿತ್ರ ಏಟಕ್ಕೆ ತಲೆ ಕೆಳಕ್ ಬಿಡ್ಬೇಕು. ನೀನೆ ನಿನ್ ಮನೇಲಿ ನಿಧಿ ಇರೋ ಬೀಜಾಕ್ಷರಗಳನ್ನ ಪ್ರಯೋಗ ಮಾಡಿದ್ದೀನಿ, ಭಯ ಪಡ್ಬೇಡ. ನೀನ್ ಆಗಲ್ಲ ಅಂದ್ರೆ ನಿನ್ನ ತಲೆ ನಿನ್ನ ಹೆಕ್ತಿ ತಲೆ ಕತ್ತರಿಸದೆ ಕೆಳಕ್ ಬೀಳುತ್ತೆ. ಹೇಳಿ ಹೇಳಿ ಕೈಗೆ ಬಂದ ದುಷ್ಟ ಚುಟ್ಕೆಲ್ ತಪ್ಪೋಯ್ತು. ಹೋಗು, ಆ ಬಾಲಕಿ ಎಲ್ಲಿ ಅಡಗಿದ್ರೆ ಹೇಳ್ಕೊಂಡು ಕರ್ಕೊಂಬ ಹೋಗು. ಅಯ್ಯೋ ಬಾಧಿತ ಇದ್ದೀರ, ಎಲ್ಲ ಓಡಾಡ್ಬಿಡ್ತಾರೆ. ಸ್ವಾಮಿ ಸ್ವಾಮಿ ಅಭಿಮಯ ಎಲ್ಲಿ ಎಲ್ಲಿ ಬಾಲಕಿ ಎಲ್ಲಿ? ಅವಳು ಕಾಣಿಸ್ತಾ ಇಲ್ಲ, ಓಡೋಗ್ಬಿಟ್ಟಿದ್ದಾರೆ. ನೋಡು ಸಮಯ ಹಾಳು ಮಾಡ್ಬೇಡ, ಆ ಬಾಲಕಿ ಎಲ್ಲಿ ಸಿಕ್ಕಿದ್ರು ಸರಿ ಅಲ್ಲೇ ಕೊಂದು ಬಿಟ್ಟು ಬಾ. ಸ್ವಾಮಿ ಹೊರಗಡೆ ಕೊಂದ್ರು ನಿಧಿ ಮೇಲಕ್ಕೆ ಬರುತ್ತಾ? ಛೀ ಮೂರ್ಖ, ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಾನು ನೀನು ಜೈಲ್ಗೆ ಹೋಗ್ಬೇಕಾಗುತ್ತೆ. ಕಣೋ ಓಡೋ. ಚಾಮುಂಡಿ ಅಲ್ಲೂ ಬರ್ಲಿಲ್ವಂತೆ ರೀ, ಎಲ್ಲ ಕಡೆ ಹುಡುಕ್ತೆ ಎಲ್ಲೂ ಸಿಗ್ಲಿಲ್ಲ. ಪಾರ್ವತಿ ಚಾಮುಂಡಿನ್ ಕರ್ಕೊಂಡ್ ಬರದೆ ನನ್ ಕಣ್ಣೆದುರು ಬರ್ಬೇಡ ನೀನು ಚಾಮುಂಡಿ. ಏನಿದು ನಿನ್ನ ಯಾತವು ನನ್ನ ಯಾತ
ಇಷ್ಟೊತ್ತಿಗೆ ಸತ್ತೋದ ಚಾಮುಂಡಿ ಶವನ ಹುಡುಕಿ ತಂದಿರ್ತಾರೆ ಮನೆಗೆ. ಅವರು ಗೋಳಾಡ್ತಾ ಇರುವಾಗ ನಾನು ಹೋಗಿ ಕಣ್ಣೀರು ಹಾಕಿ ಸಮಾಧಾನ ಹೇಳಿ ಬಂದ್ರೆ ಆಗ ನನ್ನ ಮೇಲೆ ಅನುಮಾನ ಬರಲ್ಲ. ಏನಿದು ಇಷ್ಟೊಂದು ನಿಶ್ಶಬ್ದವಾಗಿದೆಯಲ್ಲ? ಓಹೋ, ಹತ್ತು ಹತ್ತು, ಎಲ್ಲರೂ ತಣ್ಣಗಾಗಿರ್ಬೇಕು. ಇರ್ಲಿ ಭಯ. ನೀನು ನಾನೇ ಚಾಮುಂಡಿ. ನಿಜವಾದ ಚಾಮುಂಡಿ ತಾನೇ? ಹೌದು, ಚಾಮುಂಡೇಶ್ವರಿನೇ. ಯಾಕೆ ಭಯನಾ? ಭಯ ನಾನು ಯಾಕೆ ಭಯ? ನಿಲ್ಲು, ನನ್ನನ್ನು ನೋಡಿ ಎಷ್ಟೋ ಜನ ತಮ್ಮ ಕಷ್ಟಗಳನ್ನು ಕಳ್ಕೊಂಡು ಸುಖವಾಗಿ ಬದುಕುತ್ತಿದ್ದಾರೆ. ಸುಖದ ಪ್ರಯತ್ನದಲ್ಲಿ ದೈವವನ್ನೇ ಮರೆತು ಧನವನ್ನು ಪೂಜಿಸ್ತಿರೋ ನಿನ್ನಂಥವರು ಭಯ ಪಡ್ತಾರೆ. ಚಾಮುಂಡಿ, 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 ಚಾಮುಂಡಿ ಎಂದು ಎಷ್ಟು ಬಾರಿ ಜಪಿಸಿದರು ವೀರದ ಪಾಪವನ್ನು ತುಂಬಿಕೊಂಡಿರೋ ಚೇತಾಳ. ನೀನು ನಿಜಕ್ಕೂ ಚಾಮುಂಡಿನ? ಹೌದು, ನಿನ್ನಂಥ ದುಷ್ಟರಿಗೆ ಬುದ್ಧಿ ಕಲಿಸಲು ಬೆಟ್ಟದಿಂದ ಇಳಿದು ಬಂದ ಚಾಮುಂಡಿನೇ. ಅಂಬ ಸೃಷ್ಟಿ ವಿನಾಶ ಪಾಲಕ ಕರಿ ಆಯಾತ ವಿಶ್ವಶೋಭಿತ ಗಾಯತ್ರಿ ಪ್ರಣಮಾಕ್ಷಿತಾಮೃತ ಪೂರ್ಣಾನುಸಂಧಿಕೃತ ಓಂಕಾರ. ಅಮ್ಮ ಚಾಮುಂಡಿ, ನೀನೇನಮ್ಮ ಇಲ್ಲಿ? ಹೇಳ್ತೀನಿ. ಅಯ್ಯೋ, ಈಗ ಬಿಡ್ವಿಲ್ಲಮ್ಮ, ಅಭಿಷೇಕಕ್ಕೆ ಹೊತ್ತಾಗ್ಬಿಟ್ಟಿದೆ. ಬೆಟ್ಟ ಹತ್ತಿ ಗುಡಿಗೆ ಹೋಗೋ ಹೊತ್ತಿಗೆ ಇನ್ನೂ ಆಲಸ್ಯ ಆಗುತ್ತಲ್ಲ ಅಂತ ನಾನೇ ಇಳಿದು ಬಂದಿದ್ದೀನಿ. ತಾತ, ಅಭಿಷೇಕ ಇಲ್ಲೇ ಆಗ್ಲಿ. ತಪ್ಪಮ್ಮ, ನೀನಿನ್ನು ಚಿಕ್ಕವಳು, ಅಷ್ಟು ದೊಡ್ಡ ಮಾತಾಡಬಾರ್ದು. ನಾನು ಬೇಗ ಪೂಜೆ ಮುಗಿಸ್ಕೊಂಡು ನಿನ್ ಪ್ರಸಾದ ತಂದುಕೊಡ್ತೀನಿ. ಅಮ್ಮ ಚಾಮುಂಡೇಶ್ವರಿ, ಲೋಕಪಾವನಿ ಜಗನ್ ಮಾತಾ, ಈ ಭಕ್ತನಿಗೆ ಸಾಕ್ಷಾತ್ಕರಿಸಿರಿಯಾ? ಅಮ್ಮ, ನನ್ನ ಜನ್ಮ ಪಾವನವಾಯಿತು, ನನ್ನ ಜನ್ಮ ಪಾವನವಾಯಿತು. ಅಮ್ಮ ಪಾಹಿ ಮಾ, ಪಾಹಿ ಮಾ, ಪಾಹಿ ಮಾ, ಪಾಹಿ ಮಾ, ಪಾಹಿ ಮಾ. ಏನು ಶಾಸ್ತ್ರಿಗಳೇ, ಆ ಹೆಣ್ಣುಡುಗಿ ಕಾಲಿಗೆ ಬಿದ್ದಿದ್ದೀರಲ್ಲ. ಏನು ಹೆಣ್ಣುಡುಗಿ ಕಾಲ? ಈಕೆನ್ ಯಾರು ಅಂತ ತಿಳ್ಕೊಂಡ್ರಿ? ಶಕ್ತಿ, ಮಹಾಶಕ್ತಿ, ಪರಾಶಕ್ತಿ, ಈ ಲೋಕನೇ ಪಾವನ ಮಾಡೋಕೆ ಧರೆಗೆಡಿದು ಬಂದ ದೇವತೆ ಚಾಮುಂಡೇಶ್ವರಿ, ಸಾಕ್ಷಾತ್ ಚಾಮುಂಡೇಶ್ವರಿ. ನಗುತ್ತಿದ್ದೀರಾ ಅಮ್ಮ? ಅಮ್ಮ ಚಾಮುಂಡೇಶ್ವರಿ, ನನ್ನ ಮೇಲೆ ಕೃಪೆ ತೋರಿ ದರ್ಶನ ಕೊಟ್ಟು ಇಷ್ಟು ಬೇಗ ಅದೃಶ್ಯವಾಗಿ ಬಿಟ್ಟಿ ಅಮ್ಮ. ಅಮ್ಮ ಚಾಮುಂಡೇಶ್ವರಿ ತಾಯಿ, ಅಮ್ಮ ಚಾಮುಂಡೇಶ್ವರಿ, ಚಾಮುಂಡೇಶ್ವರಿ. ಏನು, ನೀನು ಬಂಡೆ ಎತ್ತ ಹಾಕಿ ಸತ್ತು ಹೋದ ಮಗು ಮತ್ತೆ ಬದುಕಿದೀಯಾ? ಹೌದು ಗುರುವೆ, ನಾ ಕಣ್ಣಾರ ನೋಡಿದೆ ಅವಳೆಲ್ಲಿ ನಮ್ಮ ಕುಟ್ಟನ್ನೆಲ್ಲ ರಟ್ಟು ಮಾಡ್ಬಿಡ್ತಾಳೋ ಅಂತ ಹೆದರಿ ಬಿದ್ದಿರೋದು ಓಡು ಬಂದೆ ಗುರುವೆ. ನನಗೆ ಯಾಕೋ ಭಯವಾಗ್ತಾ ಇದೆ ಗುರುವೆ. ಶಿಷ್ಯ, ಸಿರಂಜು ಬಾಳೆಹಣ್ಣು ಸಿದ್ಧ ಮಾಡು. ಇದೇನು ಗುರುವೆ, ನನಗೆ ಭಯವಾಗ್ತಿದೆ. ಸಿರಂಜು ಬಾಳೆಹಣ್ಣು ರೆಡಿ ಮಾಡುತ್ತೀರಾ? ಭಯಕ್ಕದೇನು ಔಷಧಿನ? ಸ್ವಲ್ಪ ಹೊತ್ತು ಮಾತಾಡದೆ ಇಲ್ಲೇ ನಿಂತಿರು. ನೀವೇನು ಪವಾಡ ಪುರುಷರು, ನಮಗಿಲ್ಲಿ ಎದ ಡವಾಟ ಹುಡ್ಕೋದು? ಅಯ್ಯೋ, ತಗೋ. ಹತ್ತು ಹತ್ತು ಹೊಟ್ಟೆ ಹಶುವಾಗಿತ್ತು, ಮಹಾಪ್ರಸಾದ. ಅದು ತಿನ್ನಬಾರ್ದು, ವಿಷದ ಬಾಳೆಹಣ್ಣು. ಅಯ್ಯೋ, ವಿಷವೇ, ವಿಷ. ನಾನೇನ್ ತಪ್ಪು ಮಾಡಿದೆ ಸ್ವಾಮಿ? ನಿನಗಲ್ಲವೋ, ಇದನ್ನ ಆ ಚಾಮುಂಡಿಗೆ ತಿನ್ಸು, ಅವಳು ತಕ್ಷಣ ಸಾಯ್ತಾಳೆ. ಹೌದಾ? ಆಯ್ತು, ಈಗಲೇ ಇದನ್ನು ತಗೊಳಗೆ ಅವಳಿಗೆ ತಿನ್ನಿಸ್ತೀನಿ. ಚಾಮುಂಡಿ, ಪಾರ್ವತಿ,
ಪಾರ್ವತಿ ಬಂದೆ ನೋಡು, ಅರಸನ ನನ್ನ ದೊಡ್ಡ ಮುತ್ತೈದೆ ತರ ಹಚ್ಕೋತಿರೋದು. ಹೌದು, ನಾನ್ ಮುತ್ತೈದೇನೆ. ಏನಮ್ಮ ಹಚ್ಕೋಬಾರ್ದ? ಅಯ್ಯಯ್ಯೋ, ಹಚ್ಕೋಬೇಕಮ್ಮ. ಅದೇ ಅಲ್ವಮ್ಮ ಹೆಂಗಸರ ಆಸ್ತಿ. ತವ್ರ ಮನೆಯಲ್ಲಿ ಆನಂದವಾಗಿ ಅರಿಶಿನ ಕುಂಕುಮ ಕೊಡೋ ಉದ್ದೇಶ ಏನು ಗೊತ್ತಾ? ಮೆಟ್ಟಿದ ಮನೆಯಲ್ಲಿ ಶಾಶ್ವತವಾಗಿ ಮುತ್ತೈದೆತನ ಇರ್ಲಿ ಅಂತ. ಚಾಮುಂಡಿ, ನನಗಂತೂ ತವರಿನ ಭಾಗ್ಯ ಇರ್ಲಿಲ್ಲ, ನಿನಗ್ ಮಾತ್ರ. ಆ ಕೊರತೆ ಬದಿಲ್ದಾಗ ನಾ ನೋಡ್ಕೊಳ್ತೀನಮ್ಮ, ನಾ ನೋಡ್ಕೊಳ್ತೀನಿ. ಕೇಳಿದ್ಯಪ್ಪ? ಕೇಳ್ದೆಮ್ಮ. ಏನ್ರಿ, ಆ ಮಗು ಪ್ರೀತಿಯಾಗ ಅಷ್ಟ ಹಚ್ಕೊಂಡ್ರೆ ನಿಮ್ಗೇನ್ ಕಷ್ಟ? ನನಗೇನ್ ಕಷ್ಟ? ಅಮ್ಮ ಹಚ್ತೀನಿ. ಅಚ್ಚು ಅಚ್ಚು ಅಚ್ಚು, ಈ ಕೈಗಚ್ಚು. ಕಾಲು ಕಾಲು ಕಾಲು. ಶಿವಯ್ಯ ಬಂದೆ. ನಮಸ್ಕಾರ ಶಿವಯ್ಯ. ಈಗ ನಾನ್ ನಿನಗೆ ಮೂರು ಬಾಳೆಹಣ್ಣು ಕೊಡ್ತೀನಿ ಅಂತಿಟ್ಕೋ, ಅದನ್ನ ಏನ್ ಮಾಡ್ತೀಯಾ? ಒಂದು ನನ್ನ ಮಗಳು ಕೊಡ್ತೀನಿ, ಒಂದು ನನ್ನ ಹೆಂಡತಿಗೆ ಕೊಡ್ತೀನಿ, ಒಂದ್ ನಾತಿ. ಅದಪ್ಪ ಸಂಸಾರ ಲಕ್ಷಣ, ಎರಡೆರಡು ಹಣ್ಣು ಕೊಟ್ರೆ? ಒಂದು ನನ್ನ ಮಗಳು ಕೊಡ್ತೀನಿ, ಒಂದ್ ನನ್ನ ಹೆಂಡತಿಗೆ ಕೊಡ್ತೀನಿ. ನೀನು ಉಪವಾಸ ಇರ್ತೀಯಾ, ವೆರಿ ಗುಡ್. ಒಂದೇ ಒಂದ್ ಕೊಟ್ರೆ? ನನ್ ಮಗಳು ಕೊಡ್ತೀನಿ. ಎಷ್ಟು ಪ್ರೀತಿ ಆ ಮಗಳು ಬೇರೆ. ತಗೋ ಇದನ್ನ, ಚಾಮುಂಡಿಗೆ ತಿನ್ಸು. ಚಾಮುಂಡಿ, ನಿಂಗೇನ್ ತಂದಿದ್ದೀನಿ ಹೇಳು? ಬಾಳೆಹಣ್ಣು. ನಿನ್ಗೇನ್ ಗೊತ್ತಾತು? ನನಗೆಲ್ಲ ಗೊತ್ತು. ಓಹೋ, ನೀ ಚಾಮುಂಡಿ ಅಲ್ವಾ? ತಿನ್ ತಿನ್ನಮ್ಮ. ಬಾಳೆಹಣ್ಣು ಅರ್ಗೋಯ್ತು, ಇನ್ನು ಹೋಗು. ಯಾರಿಗಮ್ಮ ಹೇಳ್ತಾ ಇದೀಯಾ? ಅಮ್ಮ ಕಳ್ಳಬೆಕ್ಕು ಇಣಕ್ ನೋಡ್ತಿದೆ. ಅಯ್ಯೋ ಯಾರಮ್ಮ ಹೇಳ್ತಾ ಇದೀಯಾ? ಕಳ್ಳಬೆಕ್ಕು ಓಡೈತಪ್ಪ. ಅಯ್ಯೋ ರೀ, ಹಾಲಿಟ್ಟಿದ್ದೀನಿ, ಇವ್ಳು ಬೆಕ್ಕು ಅಂತಿದ್ದಾಳೆ. ಬಾಗಲ ಬರ್ತಿದ್ದಂಗೆ ಅಷ್ಟೊಂದು ಬೈಕೊಂಡು ಬರ್ತಿದ್ಯಲ್ಲೆ, ಯಾರ್ನೇ? ಅವನೇ, ಅವ್ನ ಸುಡ್ಗಾಡ ಕೆಲಸ. ಅವ್ನ ಬೈಕ್ ಮಣ್ಣಾಕ ಹೋಗ, ಅವ್ನ ಬೈಕ್ ನಾಶ ಹೋಗ. ಕಡೆಯ ಅವ್ನ ವಂಶ ಹೋಗ. ಹೇ, ನಿಮ್ಮಪ್ಪ ಚೆನ್ನಾಗಿದ್ದಾನೆ ತಾನೆ? ಚೆನ್ನಾಗಿದ್ದಾನೆ. ಯಾಕೆ ಬೈತಾ ಬಿಡು? ನಮ್ಮ ಅಪ್ಪನ ಸಾಯಿಲಿ ಅನ್ನಲ್ಲ, ಅವನೇ ಸಾಯಿಲಿ ಅಂತ ಬೈತಾ ಇದ್ದೀನಿ. ಅಷ್ಟೊಂದು ಶಾಪನ ಅದಕ್ಕೆ ಬಂತು? ಬಂತ? ಸೋಮಗತ್ರ ಹತ್ರ ಹೋಗಿದ್ರ? ಏನ್ ಹೇಳಿದ್ರು? ನಿಧಿ ಸಿಕ್ತಾ? ದಿನ ಬರ್ತಾ ಇರೋ ಸಿಗುತ್ತೆ ಅಂದ್ರು. ಹೌದಾ? ಹಾಗ ದಿನ ಹೋಗ್ ನೋಡ್ರಿ. ಹೋಗಲೇಬೇಕಲ್ಲ, ಜುಟ್ಟು ಅವ್ರ ಕೈಲಿ ಕೊಟ್ಟ ಮೇಲೆ ನಮ್ ಗುಟ್ಟು ರಟ್ ಮಾಡಕ್ ಆಗತ್ತಾ? ಅವ್ರು ಹೇಳದಾಗಲ್ಲ, ಸ್ವಾಮಿ ಹತ್ರ ಹೋಗಲೇಬೇಕು. ಸ್ವಾಮಿ ಅಗ್ನಿನೇತ ಆನಂದ ಸ್ವಾಮಿ. ಅಯ್ಯೋ ಸ್ವಾಮಿ ಮಹಿಮೆ, ಸ್ವಾಮಿ ಮಹಿಮೆ. ಎರಡು ರೂಪಾಯಿ ಹೂ ಕೂಡಮ್ಮ. ತಗಳಿ ಬುದ್ಧಿ. ಥ್ಯಾಂಕ್ ಯು. ಒಳ್ಳೇದಾಗಿ. ರೇಟ್ ಎಷ್ಟು ಹೂವಿಂದ ನಂದ? ಸರಿಯಾಗಿ ಹೇಳದೆ, ನಿನ್ ರೇಟ್ ಎಷ್ಟು? ನನ್ ರೇಟಾ? ಅಯ್ಯೋ ಮುಂಡದೆ, ಇದೇನ ಅಂಗಡಿಯಲ್ಲಿ ಸಿಗೋ ವಸ್ತುನ? ಇಂತಿಂತದಕ್ಕೆ ಇಷ್ಟಿಷ್ಟೇ ರೇಟ್ ಅಂತ ಬರ್ದು ಮಡ್ಗಕ್ಕೆ ಒಸಿ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಒಬ್ಬನೇನಾ? ಇನ್ನು ನಾಲ್ಕು ಜನ ಅವ್ರೆ. ಅಪ್ಪ, ಇಷ್ಟು ದಿವಸ ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ನೀವು ಪಾಂಡವರು? ನೀನ್ ಪಾಂಚಾಲಿ. ಇಮಾ ಒಂದ ಕೈ ನೋಡಣ. ಇಲ್ಲ ಬೇಡಪ್ಪ, ಬೆಟ್ಟದ ಕೆಳಗೆ ಮಾವಿನ ತೋಪು ಬಲ್ ಮಜಾ ಇರ್ತದೆ. ಒಂದ್ ಕೆಲಸ ಮಾಡು, ನೀವ್ ಹಂಗಾಸಿಂದ ಬನ್ನಿ, ನಾನು ಹಿಂಗಾಸಿಂದ ಬರ್ತೀನಿ. ನಿಜವಾಗ್ಲು ಬರ್ತೀಯಾ? ಐದು ಜನ ಬೊಟ್ಟೇನಾ? ಅದು ಮಲ್ಲಿ ಅಲ್ಲಿ ಪಕ್ಕಕ್ಕಿರೋ, ನಾನು ಮೊದಲು ಬೋಣಿ ಮಾಡ್ಕೊಂಡ್ ಬರ್ತೀನಿ. ಬೇಡ 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 ಬೇಡ, ಎಲ್ರೂ ಒಟ್ಟಿಗೆ ಬನ್ನಿ. ಆವಾಗ್ಲೇ ನನಗೆ ಅಪ್ಪ 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 ಅಪ್ಪ. ಎಲ್ಲೋ ಮಲ್ಲಿ
ಒಂಟಿ ಹೆಣ್ಣು ಅಂದ್ರೆ ಬಿಟ್ಟಿ ಅಂತ ತಿಳ್ಕೊಂಡಿದ್ದೀರೇನ್ರು? ಓಂ ಪರಾಶಕ್ತಿ. ತಾಯಿ, ಈ ತಾಯ್ತನ ನಿನ್ ಮೊಮ್ಮಗನ್ ತಗೊಂಡು ಕಟ್ಟು, ಎಲ್ಲ ಶುಭ ಆಗತ್ತೆ. ಹಾಗೆ ಆಗ್ಲಿ ಸ್ವಾಮಿ. ಓಂ ಪರಾಶಕ್ತಿ. ನಮಸ್ಕಾರ ಸ್ವಾಮಿ. ಸ್ವಾಮಿ, ಪ್ರತಿ ರಾತ್ರಿ ನಿದ್ರೆಯಲ್ಲಿ ಏನೇನೋ ಕೆಟ್ಟ ಕನ್ಸು ಬೀಳುತ್ತೆ. ನನ್ನ ಎದೆ ಮೇಲೆ ದೆವ್ವ ಪಿಶಾಚಿಗಳು ಕುಣಿದಾಗುತ್ತೆ ಸ್ವಾಮಿ. ಅಮ್ಮ, ಆ ಪಿಶಾಚಿಗಳ ಕೆಲಸನೇ ಅಷ್ಟಮ್ಮ. ಈ ಕಪಾಲ ಪಂಡಿತ ಇರೋವರೆಗೂ ಯಾರು ಭಯಪಡಬೇಕಾಗಿಲ್ಲ. ನಿನ್ನ ರಾತ್ರಿ ಎಲ್ಲ ಪೀಡಿಸ್ತಿರೋ ಆ ಪಿಶಾಚಿಗಳನ್ನ ನಾನು ರಾತ್ರಿನೇ ಒದ್ದೋಡಿಸ್ತೀನಿ. ನೋಡಮ್ಮ, ತಾಯ್ತಿ ಮಂತ್ರಿಸಿಟ್ಟಿರ್ತೀನಿ, ನೀನು ರಾತ್ರಿ ಬಾ ಅಮ್ಮ. ಸರಿ ಸ್ವಾಮಿ. ಓಂ ಪರಾಶ. ನಮ್ಮಮ್ಮ ಕಣ್ ತೆಗೆದು ನನ್ನನ್ನು ನೋಡಿ ಮಾಮೂಲಿ ಮನುಷ್ಯಲಂಗೆ ನನ್ನ ಜೊತೆ ಮಾತಾಡೋದು ಯಾವಾಗ ಡಾಕ್ಟ್ರೆ? ನೋಡಮ್ಮ, ಈ ಔಷಧಿಗಳು ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಇದು ಮನೋವ್ಯಾಧಿ. ಮನಸ್ಸಿನಲ್ಲಿರೋ ವ್ಯಥೆ ಕಣ್ಣಿಗೆ ಬಿದ್ರೆ ಮತ್ತೆ ಮನುಷ್ಯಲಾಗೋ ಅವಕಾಶ ಇದೆ. ಆಮೇಲೆ ದೇವ್ರ ದಯಾಮ್ಮ, ನಾನಿನ್ನು ಬರ್ತೀನಮ್ಮ. ಅಮ್ಮ ಅಮ್ಮ ತಗೋಮ್ಮ. ಚಾಮುಂಡಿ ಬಾವಾ, ಮಲ್ಕೊ. ನಾನು ಚಾಪೆ ಮೇಲೆ ಮಲ್ಕೋತೀನಪ್ಪ. ಏನಮ್ಮ ನೀ ಹೇಳೋದು? ನೀನು ನನ್ ಗುಂಡ್ಗೆ ಮ್ಯಾಕ್ ಮಾಕೊಳ್ದೆ ಹೋದ್ರೆ ನಂಗ್ ನಿದ್ದೆನೆ ಬರಾಕಿಲ್ಲ. ಬಾಬಾ ಬಾಬಾ ಬಾಬಾ, ಗುಡ್ಡದ ಮೇಲೆ ನೆಲೆಸಿರೋ ನನ್ನ ಗುಂಡಿಗೆ ಮೇಲೆ ಹೊರಬಲ್ಲಯ್ಯ ಅಪ್ಪ. ಗುಂಡ್ಗೆ ಗುಡ್ಡ ಪಾರ್ವತಿ, ಏನ್ ಇವಳು ಹೇಳೋದು? ಸರಿ ಹೋಯ್ತು, ಮಗುಗೆ ನನ್ನ ಹತ್ರ ಮಲ್ಕೊಳ್ಳೋ ಆಸೆ ಆಗಿದೆ ಅಂತ ಕಾಣಿಸುತ್ತೆ. ಏನ್ರಿ, ದಿನ ಅವಳು ನಿಮ್ ಹತ್ರ ತಾನೇ ಮಲ್ಕೊಳ್ತಾ ಇದ್ಲು, ಇವತ್ತೊಂದ್ ದಿವಸ ನನ್ನ ಹತ್ರ ಮಲ್ಕೊಳ್ಳಿ. ಬೆಟ್ಟ ತಾಯಿ ನನ್ನವ್ವ ಕಾಪಾಡವ. ಯಂತ್ರ ಕಟ್ತೀನಿ, ಕಣ್ ಮುಚ್ಕೊಮ್ಮ. ಹೋಗಿ ಮೂರು ವರ್ಷ ಆಯ್ತು, ನನ್ಗಿನ್ನು ಮದ್ವೆನೇ ಆಗಿಲ್ಲ. ಇದು ಇನ್ನೂ ಮಲ್ಕೊಂಡಿದ್ಯಾ ಚಾಮುಂಡಿ? ಚಾಮುಂಡಿ ಹೇಳಬ್ಬ, ಇವತ್ ನಿನ್ ಹುಟ್ಟಬ್ಬ ಕಣೆ. ಎಣ್ಣೆ ನೀರ್ ಹಾಕೊಂಡು ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗುವಂತೆ ಹೇಳಮ್ಮ, ಹೇಳಮ್ಮ. ಚಾಮುಂಡಿ, ಚಾಮುಂಡಿ, ಏನಮ್ಮ ನನ್ ಕಂದ ಚಾಮುಂಡಿ? ಅಯ್ಯಯ್ಯೋ, ಏನ್ರಿ ಏನ್ರಿ? ಇಲ್ಲಿ ನೋಡ್ರಿ, ಚಾಮುಂಡಿ ಯಾಕೋ ಮಾತಾಡ್ತಿಲ್ಲ, ಕೈ ಕಾಲೆಲ್ಲ ತಣ್ಣಗಾಗಿದೆ. ಚಾಮುಂಡಿ, 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 ಚಾಮುಂಡಿ.
ತಾಯಿ, ನಮ್ಗಿದ್ದಿದ್ ಒಂದೇ ಒಂದ್ ಮಗು, ಅದನ್ ಯಾಕಮ್ಮ ಕಿತ್ಕೊಂಡೆ? ನಮ್ಗೆ ಯಾಕೆ ಕಷ್ಟದಲ್ಲಿ ತಳ್ತಾ ಇದ್ಯಾ? ಬೇಡ ತಾಯಿ, ಬೇಡ. ಚಮ್ಮಡಿ, ನನ್ ಕಣ್ಣ, ಅಯ್ಯೋ ಅಮ್ಮ, ನಮ್ ಮಗು ನಮಗ್ ವಾಪಸ್ ಕೊಡು. ನಮ್ಗಿದ್ದಿದ್ ಒಂದೇ ಒಂದ್ ಮಗು ವಾಪಸ್ ಕೊಡು. ಪಾರ್ವತಿ, ನೀನಿದೆಯಲ್ಲ, ನಿಮ್ಮ ಅತ್ತ ಏನು? ನೀವೇ ಹೇಳಿದ್ದು. ಚಾಮುಂಡಿ, ಓಂಕಾರ ವಿನದ ಸುರಾನ್ವಿತ ಪರ ಉದ್ದಂಡ ದೈತ್ಯಾದಂಡ ದೈತ್ಯಾಭ ಚಿದ್ರೂಪಿ ಪರದೇವತಾಂ ಭಗವತಿ ಶ್ರೀ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ. ನನ್ ಕಂದ, ಸಾಕ್ಷಾತ್ ಚಾಮುಂಡೇಶ್ವರಿ ಇದ್ದಂಗಿದ್ಯಾ. ಏನ್ರಿ, ಹೆತ್ತೋರ್ ಕಣ್ಣು ಹದ್ದಿನ ಕಣ್ಣು ಅಂತಾರೆ, ನಮ್ ಕಣ್ಣೆ ನಮ್ ಮಗುಗ್ ತಗಲುತ್ತೆ. ಸ್ವಲ್ಪ ಸುಮ್ಮನಿರ್ತೀರಾ ನೀವು? ಆಯ್ತು. ಹೌದು, ಎಲ್ರಿ ಹೂವು? ಹೂವು ಮಲ್ಲಿ. ದಿವಸ ಮನೆಯಲ್ಲಿ ಅಕ್ಕಿ ಇದೆಯೋ ಇಲ್ವೋ ಹೂ ಅಂತ ಹಾಕ್ಬಿಡ್ತಿದ್ರಲ್ಲ, ಎಲ್ರಿ ಇವತ್ತು ಹೋಗಿ ತಗೊಂಬನ್ನಿ. ಮಗು ಊಟಬ್ಬ, ಬೆಳಗ್ಗೆನೆ ಊಟ ತಗೊಂಬ ಅಂತ ಹೇಳಿದೀನಿ, ಅವಳು ಇನ್ನು ಬರನೇ ಇಲ್ಲ. ನನ್ನ ಹೋಗುತ್ತೆ. ಮತ್ತೆ ಹೋಗ್ ಬನ್ನಿ. ಹೋಯ್ತೀನಿ ಹೋಯ್ತೀನಿ ಚಾಮುಂಡಿ. ಅಪ್ಪ ಬಂದ್ಮೇಲೆ ತಡೆ ಹಾಕ್ತೀನಿ, ನಿಂಗೋಸ್ಕರ ಪಾಯಸ ಮಾಡ್ತಿದ್ದೀನಿ. ಇರೋ ಬಂದ್ಬಿಟ್ಟೆ. ಚಾಮುಂಡಿ, ಏನಮ್ಮ ಇದು? ಈಗ ತಾನೇ ಹೊಸ ಬಟ್ಟೆ ಹಾಕಿದ್ದೆ, ಆಗ್ಲೇ ಬಟ್ಟೆನೆಲ್ಲ ಒದ್ದೆ ಮಾಡ್ಕೊಂಡಿದೀಯಲ್ಲ. ಚಾಮುಂಡಿ, ಏನೇ ಇದು? ರಾತ್ರಿ ದುಷ್ಟ ಸಂಹಾರ ಆಯ್ತು, ಮಂತ್ರ ಜಲದಿಂದ ಪುನೀತಳಾದೆ. ಮಲ್ಲಿ, ಬೇಗ ಬಾ, ಸುಮ್ಕೆ ಬೈಸ್ತೀಯ ನಿನ್ನನ್ನ. ಪಾರ್ವತಿ, ಇದೇನಾ ಮಗು ಬಟ್ಟೆ ಒದ್ದೆ ಮಾಡ್ಕೊಂಡ್ಬಿಟ್ಟದೆ? ಅದೇ ರೀ, ನನಗೂ ಗೊತ್ತಾಗ್ತಾ ಇಲ್ಲ. ಯಾಕಮ್ಮ ಬಟ್ಟೆನ ಒದ್ದೆ ಮಾಡ್ಕೊಂಡಿದ್ಯಾ ಅಂದ್ರೆ ಏನೇನೋ ಮಾತಾಡ್ತಾಳೆ. ಏನ್ರಿ, ನಮ್ ಚಾಮುಂಡಿ ಈಗ ಸ್ವಲ್ಪ ಬದಲಾಗಿದ್ದಾಳೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ನೋಡಿ, ಅವಳನ್ನ ನೋಡ್ತಾ ಇದ್ರೆ ನನ್ಗೆ ಯಾಕೋ ಭಯ. ಇವತ್ತಿಗೆ ಮಾ, ನೀವ್ ಯಾಕೆ ಭಯ ಪಡ್ತೀರಿ? ನಿಜವಾದ ನಾಯಳ್ಳ, ಇವತ್ತು ಹೊಸ ಬಟ್ಟೆ ತಕೊಂಡ್ ಬರ್ತೀನಿ ಅಂತ ನೆನ್ನೆನೆ ಹೇಳಿದ್ದೆ. ಅಕ್ಕೆ, ನೀವು ತಂದ್ಕೊಟ್ರ ಬಟ್ಟೆನು ಹಾಕೊಂಡವಳೆ, ನಾನ್ ತಂದ್ಕೊಡೋ ಬಟ್ಟೆಗೂ ಕಾಯ್ತಾವಳೆ. ಅದಕ್ಕೆ ಯಾಕೆ ಬಟ್ಟೆ ಒದ್ದೆ ಮಾಡ್ಕೋಬೇಕು? ಇಲ್ದಿರ ನೀವು ಸುಮ್ನೆ ಬಿಡ್ತಾ ಇದ್ರಾ? ಅಮ್ಮ ಚಾಮುಂಡಿ, ತಕ ಈ ಬಟ್ಟನು ಹಾಕು, ಈ ಹೂವಿನ ಮಾಲನನ್ನು ಹಾಕು. ಅಲ್ ನೋಡಿ, ಅಯ್ಯೋ ಸಾತ್ ದೇವತೆ ಕಂಡಂಗೆ ಕಾಣ್ತಾವಳೆ. ಅಗ್ನಿ ನೇತ್ರಾನಂದ ಸ್ವಾಮಿ, ಕಾಪಾಡು ಸ್ವಾಮಿ, ಕಾಪಾಡು. ಆ ಬಂದ್ಯಾ? ಆರ್ತಿ ತಗೊಳಕು ಅರ್ಹತೆ ಬೇಕೆ? ಮುಖ ನೋಡು ಮುಖ. ನನ್ ಮುಖಕ್ಕೇನು? ಅರಿಶಿನ ಕುಂಕುಮನ ಶಾಶ್ವತ ಮಾಡೋ ಮುಖ. ಏನೇ, ಭೂಮಿಗಿಲ್ ಬಂದು ದೇವತೆ ಆಗಿ ಮಾತಾಡ್ತಿದ್ಯಾ? ಹೌದು, ದೇವತೆನೆ, ದೇವತೆಗಳಿಗೆಲ್ಲ ಅಧಿದೇವತೆ, ಇಳಿದೇ ಬಂದೆ. ಯಾಕೆ ಗೊತ್ತಾ? ಹಾ, ಪರಿತ್ರಾಣಾಯ ಸಾಧ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಆಹಾ, ಆ ಶಂಕರ ಶಾಸ್ತ್ರಿ ಮನೆ ಗಾಳಿ ಕುಡಿದು ಕುಡಿದು ಹಾಳಾಗೋದೆ ನೀನು. ಹೆಣ್ಮಕ್ಳು ಕಲಿಬೇಕಾದ್ದು ಶ್ಲೋಕ ಮಂತ್ರ ಅಲ್ಲ ಕಣೆ, ಮನೆ ಕೆಲಸ. ಬಾ, ನೀನ್ ಸರಿಯಾಗಿ ಬುದ್ಧಿ ಕಲ್ತೇನೆ. ಶ್ಲೋಕ ಮಂತ್ರ ಹೇಳ್ತೀನಿ, ಶ್ಲೋಕ ಮಂತ್ರ. ಹಾ,
ನೋಡು, ನೀರ್ ಸೇದಿ ಹಂಡೆ ತುಂಬಿಸು, ಬಟ್ಟೆನೆಲ್ಲ ಚೆನ್ನಾಗಿ ಒಗೆದಿರ್ಬೇಕು, ಗೊತ್ತಾಯ್ತಾ? ಶ್ಲೋಕ ಮಂತ್ರ ಹೇಳ್ತಾನೆ ನನ್ನ ಹತ್ರ. ಚಿಟಕಿರಿ ಕೆಲಸ ಮಾಡಿದಾಳೆ. ನಾನು ಚಾಮುಂಡಿ ತಾನೆ. ಇಲ್ಲಿದ್ಯಾ? ಇನ್ನೇನ್ ಮಾಡ್ಬೇಕು? ಇನ್ನೇನ್ ಮಾಡ್ಬೇಕಾ? ಹೊರಗಿನ್ನೂ ಪಾತ್ರೆ ಇದೆ, ತಂದಾಕ್ತೇನೆ. ನಿಮ್ಮ ಅಮ್ಮ ಕಿಲ್ ಬಿಡಿಸಿದಾಳೆ, ನೀನ್ ಚೆನ್ನಾಗಿ ಉಜ್ಜಿಕೊಡು, ತರ್ತೀನಿ ಇರು. ಸರಿ. ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಎಲ್ಲಾ ಪಾತ್ರೆ ತೊಳೆದು ಬಿಟ್ಟಿರಲ್ಲ. ನಿಮ್ಮಮ್ಮ ತುಂಬಾ ಸೋಂಬೇರಿ, ನೀನು ಬಹಳ ಚೂಟಿ, ಬಹಳ ಕಷ್ಟಪಟ್ಟಿದೆಯಲ್ಲ. ನಿನ್ಗೆ ಹೊಟ್ಟೆ ತುಂಬಾ ಅನ್ನ ಹಾಕ್ತೇನೆ, ಊಟ ಮಾಡಿ ಅಂತೆ. ಏನೇ ಹಾಗೆ ನೋಡ್ತಾ ಇದೀಯಾ? ಹಳಸಿದೆ ಅಂತನಾ? ಪರವಾಗಿಲ್ಲ, ತಿನ್ನು. ನಿನ್ ಬಾಯಿ ಏನು ಬಿದ್ದೋಗಲ್ಲ, ತಿನ್ನೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ತಟ್ಟೆ ಇಡ್ಲಿ ಇಲ್ಲಿ ಹೇಗೆ ಬಂತು? ಅಜ್ಜಿ, ಇಡ್ಲಿ ತುಂಬಾ ಚೆನ್ನಾಗಿದೆ. ಅಣಗಿಸ್ತೇನೆ, ಹಾಳ್ ಮಂಡೆ, ನಿನ್ ಬಾಯಿ ಬಿದ್ದೋಗ. ಮಾಡ್ಬಾರ್ದ ಕೆಲ್ಸ ಮಾಡಿದ್ರೆ ಆಗೋದೇ ಹೇಗೆ? ಏನಾಯ್ತು ಅಮ್ಮ? ಅಜ್ಜಿಗೆ ಕೈ ಬಾಯಿ ಬಿದ್ದೋಗಿದೆ. ಚಾಮುಂಡಿ ಅಂತ ಕರೆದ್ರೆ ಮತ್ತೆ ಬರುತ್ತೆ. ಹೇಳಿಮ್ಮ, ಹೇಳಿ. ಚಾಮುಂಡಿ ಅಂತ ಹೇಳಿಮ್ಮ. ಚಾಮುಂಡಿ, ಚಾಮುಂಡೇಶ್ವರಿ. ಚಾಮುಂಡಿಗೋಸ್ಕರ ಕಿರಿಚ್ಕೋಬೇಕಿಲ್ಲ, ಮನಸಾರ ಕೂಗಿದ್ರೆ ಸಾಕು. ಅಯ್ಯೋ ಪಾರ್ವತಿ, ಅದೇನು ಕರ್ಮನೋ ಏನೋ, ನನ್ ಬಾಯಿ ಕೈ ಬಿದ್ದೋಗಿತ್ತು ಕಣೆ. ಅಜ್ಜಿ, ದೇವತೆಗಳ ಪೂಜೆ ಬಿಟ್ಟು ಮಾಯ ಮನುಷ್ಯನ ಪೂಜಿಸಿದ್ರೆ ಹೀಗೆ ಆಗೋದು. ಮೊದಲು ಆ ಕಲ್ಸ್ವಾಮಿ ಫೋಟೋನ ಆಚೆಗ್ ಬಿಸಾಕು, ನಿನಗೆ ಒಳ್ಳೇದಾಗುತ್ತೆ. ಹೌದಮ್ಮ ಹೌದು, ಆ ಅನಿಷ್ಟನ ಪೂಜೆ ಮಾಡಿದಕ್ಕೆ ನನಗೆ ಗತಿ ಬಂದಿರೋದು, ಬಿಸಾಕ್ತೇನೆ. ದರಿದ್ರ ಸ್ವಾಮಿ. ಸ್ವಾಮಿ 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 ಸ್ವಾಮಿ. ಏನು ಮಗು? ಸ್ವಾಮಿ, ನೀವು ಕೊಟ್ಟಲ್ಲ ಆ ವಿಷದ ಹಣ್ಣು, ಅದನ್ನ ಅವಳು ತಿಂದು ಸಾಯೋದಿರ್ಲಿ, ನಿಶಾ ಕೂಡ ಬರಲಿಲ್ಲ ಸ್ವಾಮಿ. ನಿಜಾನ? ಹೌದು ಸ್ವಾಮಿ, ನಾನೇ ಕಣ್ಣಾರೆ ನೋಡಿದೆ. ಹಣ್ಣು ನಾಗೇ ದುರುಗುಟ್ಕೊಂಡು ನೋಡಿ ತಿಂದು ಜೀರ್ಣ ಮಾಡ್ಕೊಂಬಿಟ್ಲು. ಮೊದಲೇ ಈ ವಿಷಯನ ಯಾಕೆ ನನಗೆ ತಿಳಿಸಲಿಲ್ಲ? ಹೇಳಬೇಕು ಅಂತ ಓಡಿ ಬಂದೆ ಸ್ವಾಮಿ. ತಾವೇನೋ ಕಾಂತ ಮನ ಸೇವೆ ಅಲ್ಲಲ್ಲ, ಏಕಾಂತ ಸೇವೆಯಲ್ಲಿ ಇದ್ರಿ ಅಂತ ಶಿಷ್ಯರಂದ್ರು, ತಲೆ ಚಚ್ಕೊಂಡ್ರು ಬಿಡಲಿಲ್ಲ, ಅದಕ್ಕೆ ಇಲ್ಲೇ ಬಿದ್ದಿದ್ದೀನಿ ಸ್ವಾಮಿ. ಸ್ವಾಮಿ, ನನಗೊಂದು ಅನುಮಾನ, ಬಂಡೆ ಅಡಿಯಲ್ಲಿ ಸಿಕ್ಕಿ ಸತ್ತ ಚಾಮುಂಡಿ ದೆವ್ವಾನೋ ಭೂತಾನ ಯಾಕಾಗಿರ್ಬಾರ್ದು? ದೆವ್ವಾನೋ ಅಲ್ಲ ಭೂತಾನೋ ಅಲ್ಲ, ನಿನಗೆ ಮೂಳೆ ಇಲ್ಲ, ಬಂಡೆನ ಪಕ್ಕಕ್ಕೆ ಎತ್ತಾಕಿದೀಯಾ ಅಂತ ಕಾಣುತ್ತೆ. ಇಲ್ಲ ಸ್ವಾಮಿ, ನಾನೇ ತಲೆ ಮೇಲೆ ಎತ್ತಾಕದೆ ಅಮ್ಮ ಅಂತ ಕಿರಿಚಿಕೊಂಡ್ಲು.
ಬಂಡೆನ ಪಕ್ಕಕ್ಕೆ ಎತ್ತ ಹಾಕಿದೀಯಾ, ಅದಕ್ಕೆ ಅವಳು ಅಮ್ಮ ಅಂತ ಕಿರಿಚ್ಕೊಂಡಿದ್ದಾಳೆ, ನಿಜವಾಗ್ಲೂ ಸತ್ತೋದ್ಲು ಅಂತ ತಿಳ್ಕೊಂಡು ಓಡ್ ಬಂದಿದೀಯ. ಮೂರ್ಖ ಮೂರ್ಖ. ಸ್ವಾಮಿ, ನಾನ್ ಮೂರ್ಖನೇ ಇರಬಹುದು, ಆದ್ರೆ ನಾನು ಬಂಡೆ ಎತ್ತ ಹಾಕಿದ ವಿಷಯ ಅವ್ರ ಅಪ್ಪ ಅಮ್ಮನಿಗೆ ಯಾಕೆ ಹೇಳಲಿಲ್ಲ? ಅದು ನನ್ನ ಮಹಿಮೆ ಮಗು. ಸ್ವಾಮಿ ಸ್ವಾಮಿ, ಆ ನಿಮ್ಮ ಮಹಿಮೆಯನ್ನ ತೋರಿಸಿ, ಆ ಯಮಧರ್ಮನನ್ನು ಕರೆಸಿ, ಆ ಮಗು ಕತೆ ಮುಗಿಸಿ, ಆ ನಿಧಿ ನನಗೆ ಸಿಗಿಸಿ, ನನ್ನ ಮನಸ್ಸು ಸಂತೋಷ ಪಡ್ತೀನಿ ಸ್ವಾಮಿ ಸ್ವಾಮಿ ಸ್ವಾಮಿ. ಅಯ್ಯೋ, ಇಂಥ ಸಣ್ಣ ವಿಷಯಕ್ಕೆ ಯಮಧರ್ಮ ಯಾಕೋ? ಪ್ರಯೋಗಿಸ್ತೀನಿ ನಾಗಾಸ್ತ್ರ. ಯಾವ ಅಸ್ತ್ರ ಸ್ವಾಮಿ? ಇವರ ಶಾಸ್ತ್ರವೇ ಅರ್ಥವಾಗ್ಲಿಲ್ವಲ್ಲ. ಓಂ ಹರಿಹರ. ಕೆಟ್ಟ ಕನಸು ಬಿತ್ತು ಅಂತ ಕಾಣಿಸುತ್ತೆ. ನನ್ ಮಗುಗೇನು ಮಾಡ್ಬೇಡ, ಹೊರಟೋಗಪ್ಪ ಹೊರಟೋಗು. ಚಾಮುಂಡಿ ಚಾಮುಂಡಿ ಚಾಮುಂಡಿ. ಏನಾಯ್ತಮ್ಮ? ಹಾವಮ್ಮ ಹಾವು. ನನ್ ಕೈ ಆಭರಣ ತಾನೇ? ಏನಮ್ಮ ನೀನ್ ಹೇಳ್ತಿರೋದು? ಹೊರಟೋಯ್ತಲ್ಲ. ಹೊರಟೋಯ್ತು ಹೊರಟೋಯ್ತು. ಅಖಿಲ, ಪಾರ್ವತಿ, ಏನಿದು? ನಾನು ಯಾವಾಗ ಬಂದ್ರು ಸೋಫಾ ಮೇಲೆ ಕೂತ್ಕೊಂಡು ಕಾವಲು ಕಾಯ್ತಿದ್ದೋಳು, ಇವತ್ತೇನು ಪತ್ತೆನೇ ಇಲ್ವಲ್ಲ? ಪಾರ್ವತಿ ಮಾ, ಪಾರ್ವತಿ ಪಾರ್ವತಿ. ಏನ್ ಆಶ್ಚರ್ಯ? ಊರಿಂದ ಬಂದ್ಬಿಟ್ರಾ? ಏನೇ ಇದು, ಇಷ್ಟು ಕೆಲಸ ಎಲ್ಲ ನೀನೇ ಮಾಡ್ತೀಯನೇ? ಹೌದ್ರಿ, ಮೊದ್ಲು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ, ಸ್ನಾನಕ್ಕೆ ಬಿಸಿನೀರು ತೋಡಿರ್ತೀನಿ. ಬಿಸಿನೀರು ನೀನ್ ತೋಡ್ತೀಯಾ? ಹೌದ್ರಿ, ನಾನೇ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ದೀನಿ, ಬಿಸಿ ಬಿಸಿಯಾಗಿ ತಿನ್ನೋರಂತೆ. ಬೇಗ ಬನ್ನಿ ಸ್ನಾನಕ್ಕೆ. ನೀನ್ ಅಡಿಗೆ ಮಾಡೋಣ ಅಂದ್ರೇನು, ಈ ತರ ನಾಚಿಕೆ ಪಟ್ಕೊಳೋಣ ಅಂದ್ರೇನೆ ಅಲ್ವೇ? ಮೊದಲನೇ ದಿವಸ ಮೊದಲನೇ ರಾತ್ರಿ ನಿನ್ನ ಮುಖದಲ್ಲಿ ಕಂಡು ನಾಚಿಕೆ, ಮತ್ ಈಗಲೇ ನೋಡ್ತಾ ಇರೋದು ಆಶ್ಚರ್ಯ. ಇದನ್ ಕನಸಲ್ಲ ತಾನೆ? ಅಲ್ಲ ರೀ, ನಿಜಾನೇ. ನಮ್ಮ ಮನೆ ಕೆಲಸ ನಾವು ಮಾಡೋದ್ರಿ, ತಪ್ಪೇನಿದೆ ಹೇಳಿ? ಸದ್ಯ ಈಗಲಾದ್ರೂ ತಿಳ್ಕೊಂಡಲ್ಲ, ಸುಮ್ಮನೆ ತಿಂದು ತಿಂದು ಮೈ ಬೆಳೆಸೋದಕ್ಕಿಂತ ಇದೊಂದು ರೀತಿ ವ್ಯಾಯಾಮ ಕಣ್ರಿ. ಆ ಪಾರ್ವತಿ ಎಲ್ಲ ಕೆಲಸನ ಅವಳೇ ಮಾಡ್ತಿದ್ದಾಗ ನನ್ಗೇನು ತೋಚ್ತಾನೆ ಇರಲಿಲ್ಲ, ಇವತ್ತೆಲ್ಲ ಕೆಲಸ ನಾನೇ ಮಾಡಿದ್ದೀನಿ. ಎಷ್ಟು ಹಾಯಾಗಿದೆ ಅಂತೀರಾ? ಏನ್ ನಿಂತೇ ಇದ್ದೀರಲ್ಲ, ಹೋಗ್ ಬನ್ನಿ. ಅಯ್ಯಯ್ಯೋ, ನೀವ್ಯಾಕಮ್ಮ ಪಾತ್ರೆ ತೊಳಿತಿದ್ದೀರಾ? ನಾನ್ ತೊಳಿತೀನಿ. ಇವತ್ತಿಂದ ನಿನ್ಗೆ ಮನೇಲಿ ಕೆಲಸ ಇಲ್ಲ. ಅಮ್ಮ, ನಾನೇನಾದ್ರೂ ತಪ್ಪು ಮಾಡಿದ್ರೆ ಬೈರಿ, ಹೊಡಿರಿ, ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ಈ ಮನೆಯಲ್ಲಿ ಕೆಲಸ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ, ನಿಮ್ದು ಮೈ ಅಂತೀನಿ. ಚಿಕ್ಕ ವಯಸ್ಸಿಂದ ಮನುಷ್ಯತ್ವ ಇಲ್ಲದೆ ರಾಕ್ಷಸಿ ಹಾಗೆ ನಡ್ಕೊಂಡು ನಿನಗೆ ಕೊಡಬಾರ್ದ ಹಿಂಸೆ ಕೊಟ್ನಮ್ಮ, ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ, ಹೌದಮ್ಮ, ಇನ್ಮೇಲೆ ಈ ಮನೆ ಕೆಲಸಕ್ಕೆ ಅಂತ ಬರಬೇಡ, ನೀನ್ ನನ್ನ ಮಗಳು ತವ್ರ ಮನೆಗೆ ಬಂದ ಹಾಗೆ ಬರಬೇಕು, ಗೊತ್ತಾಯ್ತಾ?
ಇಷ್ಟು ವರ್ಷದ ಮೇಲೆ ನಿನ್ನಲ್ಲಿ ಇಂಥ ಬದಲಾವಣೆ ಅಖಿಲ. ಅಲ್ಲ ಮರ್ತೆ ಅಖಿಲಾಂಡೇಶ್ವರಿ. ಸಾಕು ಸುಮ್ನಿರಿ, ನೀವು ನನ್ನ ಪ್ರೀತಿಯಿಂದ ಅಖಿಲ ಅಂತ ಕರೆದ್ರೆ ಸಾಕು. ಅಖಿಲ, ನಮಗ್ ಮಕ್ಕಳಿಲ್ಲ ಅನ್ನೋ ಕೊರತೆ ನೀಗಿದ್ದು ನಮ್ ಈ ಪಾರ್ವತಿ ನಮಗ್ ಸಿಕ್ಕ ದಿವಸ ಅಲ್ಲ ಕಣೆ, ಇವತ್ತು ಕಣೆ. ನಿನ್ನಲ್ಲಿ ನಿಜವಾಗ್ಲೂ ಇಂಥ ಪರಿವರ್ತನೆ ಆಗಿರ್ಬೇಕಾದ್ರೆ ಆ ದೇವಿ ಅನುಗ್ರಹ ಇರಬೇಕು. ಮನೆ ಮುಳುಗಿಸ್ಬಿಟ್ರಲ್ಲಪ್ಪ, ಫೋನು ಕಿತ್ತಾಕ್ಬಿಟ್ರಲ್ಲಪ್ಪ, ನಾಲ್ಕು ಜನ ಬಂದಿದ್ರು ಬಾಯಿ ತೆರೆಯಕ್ ಬಿಡ್ಲಿಲ್ವಲ್ಲಪ್ಪ. ಯಾರ ಹತ್ರ ಹೇಳು ಈ ಗೋಳ್ನ? ಏನಾಯ್ತೆ? ಏನಾಯ್ತು ನನ್ನ ಮನೆಯಲ್ಲ ಪ್ರಣಯ ಮಾಡಿದ್ದೀನಿ ಬೇಗ ಹೇಳೆ. ಏನಾಯ್ತೆ? ಏನಾಯ್ತು ಅಲ್ಲ, ಏನಾಯ್ತು ನನ್ನ ಮನೆ ಗತಿಯಲ್ಲಿದೆ? ಅಯ್ಯೋ ಹೇಗೆ ಬೇಗ ಹೇಳೆ, ಇಲ್ಲಿದ್ರೆ ಅದೇ ಒಡೆದಾಗುತ್ತೆ. ಅಯ್ಯೋ ಹಾಗ ಮಾತ್ರ ಹೇಳ್ಬೇಡಿ, ಈಗ ಆಗಿರೋದೇ. ಏನಾಯ್ತು ಹೇಳೆ? ಮತ್ತೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ನವರು ಮನೇನ ಸಾರಿಸ್ಬಿಟ್ರು ರೀ. ದೇವರು ಮನೇಲಿಟ್ಟಿ ಗೋಯಿಂದ ಬೀರೋರಿಟ್ಟಿದ್ದ ಗಟ್ಟು ಗೋಯಿಂದ ಊಟಿಟ್ಟಿದ್ದು ಗೋಯಿಂದ. ನನ್ನ ಮನಕ್ಕೆ ಗೋವಿಂದ ಆಯ್ತು, ಒಂದೊಂದು ಊಟ ಬಿಟ್ಕೊಂಡಿಟ್ಟೆ ತಲ್ಲೇ ಬಟ್ಟಿ ತಗೊಂಡವರು ಬಾಯಿ ಬಿಡು ತಪ್ಪಾತೆ ಮಾಡಿಟ್ಟಿದ್ದಲ್ಲ. ನನಗೆ ಲಾಟ್ರಿಯಾಗೆ 10 ಲಕ್ಷ ಬಂದಿದೆ. ಅವತ್ತು ಲಾಟ್ರಿ ಟಿಕೆಟ್ ತಗೊಂಡಿದ್ನಲ್ಲ, ಅದಕ್ಕೆ 10 ಲಕ್ಷ ಬಂದಿದೆ. ಪಾರ್ವತಿ, ಚಾಮುಂಡಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಅವಳನ್ನ ಸುಖವಾಗಿಡಕ್ಕೆ ಏಟ್ ದುಡ್ಡು ಬೇಕೋ ಅಷ್ಟು ಮಾತ್ರ ನಮ್ಮ ಹತ್ರ ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ಅಮ್ಮನವ್ರ ಉಂಡಿಗೆ ಹಾಕ್ಬಿಡೋಣ. ಏನಂತೀಯ? ಹಾಕ್ಬಿಡಿ, ಹಾಕ್ಬಿಡೋಣ. ಬೇಡಪ್ಪ. ಏನಮ್ಮ ಹಿಂಗಂತಿ? ಇಷ್ಟೊಂದು ದುಡ್ಡು ಕೊಟ್ಟಿದ್ದು ಅಮ್ಮ ತಾನೇ? ಕೊಟ್ಟಿದ್ನೆಲ್ಲ ಮತ್ತೆ ತಗೋತಾಳೆ ಅನ್ಕೊಂಡ್ಯ? ಇಲ್ಲ, ತ್ರಿಕರಣ ಶುದ್ಧಿಯಿಂದ ಪೂಜಿಸಿದ್ರೆ ಸಾಕು, ಇಷ್ಟಾರ್ಥ ಸಲ್ಲಿಸ್ತಾಳೆ. ನನಗೆ ಧನ ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ಆಹಾ, ಅದೇ ಆ ಚಾಮುಂಡಿಗೆ ನಿಮಗ್ ಗೊತ್ತಿಲ್ವಪ್ಪ, ಆ ಸತ್ಯವತಿ ಅರಿಶಿನ ಕುಂಕುಮ ಕೊಟ್ಟು ಐಶ್ವರ್ಯನ ಪಡೆಯಲಿಲ್ವಾ? ಮತ್ತೆ ಆ ಕುಚೀಲ ಹಿರಿಯವಲಕ್ಕಿ ಕೊಟ್ಟಿದ್ದಕ್ಕೆ ಬಾಳೆ ಬಂಗಾರ ಆಗ್ಲಿಲ್ವಾ? ನನ್ ಮಗಳಷ್ಟು ತಿಳ್ಕೊಂಡ್ಬಿಟ್ಟಿದ್ದಾಳೆ. ಇನ್ನಾದ್ರೂ ಸುಖವಾಗಿ ಯಾವ ಮದ್ವೆ ಹೋಗ್ಲಿ ಆರ್ತಿಗ್ ಹೋಗ್ಲಿ ಮಕ್ಳೆಷ್ಟು ಮಕ್ಳೆಷ್ಟು ಅಂತ ಕೇಳ್ತಾರೆ. ನನ್ ಕರುಳ ಕಿತ್ತು ಬರುತ್ತೆ, ನಾವೇನ್ ಪಾಪ ಮಾಡಿದೀವಿ ಅಂತ ನಮಗೆ ಶಿಕ್ಷೆ. ನಮ್ ಪೂಜೆಯಲ್ಲಿ ಏನ್ ಲೋಪ ಆಗಿದೆ ಅಂತ ನಮ್ಗ ಆ ತಾಯಿ ಮಕ್ಕಳನ್ನ ಕೊಡ್ಲಿಲ್ಲ. ಅನ್ನಪೂರ್ಣ, ಆ ಮಹಾತಾಯಿ ನಿನ್ನನ್ನು ತಾಯಿಯಾಗಿ ಮಾಡದೆ ಇರೋದಕ್ಕೆ ಏನೂ ಬಲವಾದ ಕಾರಣ ಇದ್ದೇ ಇರುತ್ತೆ. ಏನಿರುತ್ತೆ? ವೇದ ಮಂತ್ರಗಳನ್ನ ಕಲ್ತ್ಕೊಂಡ್ ಗಳಿಗಿಂದ ನೀವು ಆ ದೇವಾಲಯಕ್ಕೆ ಅಂಕಿತವಾಗಿರೋದೇ ಕಾರಣನ? ಬುದ್ಧಿ ತಿಳಿದಾಗಿಂದ ನಾನು ಬಿಡದೆ ಆ ದೇವಿನ ಪೂಜಿಸ್ತಿರೋದೇ ಕಾರಣನ? ಸಂತಾನ ಇಲ್ಲದೆ ಸದ್ಗತಿನೇ ಸಿಗಲ್ಲ ಅಂತಾರೆ. ನಮಗೆ ಈ ಲೋಕದಲ್ಲೂ ಪರಲೋಕದಲ್ಲೂ ಸುಖ ಇಲ್ವಲ್ಲ, ಈ ಸಂಪತ್ತಿಗೆ ನಾನು ಆ ದೇವಿನ ಯಾಕೆ ಪೂಜಿಸ್ಬೇಕು? ಯಾಕ್ರಿ ಪೂಜಿಸ್ಬೇಕು? ಅನ್ನಪೂರ್ಣ, ನೀನ ಈ ರೀತಿ ಮಾತಾಡ್ತಿರೋದು? ಹೌದ್ರಿ, ನಾನೇ ಬೇಡಿದವರಿಗೆ ಬಂಗಾರದ ಕೊಪ್ಪರಿಗೆನೆ ಕೊಡ್ತಾಳಂತೆ, ಅಂತದ್ರಲ್ಲಿ ನಮಗೇನು ಕೊಟ್ಟಿದ್ದಾಳೆ ಅಂತ ನಾವು ಬೇಡ್ಕೋಬೇಕು? ಯಾಕ್ರೋ ತಾವು ಉಪವಾಸ ಮಾಡ್ಬೇಕು? ಕಲ್ಲಿನ ಬಂಡೆ ಮೇಲೆ ಕರುಣೆ ಕನಿಕರ ಇಲ್ಲದೆ ಕಲ್ಲಿನ ಗೊಂಬೆ ಆಗಿರೋ ಆ ದೇವಿನ ಇನ್ಮೇಲಿಂದ ಪೂಜೆ ಮಾಡಬೇಡಿ, ಪೂಜೆ ಮಾಡಬೇಡ್ರಿ. ಕರ್ದನಮ್ಮ, ಆ ಬೆಟ್ಟದ ಮೇಲಿರೋ ಚಾಮುಂಡಿನ ಕರ್ದೆ. ಬಂದಲ್ಲ ತಾತ. ಬಾಮ್ಮ ಬಾ. ಅಮ್ಮ ಚಾಮುಂಡಿ ಕೇಳ್ದೇನಮ್ಮ ಅವಳ ಮಾತನ್ನ? ಕೇಳ್ದೆ ತಾತ, ನಾನೊಂದು ಮಾತು ಹೇಳ. ಕೇಳಮ್ಮ. ತಾತ, ಹಸು ಇಲ್ಲಿದೆ, ಕರು ಕಾಡಲ್ಲಿದೆ, ಮಗುಗೋಸ್ಕರ ಅಂಬಾ ಅಂಬಾ ಅನ್ನುತ್ತೆ ಹಸು,
ತಾಯಿಗೋಸ್ಕರ ಅಂಬಾ ಅಂಬಾ ಅನ್ನುತ್ತೆ ಕರು. ಅವೆರಡು ಬೇಗ ಕೂಡಬೇಕು ಅನ್ನೋ ಆತ್ರದಿಂದ ಅಂಬಾ ಅಂಬಾ ಅಂತ ಆ ಅಂಬೇನೆ ಜಗದಂಬೆನೆ ಕರೀತಿದೆ. ಆ ಅಂಬೆಗೂ ಎಲ್ಲಾ ಗೊತ್ತು. ತಾಯಿ ಹತ್ರ ಮಗು ಬರಬೇಕಾದ್ರೆ ಕಾಡು ದಾಟಿ ಬರಬೇಕಲ್ಲ. ಹಸು ಕರು ಕಾಡು ಏನ್ ತಾಯಿ ನೀನು ಹೇಳ್ತಿರೋದು? ಹಸು ಅಂದ್ರೆ ಈ ಅನ್ನಪೂರ್ಣ, ಕರು ಅಂದ್ರೆ ನಿಮಗೆ ಹುಟ್ಟು ಮಗು, ಕಾಡು ಅಂದ್ರೆ ಪೂರ್ವ ಜನ್ಮದ ಪಾಪ. ಆ ಪಾಪನೆಲ್ಲ ದಾಟಿ ಬರಬೇಕಾಗಿರೋದ್ರಿಂದ ಸ್ವಲ್ಪ ನಿಧಾನ ಆಗಿದೆ ಅಷ್ಟೇ. ಚಾಮುಂಡಿ ಎಷ್ಟು ಅರ್ಥಗರ್ಭಿತವಾಗಿ ಹೇಳಿದ್ಯಮ್ಮ. ಹೇಳ್ದೆ ಹೇಳ್ದ ಹಾಗೆ ಕೇಳ್ದಿದ್ರೆ ಆಪತ್ತಿಗೆ ಪಾಲಾಗ್ತಾರೆ. ಹೌದಮ್ಮ, ನಿನಗಿರೋ ಜ್ಞಾನ ಕೂಡ ಅವಳಿಗಿಲ್ಲ. ಆ ಜಗಜ್ಜನ ಮೇಲೆ ಕೋಪಿಸ್ಕೂತಿದ್ದಾಳೆ. ಕೋಪ ಅಲ್ಲ ತಾತ, ಸಲಿಕೆ ನೋಡು ಹೇಗ್ ನಗಿಸ್ತೀನಿ ಅಂತ. ಅಜ್ಜಿ ಮಗು ಹುಟ್ಟೆ ಹುಟ್ಟತೆ ನಗು ನಗು ಅಜ್ಜಿ ನಗು. ರಾಮಕೃಷ್ಣ ಬರ್ಬೇಕು ಬರ್ಬೇಕು. ನೀನ್ ಕರಿಬೇಕಾದ್ರೆಲ್ಲ ಕರ್ದಿದ್ದಿ ತಾನೆ? ಎಲ್ರು ಕರ್ದಿದ್ದೀನಿ, ಎಲ್ರು ಬಂದವ್ರೆ. ಏನಮ್ಮ ಪಾರ್ವತಿ ಯಾರು ನೋಡು? ನೀನು ಮುಖ್ಯವಾದ ನಮಸ್ಕಾರ. ಯಾರನ್ನವ? ನಿನ್ ತಂಗಿ. ನನ್ ತಂಗಿ ಹೂಮರ ಮಲ್ಲಿ. ನೋಡಿದ್ಯ ಚಾಮುಂಡಿ, ನಿಮ್ಮ ಅಪ್ಪ ಹತ್ರ ದುಡ್ಡಿಲ್ದಾಗ ಮಲ್ಲಿಗೆ ನಪ್ಪ ದಿನ ಬರ್ತಿತ್ತು. ಯಾಕೆ ಹೇಳು, ನಮ್ಗೆ ಹೂ ಬೇಕಾಗಿತ್ತು ನೋಡು ಅದಕ್ಕೆ. ಈಗ ದುಡ್ಡು ಬಂದ್ಬಿಡ್ತು, ಎಲ್ಲರನ್ನೂ ಮರ್ತು ಬಿಟ್ರು. ತೆಪ್ಪ ಮಾಡ್ಬಿಟ್ಟೆ. ಹಾಗಾಗಬಾರ್ದು. ಹೋಗಿ ಹೋಗಿ ಕರ್ಕೊಂಡು ಹೋಗಿ. ಈಗಲೇ ಹೋಗಿ ಮಾಡಿದ ತಪ್ಪಕ್ಕೆ ಸಮಯ ಕೇಳಿ ಕರ್ಕೊಂಡು ಬಂದ್ಬಿಡಿ. ಹಾಗೆ ಮಾಡಿ. ನೀವು ಇಲ್ಲೆಲ್ಲರೂ ಸರಿ ನೋಡಿ. ಮಲ್ಲಿ ಏ ಮಲ್ಲಿ ಯಾರದು? ಶಿವಣ್ಣ. ಏನ್ ಶಿವಣ್ಣ, ಇದೇನು ಇದನ್ನೆಲ್ಲ ಹಾಕೊಂಡ್ಬಿಟ್ಟಿದೆ? ಅದೇನ್ ಇದಕ್ಕಿಂತ ನಮ್ಮನೆ ಕಡೆ ಬಂದ್ಬಿಟ್ಟಲ್ಲ. ಏನಿಲ್ಲವ, ಯಾವಾಗ್ಲೋ ಒಂದ್ ಲಾಟ್ರಿ ಟಿಕೆಟ್ ತಗೊಂಡಿದ್ದೆ. ಅಮ್ಮ ಅವ್ರು ಕಂಡ್ಬಿಟ್ರು ಒಂದ್ 10 ಲಕ್ಷ ರೂಪಾಯಿ ಬಂದ್ಬಿಡ್ತು. ಅದಕ್ಕೆ ಒಂದು ಹೊಸ ಮನೆನ ತಗೊಂಡಿದ್ದೀನಿ. ಅದ್ರ ಪೂಜೆಗೆ ನಿನ್ನ ಕರೆಯೋದೇ ಮರ್ತು ಬಿಟ್ಟಿದ್ದೆ ಕಣವ. ಅದಕ್ಕೆ ಈಗ ನಿನ್ ಕರ್ಕೊಂಡು ಹೋಗ್ ಅಂತ ಬಂದಿದ್ದೀನಿ. ನಡಿ, ಇನ್ಮೇಲೆ ಹೊಸ ಮನೆಯಾಗಿ ನನ್ ಜೊತೆ ಆಗಿದ್ಬಿಡು. ನಡಿ. ಯಾಕವ್ವ? ನಾನ್ ಬಂದ್ಬಿಟ್ರೆ ನಮ್ಮಮ್ಮನ್ ಯಾರು ನೋಡ್ಕೊಂತಾರೆ? ಮಲ್ಲಿ, ನಿಂಗ ಅಮ್ಮ ಇದಾಳ? ಇಲ್ಲಿ ಗಂಟ ನಂಗೆ ಹೇಳಲೇ ಇಲ್ಲ. ಅವನು ಕರಿ, ಜೊತೆ ಕರ್ಕೊಂಡು ಹೋಗ್ಬಿಡುವ. ಬಾ ತೋರಿಸ್ತೇನೆ. ನಮ್ಮಮ್ಮ ಇವ್ರೆ. ಕಷ್ಟಗಳು ಮನಸ್ಸಂಗ್ ಬರದೆ ಮರಗ್ ಬರ್ತದ? ತುಂಬಿದ ಬಸರಿ ಬೇರೆ, ಗಂಡನ್ ಕಳ್ಕೊಂಡು ಈ ಚಿಕ್ಕ ಹುಡುಗನ್ ಕರ್ಕೊಂಡು ಈ ಊರ್ ಬಿಟ್ಟೇ ಹೊಂಟೋಯ್ತಿದೀಯ. ಎಲ್ಲಾನ ಆಗಿರೋ ಸುಖವಾಗಿರವ. ಬಾ ಮಗ ಬಾ, ಮೆಲ್ಲಕ್ಕೆ ಬಾ ಮಗ, ಕೂತ್ಕೋ. ಹಾ, ಒತ್ತು ಸರ್ಕೋ ಸರ್ಕೋ ಹತ್ತಲಾಗಿ. ಬಾ ಅಮ್ಮ ಬಮ್ಮ, ನಿಧಾನ ಕೂತ್ಕೊಳಮ್ಮ, ಕೂತ್ಕೊಳ. ನಾನಮ್ಮ, ನಿನ್ನ ಮಗ ಶಿವು. ಚಿಕ್ಕೋನಾಗಿದ್ದಾಗ ನದಿ ದಾಟ್ತಾ ದೋಣಿ ಮುಳುಗೋಗಿ ನಾವಿಬ್ರು ಬೇರೆ ಬೇರೆ ಆಗ್ಬಿಟ್ರು ನೋಡು. ಅದೇ ಶಿವಮ್ಮ, ನಾನಿನ್ನು ನಾನಿನ್ನು ಬದುಕಿದ್ದೀನಮ್ಮ. ಅಮ್ಮ ಅಮ್ಮ ಶಿವು ಶಿವು ಅಮ್ಮ ದೊಡ್ಡವನಾಗೋಗ್ಬಿಟ್ಟಿದ್ಯಮ್ಮ ಅಮ್ಮ ಶಿವು. ಎಷ್ಟು ವರ್ಷ ಆಯ್ತು ಈಗೆಲ್ಲ ಜ್ಞಾಪಕಕ್ಕೆ ಬರ್ತಿದೆ. ಈ ಜನ್ಮದಲ್ಲಿ ಮತ್ ನಿನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಅಷ್ಟೇ ಮಾ, ನಾನು ನಿನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಶಿವ ಶಿವ ಮಲ್ಲಿ, ನಿಮ್ಮ ಅಣ್ಣ ಕಣೆ ಬೇರೆ ಆಗಿದ್ ನಮ್ಮನ್ನ ಆ ತಾಯಿನೇ ಮತ್ತೆ ಒಂದ್ಗೂಡಿಸಿದಾಳೆ.
ಪಾರ್ವತಿ ಪಾರ್ವತಿ ಬೇಗ ಬಾ ಅಲ್ಲಿ ಬೇಗ ಬಾ ಮಲ್ಲಿ ನಾನು ನಿಮಗೆ ಹೇಳ್ತಾ ಇರಲಿಲ್ಲ ನನ್ನ ಚಿಕ್ಕ ವಯಸ್ಸಿನಾಗೆ ನನ್ನ ತಾಯಿ ನನ್ನಿಂದ ದೂರ ಆಗ್ಬಿಟ್ಟಿದ್ರು ಅಂತ ಇವರೇ ನನ್ನ ತಾಯಿ ತಂಗಿ ಸಿಕ್ಬಿಟ್ರು ಅಮ್ಮ ಇವಳು ನಿನ್ನ ಸೊಸೆ ಅತ್ತೆ ಇವತ್ತು ಎಂತ ಒಳ್ಳೆ ಮಲ್ಲಿ ನನ್ನ ಸ್ವಂತ ತಂಗಿ ಅಯ್ಯೋ ಮಲ್ಲಿ ಅಮ್ಮ ಇವರು ಕನ್ನಡ ಪಂಡಿತರು ನಮಸ್ಕಾರ ಇವರು ಐನೂರು ನೀನ್ ತುಂಬಾ ಅದೃಷ್ಟವಂತಪ್ಪ ಎಲ್ಲ ತಾಯಿ ದಯೆ ಸಿಗ್ಲಿಲ್ಲ ನಮ್ ಸ್ವಾಮೀಜಿಗೆ ಏನ್ ಹೇಳೋದು ಏ ವಿಜಯ್ ಆ ಹುಡುಗಿ ಸಿಕ್ಕದ್ಲೇನೋ ಆ ಮನೇಲಿ ಇಲ್ಲ ಅವಳು ಬೇರೆ ಮನೆ ಮಾಡಿದಾರೆ ಅಂತ ಕಾಣುತ್ತೆ ಅಲ್ವೋ ಬೀದಿ ಬೀದಿ ಹುಡುಕಿದ್ರು ಆ ಹುಡುಗಿ ನಮಗ್ ಸಿಗ್ತಾ ಇಲ್ವಲ್ಲ ನಾವು ಹುಡುಕದ್ವಲ್ಲ ಸಿಗ್ಲಿಲ್ಲ ಏನ್ ಮಾಡೋದು ಸ್ವಾಮೀಜಿ ಹೇಳಿದ ಕೆಲಸ ಮಾಡ್ದೆ ಹಿಂತಿರುಗಿ ಕೊಡ್ದು ಹೌದು ಆ ಚಾಮುಂಡಿನ ಸಾಯಿಸಿ ಅವ್ರ ಶವ ತಗೊಂಡೋಗಿ ನಮ್ ಸ್ವಾಮೀಜಿ ಕಾಲ ಹತ್ರ ಹಾಕ್ಬೇಕು ಅಲ್ಲೋರು ಆ ಹುಡುಗಿ ಈಗ ಎಲ್ಲಿ ಸಿಗ್ತಾಳೆ ಅಂತ ಅಗೋ ಅಲ್ಲೋರು ಚಾಮುಂಡಿ ನೀನಿಲ್ಲಿ ನಾನು ಎಲ್ಲಾ ಕಡೆನೂ ಇರ್ತೀನಿ ಹೌದಾ ಮನೆಗೆ ಕಾರ್ನಲ್ಲಿ ಕರ್ಕೊಂಡು ಹೋಗ್ತೀನಿ ಬರ್ತೀಯಾ ಬಿಡ್ತೀನ ಹತ್ತು 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 ಶಿಷ್ಯರು ಹೇಗ್ ಸತ್ರು ಅಂತ ತಿಳಿದೆ ನಾನು ಒದ್ದಾಡ್ತಾ ಇದ್ದೆ ಮಧ್ಯದಲ್ಲಿ ಬಂದ ಒಳ್ಳೆ ಕುಂಬಾರ ಹುಳ ಕೊರ್ದ ಕೊರಿಯೋಕೆ ತಿಂಗಳೇನ್ರಿ ಸುಳ್ಳೇನ್ರಿ ನೀವ್ ಹೇಳ್ಬೇಕಾದ್ರನ್ರಿ ಆದ್ರೆ ಇನ್ಕಮ್ ಟ್ಯಾಕ್ಸ್ ತಗೊಂಡಿರೋ ಹಣ ನನಗ್ ಸಿಗೋಕ್ ಮಾಡಿ ಗುರುವೇ ಬಡೀರಿ ಬಡೀರಿ ಬೇಕಾದ್ರೆ ಸಾಯ್ದು ಬಿಡ್ರಿ ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗಲ್ಲ ಗುರುವೇ ಹೋಗದೆ ಇದ್ರೆ ಇಲ್ಲೇ ಸಾಯಿ ದಯಶಿಷ್ಯ ಸ್ವಾಮಿ ಆ ಚಾಮುಂಡಿನ ಅವಳ ತಂದೆ ತಾಯಿನ ಹೇಳ್ಕೊಂಬನ್ನಿ ನಂದ ಶಕ್ತಿ ಏನು ಅಂತ ತೋರಿಸ್ತೇನೆ ಚಿತ್ತ ಸ್ವಾಮಿ ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಬಂದೆ ಸ್ವಾಮಿ ಹರಿಕತೆ ಮಾಡೋಕ್ ಬರ್ಬೇಕಾಗಿದ್ ರಾಜಮ್ಮನವರು ಬರೋಕಾಗಲ್ಲ ಅಂತ ಟೆಲಿಗ್ರಾಮ್ ಕಳಿಸಿದ್ದಾರೆ ಹೌದಾ ಅಲ್ರಿ ಈ ಬೆಟ್ಟಕ್ಕೆ ಬಂದ ಭಕ್ತರು ಯಾವತ್ತೂ ನಿರಾಶೆಯಿಂದ ಹಿಂತಿರುಗಿಲ್ಲ ಎಲ್ಲ ಹರಿಕತೆ ಕೇಳ್ಬೇಕು ಅಂತಿದ್ದಾರೆ ಏನ್ರಿ ಮಾಡೋದು ಏನ್ ಮಾಡೋದು ನಾನಿದ್ದೀನಲ್ಲ ತಾತ ನೀನಾ ಹೌದು ನನ್ ಕಥೆನಾ
ಇದುವರೆಗೂ ಎಷ್ಟೋ ಜನ ಹೇಳಿದ್ದಾರೆ, ಇವತ್ತು ನನ್ನ ಕಥೆನ ನಾನೇ ಹೇಳ್ತೀನಿ. ನನ್ ಮಗಳನ್ನ ನೀನ್ ಸಾಯಿಸಕಾಯ್ತದ? ಮರ್ಯಾದೆಯ ಕಟ್ಬಿಚ್ಚು, ಇಲ್ದೆ ಹೋದ್ರೆ ತಲೆ ಮೇಲೆ ಬಂಡೆ ಬಿದ್ದು ಸತ್ ಹೋದ ನಿನ್ನ ಮಗಳು ಮತ್ತೆ ಹೇಗ ಬದಕ್ ಬಂದ್ಲು ಹೇಳು? ನನ್ನ ಮಗಳನ್ನ ಸಾಯಿಸಿದ್ರ? ಚಿಪ್ ಪಾಪಿಗಳ ಬಿಡ್ತೀನಿ, ನನ್ನ ಮಗಳು ಬೆಟ್ಟದ ಮೇಲೆ ಹರಿಕತೆ ಮಾಡ್ತಿದ್ದಾಳೆ. ಇಂಥ ಮಹಾಶಕ್ತಿಯ ಪ್ರತಾಪವನ್ನು ನಿರ್ಲಕ್ಷಿಸಿದ ಮದೋನ್ಮತ್ತ ಮಹಿಷನ ದುರುಳತನವನ್ನು ಸಹಿಸಲಾಗದೆ ದೇವತೆಗಳೆಲ್ಲರೂ ಜಗನ್ಮಾತೆಯನ್ನು ಹೇಗೆ ಪ್ರಾರ್ಥಿಸಿದರೆಂದರೆ, ಕರುಣಾಕರಿ ಪರಮೇಶ್ವರಿ ಪಾಲಿಸು ದಯ ತೋರಿ, ಕರುಣಾಕರಿ ಶರಣಾಗಿ ಹಸುರ ಲೋಕದ ಭಯ ನೀಗಿಸು ಗೌರಿ, ಶರಣಾಗಿ ಭಯ ನೀಗಿಸು ಗೌರಿ, ತಾಹಿ ಮಾ ತಾಹಿ ಮಾ ತಾಹಿ ಮಾ. ಈ
ಶಿಕ್ಷಣ ಶಿಷ್ಟರ ಕ್ಷಣದ ಅಗ್ನಿ ಕಂಕಣ ಕಟ್ಟಿ ರಣರಂಗಕ್ಕೆ ಪೂರ್ಣ ಪ್ರಭಾ ಪುಂಜದಿಂದ ಪ್ರವೇಶ ಮಾಡಿದಳು. ದೂರ ಮಾಡಿದೆ ಹೇಳು ತಾಯಿ ಹೇಳು. ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ವೇದ ಮಂತ್ರಗಳಿಂದ ಅಭಿಷೇಕ ಮಾಡಿಸ್ಕೊಳ್ಳೋ ನೀನು ನನ್ನ ಮನೆಗೆ ನನ್ನ ಮಗಳಾಗಿ ಯಾಕೆ ಬಂದೆ ತಾಯಿ? ನಿನ್ನ ನೋಡೋದಿಕ್ಕೆ ಸಾವಿರಾರು ಜನ ಭಕ್ತರು ಬೆಟ್ಟ ಹತ್ತಿ ಬರ್ತಾರೆ. ಅಂತದ್ರಲ್ಲಿ ನನ್ನ ಮನೆಗೆ ನಿನ್ನ ಯಾರು ಬರೋಕ್ ಹೇಳಿದ್ದು? ಇಷ್ಟು ದಿವಸ ಭಕ್ತಿಯಿಂದ ನಿನ್ನ ಪೂಜೆ ಮಾಡಿದ್ದಕ್ಕೆ ಇದೇನಾ ನೀನು ಕೊಟ್ಟ ಪ್ರತಿಫಲ ಹೇಳು ಚಾಮುಂಡಿ. ನನ್ನ ಮಗಳಲ್ಲಿ ನನ್ನ ಮಗಳಿಗೆ ಏನ್ ಮಾಡಿದೆ ಹೇಳು ತಾಯಿ. ಹಾ, ನೀನ್ ಹೇಳೋದಿಲ್ಲ, ನೀನ್ ಹೇಳೋದಿಲ್ಲ. ರಕ್ತವನ್ನೇ ಆಹಾರವಾಗಿ ಕುಡಿಯೋ ರಕ್ತಕಾರಿ ನೀನು. ನನ್ನ ಮಗಳ ರಕ್ತ ಎಲ್ಲಿ ನೀನು ಚಾಕಾಗತ್ತೆ? ಬೇಡ ತಾಯಿ, ನನ್ನ ರಕ್ತನು ಕುಡಿ, ನನ್ನ ರಕ್ತನು ಕುಡಿ. ಚಾಮುಂಡಿ ಬಂದ್ಯ ನನ್ ಕಂದ, ನಮ್ಮ ಮಗು ಎಲ್ಲಿ ಸಿಕ್ತು? ಈ ಮಗು ತಲೆಗೆ ಏಟ್ ಬಿದ್ದು ಜ್ಞಾನ ತಪ್ಪಿ ಒಂದ್ ಕಡೆ ಬಿದ್ದಿತ್ತು. ನಮ್ಮ ಮನೆ ಕರ್ಕೊಂಡು ಹೋಗಿ ಔಷಧಿ ಎಲ್ಲ ಕೊಡ್ಸಿದ್ವು. ಇವತ್ತು ಎಚ್ಚರ ಆಗಿ ವಿವರ ಎಲ್ಲ ಹೇಳ್ತು. ನಿಮ್ ಮನೆ ಕರ್ಕೊಂಡು ಹೋಗಿದ್ರು, ನೀವ್ ಅಲ್ಲಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಕಲಿಗಾಲದಲ್ಲಿ ಆ ತಾಯಿನ ಕೇವಲ ಕಲ್ಲಿನ ವಿಗ್ರಹ ಅಂತ ತಿಳ್ಕೊಂಡಿರೋ ಆ ಜ್ಞಾನಿಗಳಿಗೆ ಜ್ಞಾನೋದಯ ಮಾಡೋದಕ್ಕೆ ಬಂದಿದ್ದಾಳೆ. ಆ ತಾಯಿ ಕಥೆ ಕೇಳಿದವರಿಗೆ, ನಾಮಸ್ಮರಣೆ ಮಾಡಿದವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಸನ್ಮಂಗಳ ಉಂಟು ಮಾಡ್ತಾರೆ.